ಕರ್ತನಲ್ಲಿ ಪ್ರೀತಿಯಂತ ಸಮಗ್ರ ಹಾಕ್ತದೆ. ಕಳೆದ ಒಂದು ತಿಂಗಳಲ್ಲಿ ನಾವು ಏನ್ ಮಾಡಿದ್ರೆ ಪ್ರಕಟಣೆಯಲ್ಲಿ 5ನೇ ಅಧ್ಯಾಯದಲ್ಲಿ ಏನ್ ಮಾಡಿದ್ರೆ ನಾವು ಧ್ಯಾನ ಮಾಡಿ ಅದನ್ನ ಅಂತ್ಯ ಮಾಡಿದ್ರೆ. ಸೊ 5ನೇ ಅಧ್ಯಾಯ ನೋಡ್ಬೇಕಾದ್ರೆ ಮುಖ್ಯವಾಗಿ ಪರಲೋಕದಲ್ಲಿರುವಂತಹ ತಂದೆಯ ದೇವರ ಕೈನಲ್ಲಿ ಆ ಮುದ್ರೆನ ಆ ಸುಳ್ಳಿನ ಎತ್ಕೊಂಡು ಆ ಸುಳ್ಳಿಗೆ ಹಾಕಿರುವಂತ ಮುದ್ರೆಗಳನ್ನ ಹೊಡೆದ್ಬಿಟ್ಟು ನಮ್ಮ ರಕ್ಷಕರ ನಮ್ಮ ಕರ್ತವ್ಯ ಯೇಸು ಕ್ರಿಸ್ತು ಅದರಿಂದ ಅನೇಕ ರಹಸ್ಯಗಳನ್ನ ಸಭೆಗೆ ತಿಳಿಯಪಡಿಸುವ ವಿಚಾರಗಳನ್ನ ಮಾಡಿದೆವು. ಅನೇಕ ವಿಚಾರಗಳನ್ನ ನಾವು ನೋಡಿದ್ರಿ. ಅಂದ್ರ ಸದ್ಯ ನೋಡ್ಬೇಕಾದ್ರೆ ಆ ಯಜ್ಞದ ಕುರಿಯಾದಾತನು ಅಂತ ಜಯಿಸಿದರೆ ಅಂತಂದ್ಬಿಟ್ಟು ಹೇಳ್ಬೇಕಾದ್ರೆ ಅಲ್ಲಿ ಫಸ್ಟ್ ಹೇಳ್ಬೇಕಾದ್ರೆ ಯಾವ ತರ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತಂದ್ರೆ ಅದು ಯುದ್ಧ ಆಗುತ್ತೆ ಸುಮ ಏನಾಗಿದೆ ಜಯ ಹೊಂದಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಹಿಂದೆ ತಿರುಗಿ ನೋಡಿದಾಗ ಯಾರು ಕಾಣಿಸ್ತಾರೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಯಜ್ಞದ ಕುರಿಯಾದ ಆತನು ಏನ್ ಮಾಡ್ತಾರೆ ಅವ್ರನ್ನ ಇರೋದ ನೋಡ್ತಾರೆ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಪರಲೋಕದಲ್ಲಿ ತನ್ನ ದೇವರ ಹತ್ರಕ್ಕೆ ಅವಳ ಸಿಂಹತ್ರ ಅದೇನೋ ಕಾಡಿಗೆ ಯಾವ ತರ ರಾಜನ ಆಯ್ತರ ಪರಲೋಕದಲ್ಲೇ ಸರ್ವ ಸೃಷ್ಟಿಗಳಿಗೆ ಏನ್ರೆ ಅವನು ಒಡೆಯಂತರ ಇದ್ದವ್ರು ಯಾರು ಅಂತಂದ್ರೆ ನಮ್ಮ ರಕ್ಷಕನ ಅಂತ ಯೇಸು ಕ್ರಿಸ್ತ. ಯಾಕಂದ್ರೆ ದೇವರ ಸಕಲವನ್ನು ಯಾರಿಗೋಸ್ಕರ ಮಾಡಿರೋದು ಆತನಿಗೋಸ್ಕರ ಆತನ ಮುಖಾಂತರನೇ ಮಾಡಿದವರು ಅವರು ಮಾಡಿರೋದು. ಸೀರಿಕೆ ನೋಡ್ಬೇಕಾದ್ರೆ ಭೂಲೋಕಕ್ಕೆ ಬರ್ಬೇಕಾದ್ರೆ ಅಷ್ಟೇ ತಾಳ್ಮೆ ತಗ್ಗಿಸ್ಕೊಂಡು ಏನಾಗಿದ್ರು ಅವರು ಒಂದು ಕುರಿಯ ವೇಷ ಧರಿಸ್ಕೊಂಡು ದೇವಸಿತ ನಿರ್ವಹಿಸಿದ್ರು ಸಂಪೂರ್ಣವಾಗಿ ಅವ್ರು ಸಿದ್ಧರಾಗಿದ್ರು. ಸೊ ಈ ತರ ಜಯ ಹೊಂದಿರೋದ್ರಿಂದ ಈ ಒಂದು ಕ್ಯಾರೆಕ್ಟರ್ ನ ಓವರ್ಕಮ್ ಮಾಡೋದ್ರಿಂದ ದೇವರ ಮೇಲೆ ಅಂತ ಒಂದು ವಂಡರ್ಫುಲ್ ರಿವಾರ್ಡ್ ಕೊಡ್ತಾರೆ ಯೇಸು ಕ್ರಿಸ್ತನಿಗೆ. ಏನಂತಂದ್ರೆ ದೇವರ ಮೈಂಡ್ ಅಲ್ಲಿರೋಂತ ಎಲ್ಲ ಒಂದು ಪ್ಲಾನ್ ಗಳನ್ನ ಇವಾಗ ತಿಳಿಯೋದಿಕ್ಕೆ ಏನ್ ಮಾಡಿದ್ರೆ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಯಾರು ಕೊಟ್ಟಿದ್ದಾರೆ ಅಂತಂದ್ರೆ ಅಂದ್ರೆ ಇಸ್ರೇಲ್ ಜನಗಳಿಗೆ ಯೇಸು ಕ್ರಿಸ್ತನ ಮುಖಾಂತರ ಮತ್ತೆ ನಮ್ಗೆ ಆತ್ಮಿಕವಾದಂತ ಇಷ್ಟ ಅದು ನಮಗೂ ಕೂಡ ಮಾಡಿದ್ರೆ ಯೇಸು ಕ್ರಿಸ್ತನ ಮುಖಾಂತರ ರಿವೀಲ್ ಮಾಡಕ್ಕೆ ಒಂದು ಚಾನ್ಸ್ ಏನ್ ಮಾಡೋದು ನಮ್ಗೆ ಕೊಟ್ಟವ್ರೆ ಅಲ್ರ. ಸರಿ ನೋಡ್ಬೇಕಾದ್ರೆ ನಾವು ಅಲ್ಲಿ ಏನಂತ ನೋಡ್ಬೋದು ಅಂತಂದ್ರೆ ದೇವರ ಯೋಜನೆಯಲ್ಲಿ ನಿಟ್ಟಿರೋಂತ ಒಂದು ಅನೇಕ ರಹಸ್ಯಗಳು ಅದರ ತನ್ನ ಧರ್ಮಶಾಸ್ತ್ರದಿಂದ ಇಟ್ಟಿರೋಂತ ಅನೇಕ ರಹಸ್ಯಗಳನ್ನ ಏನ್ ಮಾಡೋದು ದೇವರು ತಿಳಿಯೋದಿಕ್ಕೆ ಯಾರ ಮುಖಾಂತರ ಕೊಟ್ಟರು ಯೇಸು ಕ್ರಿಸ್ತನ ಮುಖಾಂತರ ಅಲ್ವರ. ಸರಿಗೆ ಧರ್ಮಶಾಸ್ತ್ರದಲ್ಲಿ ಏನಿದೆ ಧರ್ಮಶಾಸ್ತ್ರ ಏನ್ ಬರ್ದಿದೆ ನೀತಿ ಬರ್ದಿದೆ ಏನೇನು ಯೇಸು ಕ್ರಿಸ್ತ ಹೇಳ್ತಾರೆ ಧರ್ಮಶಾಸ್ತ್ರ ನಿಮ್ ನಿತ್ಯ ಜೀವ ಬರ್ದಿದೆ ಇದೆ ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳಿದಾರಲ್ಲ ನೀವೇನ್ ಮಾಡಿ ಶಾಸ್ತ್ರ ಗ್ರಂಥದಲ್ಲಿ ನೀವೇನ್ ಮಾಡಿ ನೀವು ಹುಡುಕ್ಬಿಟ್ಟೆ ಓದಿ ಅಂತ ಹೇಳ್ತಾರೆ ಅದರ. ಸರಿ ನೋಡ್ಬೇಕಾದ್ರೆ ಅದ್ರಲ್ಲಿ ವಿಟ್ಟೇನಂದ್ರೆ ನಿತ್ಯ ಜೀವ ಅದ್ರ ಅದೇ ನೋಡ್ಬೇಕಾದ್ರೆ ಈ ಧರ್ಮಶಾಸ್ತ್ರದಿಂದ ಕೆಲವೊಂದು ವಿಚಾರಗಳನ್ನ ಯೇಸು ಕ್ರಿಸ್ತ ಏನ್ ಮಾಡಿದ್ರು ನಮ್ಗೆ ಬ್ಯೂಟಿಫುಲ್ ಆಗಿ ಅರ್ಥನಾ ನಮ್ಗೆ ಹೇಳಿದ್ರು ಅದರ. ಏನ್ ವಿಚಾರಗಳು ಎಕ್ಸಾಂಪಲ್ ಮ್ಯಾಥ್ಯೂ 5th ಚಾಪ್ಟರ್ கொலை செய்யாது இருப்பதாக கொலை செய்கிறவன் நியாய தீர்ப்புக்கு ஏதுவா இருப்பான் என்பதும் பூர்வத்தாருக்கு உரைக்கப்பட்டதற்கும் கேள்விப்பட்டிருக்கிறீர்கள். நியாய பிரமாணத்தில் பந்தினா ஒரு நியம கரெக்டா. ಇವಾಗ ಏನ್ ಮಾಡ್ಬಿಟ್ಟಿದ್ರೆ ನೀವು ಕೊಲೆ ಮಾಡ್ಬೇಡಿ ಅಂತೇಳಿ ಒಂದು ಪ್ರಮಾಣ ಏನ್ ಮಾಡೋದು ದೇವರು ಇವಾಗ ನಮ್ಗೆ ಕೊಟ್ಬಿಟ್ಟಾರೆ ಅದರ. ಸೊ ಇವಾಗ ಈ ಪ್ರಮಾಣದ ಅರ್ಥ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಇವಾಗ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಏನ್ ಎಕ್ಸ್ಪ್ಲೇಷನ್ ಅದು. ನಾನು ಉಂಗ್ರಿಗೆ ಸೊಲ್ಗಿರೇನ್ ತನ್ನ ಸಹೋದರ ನ್ಯಾಯಮಿಲ್ಲಾಮ ಕೋಪಿಸಿಕೊಳ್ಳುವವನ್ ನ್ಯಾಯ ತೀರ್ಪಿಗೆ ಎದುವಾಗಿರ್ಪಾನ. ನೋಡ್ರ ಏನ್ ಹೇಳ್ತಾರೆ ಯೇಸು ಕ್ರಿಸ್ತ ಇವಾಗ ಅದನ್ನೇ ಆ ನ್ಯಾಯ ಪ್ರಮಾಣ ಕ್ಲೀನ್ ಡೀಟೇಲ್ ಆಗಿ ಏನ್ ಮಾಡ್ತಾರೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾರೆ ಏನ್ ಎಕ್ಸ್ಪ್ಲೇನ್ ಮಾಡಂತಂದ್ರೆ ನೋಡಪ್ಪ ಅಲ್ಲಿ ಸಾಯಿಸ್ಪರ ಅಂತಂದ್ರು ನಾನು ಇವಾಗ ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ ಸಾಯಿಸ್ಪಡ ಅಥವಾ ಸಾಯಿಸ್ ಅಂತ ಹೇಳೋದಕ್ಕೆ ಹೋಗಲ್ಲ. ಅದ್ರ ಬದಲಾಗಿ ಏನ್ ಹೇಳ್ತಾ ಇದ್ರೆ ಒಬ್ಬ ಸೋದರ ಮೇಲೆ ಸುಮ್ಮನೆ ಕೋಪವಾಗಿರೋನು ಏನ್ರಿ ಅವನು ಅದೇನ್ ಗುರಿ ಆಗ್ತಾನೆ ನ್ಯಾಯ ವಿಚಾರಣೆಗೆ ಏನ್ ಮಾಡ್ತಾನೆ ಗುರಿ ಆಗ್ತಾನೆ ಅಂತ ಹೇಳ್ತಾರೆ. ಏನಕ್ಕೆ ಯೇಸು ಕ್ರಿಸ್ತು ಇಲ್ಲಿ ಕೋಪ ಮತ್ತೆ ಇಲ್ಲಿ ಇಲ್ಲಿ ಮರ್ಡರ್ ಅಂತ ಒಂದು ಮರ್ಡರ್ ಬಗ್ಗೆ ಕಂಪೇರ್ ಮಾಡ್ತಾರೆ ಕರೆಕ್ಟಾ ದೋಷ ನಾಟ್ ಕಿಲ್ ಅದರ. ಸೊ ಒಬ್ಬನ ಸಾಯಿಸನ್ನ ಏನ್ ಮಾಡ್ತಾರೆ ಇದಕ್ಕೆ ಬಂದ್ರೆ ಯಾಕೆ ಸರ್ ನೋಡಿ ಒಬ್ಬರನ್ನ ಸಾಯಿಸನ್ನ ಏನಕ್ಕೆ ಕಂಪೇರ್ ಮಾಡ್ತಾರೆ ಕೋಪಕ್ಕೆ ಕಂಪೇರ್ ಮಾಡ್ತಾರೆ ಏನಕ್ಕೆ ಕೋಪ ಇದ್ರೆ ಏನ್ ಮಾಡ್ತಾರೆ ಸದ್ಯ ಸಾಯಿಸೋದಿಕ್ಕೆ ಸೈದ್ಯ. ಸೊ ಒಬ್ಬರನ್ನ ಸಾಯಿಸ್ಬೇಕು ಅಂತಂದ್ರೆ ಎಷ್ಟು ಲೆವೆಲ್ ಕೋಪ ಏನಾಗಿರ್ಬೇಕು ಬೆಳೆದಿರ್ಬೇಕು ಅಲ್ವರ. ಸೊ ಆ ಲೆವೆಲ್ಗೆ ಕೋಪ ಬೆಳೆದ್ರೆ ಏನ್ ಮಾಡಿಸ್ತದೆ ಇದೊಂದು ಬರೀ ಅಂದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾ ಇದ್ರೆ ಅದ್ರ ರೂಟ್ ಕಾಸ್ಗೆ ಹೋಗ್ತಾರೆ. ಅಂದ್ರೆ ಏನು ರೂಟ್ ಕಾಸು ಒಬ್ಬನ ಸಾಯಿಸೋದಿಕ್ಕೆ ಒಂದು ಕಂಡೀಷನ್ ಬರ್ತೀನಿ ಅಂತಂದ್ರೆ ಅದನ್ನ ಓವರ್ಕಮ್ ಮಾಡೋದು ಹಿಂಗೆ ಅದ್ ಓವರ್ಕಮ್ ಮಾಡೋದು ಹಿಂಗೆ ಅಂತ ಹೇಳ್ತಾರೆ ಯೇಸು ಕ್ರಿಸ್ತ. ಇವಾಗ ಫಸ್ಟ್ ಕೋಪಾನೆ ಬಿಡ್ಬಾರ್ದು ಅದರ ಅದೇ ನೋಡ್ಬೇಕು ಏನ್ ಹೇಳ್ತಾರೆ ಏನ್ರಿ ವಚನ ಓದಿನ 22 ನಾನು ಉಂಗ್ಲಿಕ್ಕೆ ಸೊಲ್ಗಿರೇನ್ ಸಹೋದರ ನ್ಯಾಯಮಿಲ್ಲಾಮ ಕೋಪಿತ್ತು ಕೊಳ್ಳುವ ನ್ಯಾಯ ತಿರುಪಿ ಏದುವಾ ಇರ್ಪ. ಓ ಅಂದ್ರೆ ನ್ಯಾಯ ಕೋಪ ಬಂದ್ರೆ ಪರ ಇಲ್ಲ ಅಲ್ವರ. ಆಕ್ಚುಲಿ ನೋಡ್ಬೇಕು ಒರಿಜಿನಲ್ ಬೈಬಲ್ ಅಲ್ಲಿ ಅದೇನ್ರಿ ಕಾರಣವಿಲ್ದಿರಾ ಅಂತ ಬರ್ತಾರೆ ನೋಡಿ ಕಾಣ ಅಲ್ಲಿ ಅದರ ಆ ಪದ ಒರಿಜಿನಲ್ ಬೈಬಲ್ ಅಲ್ಲಿ ಇಲ್ಲ ಇಲ್ಲ ಅದರ ಎಲ್ಲರಿಗೂ ಒಂದು 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 ಸ್ಲಿಪ್ ಕೊಟ್ಟಿರಲ್ಲ ಒರಿಜಿನಲ್ ಬೈಬಲ್ ಇಲ್ದಿರೋ ವಚನಗಳು ಅದರ ಅದೆಲ್ಲ ಇಟ್ಕೊಂಡಿದಿರ್ತಾನೆ
ಫ್ರೇಮ್ ಹಾಕಿ ಇಟ್ಕೊಂಡಿದ್ದಾರಲ್ವಾ ಸರಿ ಓಕೆನಾ ಪಬ್ಲಿಷನ್ ವೆರಿ ಗುಡ್ ಅನ್ನೋದಾರ ಸರಿ ಧೈರ್ಯ ಇರೋ ಮಾತು ಮಾಡ್ಕೊಳ್ಳಿ ಅಂದ್ರೆ ಧೈರ್ಯ ಇದ್ರೆ ಹ್ಞೂ ಇಲ್ಲಾಂದ್ರೆ ಪರವಾಗಿಲ್ಲ ನಿಮ್ಮ ಇಷ್ಟ ಏನು ಮಾಡೋಕ್ಕಾಗುತ್ತೆ ಅದರ ಸರಿ ನೋಡ್ಬೇಕಾದ್ರೆ ಏನು ಹೇಳ್ತಾರೆ ಹಾಂ ಕೋಪನೇ ಕೊಡಬಾರ್ದು ಅಂತ ಹೇಳ್ತಾರೆ ನೆಕ್ಸ್ಟ್ ಏನಕ್ಕೆ ಮುಂದಕ್ಕೆ தன் சகோதரனை வீரன் என்று சொல்கிறவன் ஆலோசனை சங்கத்திற்கும் சங்க தீர்ப்புக்கும் எதுவாயிருப்பான் இங்கிலீஷ்ல தமிழ் தமிழ் பண்றா வீரன் தன் சகோதரன் நோடி ஸ்ரீ நீச்ச அன்னுவனு இங்கிலீஷ் நோடா 22 மேத்யூ 5:22 From said to his brother Raka shall be in danger of the council, but whosoever shall say thou fool shall be in danger. Thou fool. Tamil banta idu. Next brother alla. Next brother. Ani brother vadi. Mudan anta heltadara. Mudan anta nenu Bible alli en definition. Mudan yara. ಲಾನ ಮ್ಯಾಗ್ನಿಫೈ ಮಾಡುದು ಅದಕ್ಕೆ ಬೈಬಲ್ ಬಿಡ್ತಾರೆ ಏಷ್ಯಾದಲ್ಲಿ ಒಂದು ವಚನ ಓದಿದೀರಾ ಈ ಶಾಲ್ ಮ್ಯಾಗ್ನಿಫೈ ದ ಲಾ ಅಂತ ಓದಿದ್ರೆ ಇಲ್ಲ ಇವೆಲ್ಲ ಈ ತರ ಬರೋ ವಚನ ಐತೆ ಅಂತ ವ್ಯವಸ್ಥೆ ಮಾಡಕ್ ಹೋಗ್ಬಿಡಿ ಅದರ ಇದೇ ನಿಮ್ಗೆಲ್ಲ ಹೋಮ್ವರ್ಕ್ ಕೊಟ್ಟಿರೋದು ನ್ಯಾಯ ಪ್ರಮಾಣದ ಬಗ್ಗೆ ಏನ್ ಮಾಡಿ ನೀವು ಹೇಳಿದ್ರೆ ಗೊತ್ತಾಯ್ತದೆ ಓದ್ರೆ ಗೊತ್ತಾಗಲ್ಲ ಕಾಣಲ್ಲ ಕಾಣಲ್ಲ ಅದು ಗೊತ್ತಿಲ್ಲ ಅದಕ್ಕೆ ನನ್ಗೆ ಏನೋ ಸ್ವಲ್ಪ ಸ್ವಲ್ಪ ಇಂಗ್ಲೀಷ್ ಗೊತ್ತ ಅಂತ ಹೇಳ್ತೀನಿ ಅಂದ್ರೆ ಸದ್ಯ ನೋಡ್ಬೇಕಾದ್ರೆ ನೀವು ಫ್ರೀ ಬಗ್ಗೆ ಅವನು ಓದಿಂತೀರಿ ಆಯ್ತಾ ಅದಕ್ಕೆ ಏಷ್ಯಾದಲ್ಲಿ ಬರ್ತಿಲ್ಲ ಒಂದ್ ಕಡೆ ಅಲ್ವಾ ಸೊ ಏನ ನೋಡ್ಬೇಕಾದ್ರೆ ಇದು ಏನ್ ಕೇಳಿದೆ ಅಂತಂದ್ರೆ ನ್ಯಾಯ ಪ್ರಮಾಣದಲ್ಲಿ ಇಟ್ಟಂತ ವಿಚಾರಗಳು ಹೆಂಗೆ ನೋಡ್ತೀವಿ ಇದನ್ನ ನಿಮ್ಗೆ ಒಂದು ಒಂದೇನ್ರಿ ನಾ ಹೇಳ್ದಲ್ಲ ನ್ಯಾಯ ಪ್ರಮಾಣದಲ್ಲಿ ಏನೇನು ಕಾರ್ಯಗಳಿದೆ ಅಂತೆಲ್ಲ ಸ್ಟಡಿ ಮಾಡಿ ಅಂತ ಬರೋ ವಾರಗಳು ಏನ್ ಮಾಡಿ ಇದಲ್ಲ ನೀವು ಸ್ಟಡಿ ಮಾಡಿ ನಾವೇನ್ ಮಾಡೋಣ ಅದನ್ನ ಡಿಸ್ಕಸ್ ಮಾಡೋಣ ಅಲ್ಲ ಸೆಟ್ ಆಫ್ ಏನ್ ಯಾವ ಪ್ರಮಾಣದಲ್ಲಿ ನಮ್ಗೆ ಯಾವುದು ಈ ತರ ಪಾಠಗಳಿದೆ ಅಂತದ್ರ ಇದನ್ನೇ ಏನಾಗಿತ್ತು ಅಂದ್ರೆ ಇವೆಲ್ಲ ದೇವ್ರ ಸುಳ್ಳೇಳಿ ಏನಾಗಿತ್ತು ಎಲ್ಲ ರಹಸ್ಯವಾಗಿ ಇತ್ತು ಅಲ್ವರ ಇದನ್ನ ಏನ್ ಮಾಡೋರು ಯೇಸು ಕ್ರಿಸ್ತು ಹೊಡೆದು ಬಿಟ್ಟು ಏನ್ ಮಾಡ್ತಾರೆ ಇವಾಗ ಸದೈಗೆ ತಿಳಿಸ್ತಾರೆ ಅದರ ಅದೇ ನೋಡ್ಬೇಕಾದ್ರೆ ಈ ಒಂದು ದೇವರ ಒಂದು ಯೋಜನೆ ಇಟ್ಟಂತ ಅನೇಕ ಒಂದು ವಿಚಾರಗಳು ಏನಾಗಿದೆ ಟೋಟ್ಲಿ ಇಟ್ ವಾಸ್ ಹಿಡನ್ ಅದರ ಇವಾಗ ಏನ್ ಮಾಡೋಣ ಅಂತಂದ್ರೆ ಇವಾಗ ರೆವಲೇಷನ್ ಫಿಫ್ತ್ ಚಾಪ್ಟರ್ ನಾವು ಏನ್ ಮಾಡಿದ್ರೆ ಇದನ್ನು ಓಡಿದ್ ಓದಿದ್ರಿ ಅದರ ರೆವಲೇಷನ್ ಫಿಫ್ತ್ ಚಾಪ್ಟರ್ ಅಲ್ಲಿ ಯೇಸು ಕ್ರಿಸ್ತನಿಗೆ ದೇವರ ಅಧಿಕಾರ ಕೊಡೋದು ಸಂಪೂರ್ಣವಾಗಿ ಅದರ ಇವಾಗ ಏನ್ ಮಾಡೋಣ ಅಂದ್ರೆ ಆರನೇ ಅಧ್ಯಾಯಕ್ಕೆ ಬಂದಂತಂದ್ರೆ ಆರನೇ ಅಧ್ಯಾಯದಲ್ಲಿ ಟೋಟಲ್ ಆಗಿ 17 ವಚನ ಇದೆ ಈ ಆರನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ ಮೊದಲು ಆರು ಮುದ್ರೆಗಳ ಬಗ್ಗೆ ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ ಅದರ ಈ ಫಸ್ಟ್ ಈ ಮುದ್ರೆಗಳು ಅಲ್ಲರ ಈ ಮುದ್ರೆಗಳನ್ನ ಅಂದ್ರೆ ಏನು ಅಂತಂದ್ರೆ ಈ ಸುರುಳಿ ಮೇಲೆ ಹಾಕಿದಂತ ಒಂದೊಂದು ಸೀಲ್ ಬಿಚ್ಚಬೇಕಾದ್ರೆ ಒಂದೊಂದು ಘಟನೆಗಳು ಏನಾಯ್ತಲ್ಲಿ ಹೊರಗಡೆ ಬಂತು ಅಂತಂದ್ರ ಸೊ ಅದಕ್ಕೆ ಇದ್ರ ಬಗ್ಗೆ ನಾವ್ ಏನ್ ಮಾಡೋಣ ಸ್ವಲ್ಪ ಡೀಟೇಲ್ಸ್ ನೋಡೋಣ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳಕ್ ಮುಂಚೆ ಇದು ಡೀಟೇಲ್ ಹೋಗೋಕ್ ಮುಂಚೆ ಇದ್ರ ಇಂಟ್ರೊಡಕ್ಷನ್ ಅಂದ್ರೆ ಇದನ್ನ ಯಾವ ತರ ನಾವ್ ಅರ್ಥ ಮಾಡ್ಕೊಬೇಕು ಅಂತ ಯಾವ ತರ ಓದ್ಬೇಕು ಅಂತ ನಾವೇನ್ ಮಾಡೋಣ ನೋಡೋಣ ಅಂದ್ರ ಇದು ಫಸ್ಟ್ ಆಫ್ ಆಲ್ ಮುದ್ರೆ ಅಂತ ಹೇಳ್ಬೇಕ್ರೆ ಯಾರ ದೃಷ್ಟಿಯಲ್ಲಿ ಅಂತಂದ್ರೆ ಸಭೆಯಲ್ಲಿ ನಡೀತಾರಂತ ವಿಚಾರಗಳು ಸಭೆಯ ಒಂದು ದೇವರ ಮಕ್ಕಳುಗಳ ದೃಷ್ಟಿಯಲ್ಲಿ ಹೆಂಗಿದೆ ಕಾರ್ಯಗಳು ಅಂತಂದ್ಬಿಟ್ಟು ಆ ಆಂಗಲ್ ಅಲ್ಲಿ ಇರುವಂತ ಒಂದೇನ್ರಿ ಒಂದು ಪಾಯಿಂಟ್ ನಾವು 7 ಚರ್ಚಸ್ ಬಗ್ಗೆ ಏನ್ ಮಾಡಿ ಓದಿದಿರಿ 7 ಚರ್ಚಸ್ ಹೆಂಗೆ ಅಂತಂದ್ರೆ ಸಭೆಯ ಒಂದು ಕಾರ್ಯಗಳು ಯಾರ ದೃಷ್ಟಿಯಲ್ಲಿ ಒಬ್ಬ ಟೀಚರ್ ದೃಷ್ಟಿಯಲ್ಲಿ ಅಂದ್ರೆ ಯೇಸು ಕೃಷ್ಣನ ದೃಷ್ಟಿಯಲ್ಲಿ ಹೆಂಗಿದೆ ಅಂತಂದ್ಬಿಟ್ಟು ಅದರ ಅದೇ ನೋಡ್ಬೇಕ್ರೆ ನೀವೆಲ್ಲ ಚೆನ್ನಾಗಿದ್ದಾರೆ ಆದ್ರೆ ನಿಮ್ದೊಂದು ಒಂದು ಕೊರತೆ ಇದೆ ಅಂತ ಹೇಳ್ತಲ್ಲ ಆ ತರ ಅಂದ್ರೆ ಯೇಸು ಕೃಷ್ಣ ಸಭೆಗೆ ಅಂದ್ರೆ ಯಾರೋ ಸ್ಟೂಡೆಂಟ್ಸ್ ಅದರ ಆ ಟೀಚರು ತನ್ನ ಸ್ಟೂಡೆಂಟ್ಸ್ಗಳ ಬಗ್ಗೆ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತನ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ಬೇಕಾದ್ರೆ ಹೇಳುವಂತ ಒಂದು ಮಾತು ಆದ್ರೆ ಇವಾಗ ಹಿಂಗಿದೆ ಅಂತಂದ್ರೆ ಇಲ್ಲಿ ಅಲ್ಲಿ ಸಭೆಯಲ್ಲಿ ನಡೆಯಂತ ವಿಚಾರಗಳನ್ನೇ ಒಬ್ಬ ಏನ್ರಿ ಸ್ವಂತ ವಿದ್ಯಾರ್ಥಿ ಹೇಳ್ಬೇಕಾದ್ರೆ ಯಾವ ತರ ಹೇಳ್ತಾನೆ ಅಥವಾ ಸಭೆನೇ ತನ್ನ ಸಭೆ ನಡೀತಾ ವಿಚಾರಗಳನ್ನ ಹೇಳ್ಬೇಕಾದ್ರೆ ಯಾವ ತರ ಹೇಳ್ತಾರೆ ಅಂತಂದ್ಬಿಟ್ಟು ಅವ್ರ ದೃಷ್ಟಿಯಲ್ಲಿ ಹೆಂಗ್ ಕಾಣಿಸ್ತದೆ ಸಭೆ ನಡೆಯಿಂದ ಘಟನೆಗಳು ಅಂತಂದ್ಬಿಟ್ಟು ಅದನ್ನೇ 7 ಮುದ್ರೆಗಳ ವಿಚಾರದಲ್ಲಿ ಮಾಡಿ ನಮ್ಗೆ ಅಲ್ಲಿ ಕೊಟ್ಟಿರೋದು ಅದರ ಅದು ಮಾತ್ರ ಅಲ್ಲ ಈ ಮುದ್ರೆಗಳನ್ನು ಓದ್ಬೇಕಾದ್ರೆ ಮುದ್ರೆಗಳಲ್ಲಿ ಭಯಂಕರ ಒಂದು ವಿಪತ್ತುಗಳ ಬಗ್ಗೆ ಏನ್ ಮಾಡ್ತೀವಿ ನಾವು ಓದ್ತೀವಿ ಅಂದ್ರೆ ಸಭೆ ನಡೆಯಿಂದ ಒಂದು ಅನೇಕ ಒಂದು ವಿಚಿತ್ರವಾಗಿರುವಂತ ಒಂದು ಕೆಲಸಗಳನ್ನ ನಡೆಯೋದನ್ನ ನೋಡ್ತೀರಿ ಇದನ್ನ ಸಭೆ ಸಹಿಸಿಕೊಂಡು ಇರೋದು ಸಭೆನ ಸಹಿಸಿಕೊಂಡು ಇದಿರೋದನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ ಅಂದ್ರೆ ಅದ್ ಮಾತ್ರ ಅಲ್ಲ ಇದು ಹೆಂಗಿದೆ ಅಂತಂದ್ರೆ ಈ ಮುದ್ರೆ ಬಂದ್ಬಿಟ್ಟು ಈ ಮುದ್ರೆ ನಡೆಯುವಂತ ಘಟನೆಗಳೆಲ್ಲ ಹೆಂಗಿದೆ ಅಂತಂದ್ರೆ ಮುದ್ರೆ ಹೊಡೆದಿದ ಮೇಲೆ ನಡೆಯುವಂತ ಒಂದು ವಿಚಾರಗಳು ಅಲ್ಲ ಅದರ ಈ ಮುದ್ರೆ ಯಾವಾಗ ಹೊಡಿತಾರೆ ಅಂತಂದ್ರೆ ಒಂದು ಕಾಲ
ಅಂದ್ರೆ ಮೊದಲೇ ಸಭೆಯ ಒಂದು ಕಾಲದಲ್ಲಿ ಅಂತ್ಯದಲ್ಲಿ ಒಡಿಯುವಂತ ಒಂದು ಒಂದು ಕೆಲಸ. ನಾವು ಚರ್ಚಸ್ ಬಿಟ್ಟು ಹೋಗ್ಬೇಕು ನೋಡಿದ್ರೆ ಸೆವೆನ್ ಚರ್ಚಸ್ ಅಂತ ಹೇಳ್ಬೇಕ್ರೆ ಸಭೆ ಆರಂಭದಲ್ಲಿ ಅಥವಾ ಸಭೆಯ ಒಂದು ಆಕ್ಟಿವಿಟಿಗಳು ನಡೀತಾ ಇರ್ಬೇಕ್ರೆ ಅಲ್ಲಿ ಹೇಳುವಂತ ಒಂದು ಮಾತಾಗಿತ್ತು. ಆದ್ರೆ ಮುದ್ರೆ ಹೆಂಗ್ ಓದ್ಬೇಕು ಅಂತಂದ್ರೆ ಆಲ್ಮೋಸ್ಟ್ ಲಾಸ್ಟ್ ಪಾರ್ಟ್ ಆಫ್ ದ ಚರ್ಚ್ ಸಭೆಯ ಒಂದು ಅಂತ್ಯ ಭಾಗದಲ್ಲಿ ಆ ಮುದ್ರೆ ಒಡೆದವಾಗ ಈ ಸಭೆಯಲ್ಲೆಲ್ಲ ಏನಾಯ್ತು, ಆ ಸಭೆಯಲ್ಲಿ ಇಷ್ಟು ವರ್ಷಗಟ್ಟಲೆ ಏನಾಯ್ತು ಅಂತಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಇಂದ ತಿರುಗಿ ಹಿಂದೆ ನೋಡೋದೆ ಏನಂದ್ರೆ ಏಳು ಮುದ್ರೆಗಳ ಒಂದು ಸನ್ನಿವೇಶ ಅದರ. ಇವಾಗ ನೋಡ್ಬೇಕಾದ್ರೆ ಯಾವ್ದೋ ಒಂದು ವಸ್ತು ಅದರ ಯಾವ್ದೋ ಒಂದು ಗೋಡೋನ್ ಗಿಡೋನ್ ಏನೋ ಸೀಲ್ ಹಾಕ್ ಲಾಕ್ ಹಾಕಿರ್ತಾರೆ ಅಂದ್ರೆ ಮೀನಿಂಗ್ ಆಲ್ರೆಡಿ ಏನೋ ಒಂದು ಕೆಲಸ ಏನಾಗಿದೆ ಅಲ್ಲಿ ಆಗಿದೆ, ಕೆಲಸ ಎಲ್ಲ ಮುದ್ದಾಗಿದೆ, ಏನೋ ಒಂದು ಆಗಿದೆ, ಒಳ್ಳೇದೋ ಕೆಟ್ಟದ್ದು ಏನಾಗಿದೆ ಏನಾಗಿದೆ ಮುದ್ರೆ ಇವಾಗ ಹಾಕ್ಬಿಟ್ಟು ಲಾಕ್ ಮಾಡ್ಬಿಟ್ಟಿದ್ರೆ ಅಲ್ವೇ ಮುದ್ರೆ ಹೊಡೆದಾಗ ಏನ್ ಮೀನಿಂಗ್ ಅಂದ್ರೆ ಅದು ಆಲ್ರೆಡಿ ನಡೆದ ಅಂತ ವಿಚಾರಗಳು ಏನಾಗಿದೆ ಅಂತಂದ್ಬಿಟ್ಟು ತೆಗೆದು ಇನ್ವೆಸ್ಟಿಗೇಟ್ ಮಾಡೋದು ಏನ ಇದೇ ಮುದ್ರೆಗಳ ಒಂದು ಬ್ಯಾಕ್ ಗ್ರೌಂಡ್. ಇದನ್ನ ನಾವೇನ್ ಮಾಡಕ್ಕೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬೇಕು ಅದರ ಸತಿ ನೋಡ್ಬೇಕ್ರೆ ಏನ್ರೆ ಎಕ್ಸ್ಪೀರಿಯನ್ಸ್ ಆಗಿದ್ಮೇಲೆ ಎಲ್ಲ ಅನುಭವ ಆಗಿದ್ಮೇಲೆ ಈ ಒಂದು ವಿಚಾರಗಳು ಕ್ಲಿಯರ್ ಆಗಿ ತಿಳಿಯಕೊಡೋದೆ ಏನ್ರಿ ಮುದ್ರೆಗಳ ಒಂದು ಕಾರ್ಯ ಹತ್ರ. ಅವ್ರು ಏನ್ ಸ್ವಲ್ಪ ಲಾಸ್ಟ್ ಹೋಗೋಕೆ ಹೇಳ ಅವ್ರಿಗೆ ಅವ್ರಿಗೆ ಟ್ಯೂಷನ್ ಹೇಳ್ತಾರಲ್ಲ ಅದೇನ್ ಮಾಡ್ತಾರೆ ಸಂಗ್ಲೆ ಬಂದು ಕುಟುಂಬ ಸರಿ ಅದೇ ನೋಡ್ಬೇಕಾದ್ರೆ ಸರಿ ಇವರು ಏನ್ ಅರ್ಥ ಮಾಡ್ಕೊಂಡ ಇವಾಗ ಯಾರು ಮನೆ ಓದಿದ್ರೆ ಮುದ್ರೆ ಇವಾಗ ನಾನು ಯಾರು ಓದಿಲ್ಲ ಸರಿ ಮುದ್ರೆಗಳ ಬಗ್ಗೆ ಏನ್ ಬರ್ತಂತ ಅವ್ರೆ ಒಂದು ಐಡಿಯಾ ಏನಾದ್ರು ಇದೆಯಾ ಏನು ಏನು ಇವಾಗ ರೆವಲ್ಯೂಷನ್ ಸಿಕ್ಸ್ ಚಾಪ್ಟರ್ ಬರ್ಬೇಕಾದ್ರೆ ಒಂದು 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 ಐಡಿಯಾ ಇರ್ತದೆ ನಿಮ್ಗೆ ಏನ್ ಬರ್ತಾರೆ ಅಂತ ಏನ್ ಬರ್ಬೋದು ಏನ್ ಇದೆ ಅಂತ ಐಡಿಯಾ ಇದೆ ಮುದ್ರೆ ಹೊಡೆದಿದೆ ಆ ಟೈಮ್ನಿಂದ ಅಲ್ಲಿಂದ ಒಂದು ವಿಶೇಷವಾದ ಕಾರ್ಯ ಸ್ಟಾರ್ಟ್ ಆಗ್ತದೆ. ಅದು ಕರೆಕ್ಟ್. ನೀವು ಬೈಬಲ್ ನ ಓದ ನಿಮ್ಗೆ ಏನ್ ಗೊತ್ತಾಯ್ತು ಅಂತ ಹೇಳಿದೆ. ಬೈಬಲ್ ಓದಿದ್ರಲ್ಲಿ ಆರನೇ ಅಧ್ಯಾಯ ಏನ್ ಏನ್ ನಿಮ್ಗೆ ಗೊತ್ತಾಯ್ತು ನಿಮ್ಗೆ ಹೈಲೈಟ್ ಆಗಿ ಹೆಂಗ್ ಗೊತ್ತಾಯ್ತು ನಾಲ್ಕು ರೀತಿಯ ಕುದುರೆಗಳು ನಾಲ್ಕು ರೀತಿಗಳ ಕುದುರೆಗಳು ಓದ್ತಿರಲಿಲ್ಲ ಓದ್ರಿ ಕೂತ್ಕೊಂಡಲ್ಲ ಸರಿ ಬೈಬಲ್ ಓದ್ರಿ முத்திரைகள் ஒன்றை உடைக்க கண்டேன் அப்போது நான்கு ஜீவன்கள் ஒன்று என்னை நோக்கி நீ வந்து பா என்று இடிமுழக்கம் போன்ற சத்தமாய் சொல்ல கேட்டேன். நான் பார்த்த போது இதோ ஒரு வெள்ளை குதிரையை கண்டேன், அது மேல் ஏறி வந்தவன் வில்லை பிடித்திருந்தான். நோடுறா இவங்க என்ன நோடுத்தரு ஒன்னு குதிரை உடதாவாக ஏன் பண்றே ஒன்று குதிரை பண்றே அல்ல குதிரை நீத்தோ விழி குதிரை அது மேல யார் இருக்கிறோம் வெரி குட் அல்ல ஃபிஃப்த் வருஷம் அவர் மூன்றாம் குதிரையை உடைத்த போது மூன்றாம் ஜீவனது ஓ சாரி சாரி அது மூன்று முதல்னா மூர்த்தி வச்சன அவர் இரண்டாம் குதிரையை உடைத்த போது இரண்டாம் ஜீவனது நீ வந்து பார் என்று சொல்ல கேட்டேன். அப்பொழுது சிவப்பான வேறொரு குதிரை புறப்பட்டது, அதன் மேல் ஏறி இருந்தவன் பூமியில் உள்ளவர்கள் ஒருவரை ஒருவர் கொலை செய்யத்தக்கதாக சமாதானத்தை பூமியில் இருந்து வெரி குட் அல்ல மூர்னே முதிரை பத்தி ஐந்தே வச்சன ஓதிய கண் ஓதிர யாரு ஓத்திரா ஆத்தனு மூரனே முதிரையன்னு ஒடைதாக மூரனே ஜீவியு பா அன்னோதன்னு கேளிதேன். ஆக இகோ ಕಪ್ಪು ಕುದುರೆಯು ಕಾಣಿಸಿತ್ತು. ಹೆಂಗಿದೆ ಕುದುರೆ ಕಲರ್ ಕಪ್ಪು ಕುದುರೆ ಆಮೇಲೆ ಏನಾಯ್ತು ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ತ್ರಾಸು ಇತ್ತು. ಆಮೇಲೆ ನಾಲ್ಕು ಜೀವಿಗಳ ಮಧ್ಯದಿಂದ ಒಬ್ಬನ ಧ್ವನಿ ಹೊರಟ ಹಾಗೆ ಕೇಳಿದೆನು. ಅದು ರೂಪಾಯಿಗೆ ಒಂದು ಸೇರು ಗೋಧಿ ರೂಪಾಯಿಗೆ ಒಂದು ಸೇರು ಗೋಧಿ ರೂಪಾಯಿಗೆ ಮೂರು ಸೇರು ಜವೆ ಗೋಧಿ ರೂಪಾಯಿಗೆ ಮೂರು ಸೇರು ಜವೆ ಗೋಧಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಕೆಡಿಸಬೇಡ ಎಂದು ಹೇಳಿತ್ತು. ನೋಡಿ ಇವಾಗ ಈ ಮುದ್ರೆ ಹೊಡೆದಾಗ ಏನಾಯ್ತು ಅಂತ ಹೇಳ್ತಾರೆ ಅಲ್ಲಿ ಕುದುರೆ ಮೇಲೆ ಯಾರು ಕೂತಿದ್ರಂತೆ
ಯಾರಪ್ಪ ಕುಟ್ಟಿದ್ರು ಇವ್ ಯಾಕೆ ಕುದುರೆ ಕಲರ್ ಹೇಳಿದ್ ನಾನು ಯಾರಪ್ಪ ಕುಟ್ಟಿರಲ್ಲ ಒಂದೊಂದೆ ಟೂ ಅಂತೀರ ಟೂ ಅಂದ್ರೆ ತ್ರೀ ಅಂತೀರಾ ಹೇಳ್ರಿ ಮೂರ್ದೇ ಕುದುರೆ ಹೊಡಿಬೇಕಾದ್ರೆ ಯಾವ ಕಲರ್ ಐತಿ ಕುದುರೆ ಕಪ್ಪು ಕುದುರೆ ಮೇಲೆ ಕೂತಿದ್ದಾರೆ ಅವ್ರಿಗೆ ಹೆಸರು ಕೊಟ್ಟಿದಾರ ಕೈ ಹೇಳ್ಕೊಂಡಿದ್ರ ವೆರಿ ಗುಡ್ ಹಿಂಗ್ ಕೇಳಿದ್ರೆ ಉತ್ತರ ಕೊಡ್ತಿರಲ್ಲ ಸರಿ ಏಳನೇ ವಚನ ಓದಿ ಆತನು ನಾಲ್ಕನೇ ಮುದ್ರೆಯನ್ನು ಒಡೆದಾಗ ನಾಲ್ಕನೆಯ ಜೀವಿಯು ಬಾ ಅನ್ನುವ ಶಬ್ದವನ್ನು ಕೇಳಿದನು ಆಗ ಇಗೋ ಬೂದಿ ಬಣ್ಣದ ಕುದುರೆಯು ಕಾಣಿಸಿತು ಮೇಲೆ ಕೂತಿದ್ದವನ ಹೆಸರು ಮೃತ್ಯುವು ಆಮೇಲೆ ಅವನ ಹಿಂದೆ ಪಾತಾಳವೆಂಬುವನು ಬಂದನು ನೋಡ್ರ ಪಾತಾಳ ಬಂದಂತೆ ಅದರ ಇವ್ ನೋಡಕ್ಕೆ ಹೇಗಿದೆ ಸುಮ್ಮನೆ ಹಂಗೆ ಮೈಂಡ್ ಕ್ರಿಯೇಟ್ ಮಾಡ್ಕೊಳ್ಳಿ ಇಮೇಜ್ ಅದರ ಕುದುರೆ ಮೇಲೆ ಇತರ ಕೂತಾರೆ ಅವ್ರ ಹೆಸರು ಹಿಂಗಂತೆ ಅದರ ಹಿಂದೆ ಪಾತಾಳ ನರಕ ಏನಾಗ್ತದೆ ನನಗೆ ಬರ್ತೇ ಅಂತ ಹೇಳ್ಬೇಕಾದ್ರೆ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಹೆಂಗಿದೆ ಅಂತಂದ್ರೆ ಒಂಥರ ಎಂತ ಒಂದು ಡಿಫ್ರೆಂಟ್ ಆಗಿ ಏನಾಗಿದೆ ಇದೆ ಅದರ ಸದ್ಯ ನೋಡ್ಬೇಕಾದ್ರೆ ಈ ಮುದ್ರೆಗಳನ್ನ ಓದ್ಬೇಕಾದ್ರೆ ಏನ್ ಮಾಡಿದ್ರೆ ಈ ಕೋಡ್ಗಳು ಏನ್ ಮಾಡ್ಕೊಂಡು ಡಿಕೋಡ್ ಮಾಡೋದು ನಾವು ಕಲಿಬೇಕು ಅಂದ್ರೆ ಸಿಂಪಲ್ ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ ಈ ಕೋಡ್ ಡಿಕೋಡ್ ಮಾಡ್ಬಿಟ್ಟು ಪಿಕ್ಚರ್ ಕ್ಲೀನ್ ಆಗಿ ಏನಾಗ್ಬಿಡುತ್ತೆ ನಮ್ಗೆ ಕ್ಲಿಯರ್ ಗೆ ಗೊತ್ತಾಗ್ಬಿಡೋದು ಅವ್ರಿಗೆ ಏಳು ಮುದ್ರೆಗಳಿದ್ದಾಗಲ್ಲ ಏಳು ಮುದ್ರೆಗಳನ್ನ ಹೆಂಗೆ ಡಿವೈಡ್ ಮಾಡಿದಾರೆ ಅಂತಂದ್ರೆ ಫಸ್ಟ್ ನಾಲ್ಕು ಮುದ್ರೆಗಳು ಒಟ್ಟಿಗೆ ಓದ್ಬೇಕು ಆಮೇಲೆ ಆರನೇದು ಏಳನೇದು ಸಾರಿ ಐದನೇದು ಮತ್ತೆ ಆರನೇದು ಮಾಡ್ಕೋ ಒಟ್ಟಿಗೆ ಓದ್ಬೇಕು ಏಳನೇದು ಸಪ್ರೇಟ್ ಆಗಿ ಏನ್ ಮಾಡಬೇಕು ನಾವು ಓದ್ಬೇಕು ಅದರ ಅದನ್ನೇ ತೇರ್ಚಿತಾ ಇದ್ರೆ ಮುಂದೆ ಬರೋ ಕ್ಲಾಸಸ್ ಮಾಡೋಣ ಅದ್ರ ನೋಡ್ಬೇಕಾದ್ರೆ ಇವತ್ತೇ ಮಾಡೋಣ ಜಸ್ಟ್ ಬರೀ ನಾಲ್ಕು ಮುದ್ರೆಗಳ ಬಗ್ಗೆ ಮಾಡೋಣವ ನಾವು ನೋಡೋಣ ಅಂದ್ರ ಸರಿ ಇವಾಗ ವಚನ ಓದ್ರಿ ಕೇಳಿದಲ್ಲ ನಾಲ್ಕು ಮುದ್ರೆಗಳು ಓಡೋದ್ರ ಬಗ್ಗೆ ನಾವು ಓದ್ರಿ ಅಂದ್ರ ಏನ್ ಕಾಮನ್ ಆಗಿರೋದು ಏನ್ ಅಬ್ಸರ್ವ್ ಮಾಡಿದ್ರಿ ಕುದುರೆಗಳು ವೆರಿ ಗುಡ್ ಆಮೇಲೆ ವೆರಿ ಗುಡ್ ಅದನ್ನು ಒಬ್ರು ಕೂತಿರೋರು ನೆಕ್ಸ್ಟ್ ಆಮೇಲೆ ಕಲರ್ ಡಿಫ್ರೆಂಟ್ ಇದೆ ವೆರಿ ಗುಡ್ ನೆಕ್ಸ್ಟ್ ಇನ್ನೊಂದು ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಹೆಸರು ಕೊಟ್ಟಿದ್ರ ಇದ್ದವ್ರಿಗೆ ಹೆಸರು ಇಲ್ಲ ವೆರಿ ಗುಡ್ ಇನ್ನೊಂದೇನೋ ಎರಡು ಡಿಫ್ರೆಂಟ್ ವೆಪನ್ಸ್ ಇಸ್ಕೊಂಡಿದ್ದಾರೆ ಆಮೇಲೆ ಇನ್ನೊಂದ್ ಏನ್ ಅಬ್ಸರ್ವ್ ಮಾಡಿದ್ರೆ ಆ ವಚನ ಮುದ್ರೆ ಹೊಡಿಬೇಕಾದ್ರೆ ಆರಂಭದಲ್ಲಿ ಆ ಮಾತನ್ನ ಹೇಳ್ತಾ ಇದಾರೆ ಏನ್ ಹೇಳಿದ್ರು ಸ್ಪೆಷಲ್ ಆಗಿರೋಂತ ಒಂದು ಜೀವಿ ಬಂದ್ ಏನ್ ಮಾಡ್ತಾರಲ್ಲ ಅಲ್ಲಿ ಹೇಳ್ತಾ ಇದ್ರ ಇಷ್ಟೇ ಮುದ್ದೆಂದಿರೋದು ಏನಂತಂದ್ರೆ ಇದೆ ಒಂದು ಜೀವಿ ಬಂದ್ ಏನ್ ಮಾಡ್ತೈತೆ ಅಲ್ಲಿ ಅಲ್ಲಿ ಒಂದು ಪಿಕ್ಚರ್ ನ ನೋಡ್ತಾ ಇದ್ರೆ ಅಲ್ಲಿ ನೋಡೋದಾವಾಗ ಒಂದು ಕುದುರೆ ಇದೆ ಆ ಕುದುರೆ ಏನಂತಾರೆ ಬಣ್ಣಗಳು ಏನಾಗ್ತಿದೆ ಇವಾಗ ಬದಲಾವಣೆಗೆ ಆಗ್ತದೆ ಅಂದ್ರೆ ಕುದುರೆ ಮೇಲೆ ಒಬ್ರು ಕೂತಾರೆ ಅವ್ರು ಏನೋ ಒಂದು ಕೆಲಸ ಏನ್ ಮಾಡ್ತಾರೆ ಇಷ್ಟೇ ಮುದ್ರೆ ಅಂದ್ರೆ ಇದನ್ನ ಡಿಕೋಡ್ ಮಾಡ್ಬಿಟ್ರೆ ನಮ್ಗೆ ಏನಂತ ಪಿಕ್ಚರ್ ಕ್ಲೀನ್ ಆಗಿ ಇವಾಗ ನಮ್ಗೆ ಅರ್ಥ ಆಗ್ತದೆ ಅಂದ್ರೆ ಸೊ ಅದೇ ನೋಡ್ಬೇಕ್ರೆ ಮೊದಲನೇ ಮುದ್ರೆ ಅದರ ಮೊದಲನೇ ಮುದ್ರೆ ಹೊಡಿಬೇಕಾದ್ರೆ ಏನಂತಂದ್ರೆ ಮೊದಲನೇ ಸಭೆಯಲ್ಲಿ ಆಗಿರೋಂತ ಒಂದು ಕಾರ್ಯಗಳು ಯಾವಾಗ ಅಂತಂದ್ರೆ 34 AD ಹಿಡಿದು 70 AD ಅಲ್ಲಿ ಆಗಿರೋಂತ ಒಂದು ವಿಚಾರಗಳು ಅದರ ಯಾವಾಗ ಅಂತಂದ್ರೆ 70 AD ಇಂದ ನಿಂತ್ಕೊಂಡು ಹಿಂದೆ ತಿರುಗಿ ನೋಡಿದಾವಾಗ ಸಭೆಯಲ್ಲಿ ಏನೆಲ್ಲ ಆಯ್ತು ಕೆಲಸಗಳು ಅಂತ ನಮ್ಗೆ ನಮಗೆ ಗೊತ್ತಿರೋಂತ ಮ್ಯಾಟರ್ಗಳನ್ನೇ ಮಾಡೋದ್ರೆ ಇಲ್ಲಿ ನಮ್ಗೆ ಕ್ಲಿಯರ್ ಕೊಟ್ಟಾರ ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಫಸ್ಟ್ ವಚನದಲ್ಲಿ ಏನ್ ಹೇಳ್ತಾರೆ ನೋಡಿ ಆರನೇ ವಚನದಲ್ಲಿ ಆರನೇ ಅಧ್ಯಾಯ ಒಂದೇ ವಚನ ಸಾರಿ ಏಳು ಮುದ್ರೆಗಳಲ್ಲಿ ಒಂದು ಮುದ್ರೆಯನ್ನು ಹೊಡೆಯುವಾಗ ನಾನು ನೋಡಿದೆನು ಮತ್ತು ಆ ನಾಲ್ಕು ಜೀವಿಗಳಲ್ಲಿ ಒಂದು ಜೀವಿಯು ನೋಡಿ ಆ ನಾಲ್ಕು ಜೀವಿಗಳಲ್ಲಿ ಒಂದು ಜೀವಿ ಬಾ ಎಂದು ಗುಡುಗಿ ನಿಂತಿದ್ದ ಸ್ವರದಿಂದ ಹೇಳುವುದನ್ನು ಕೇಳಿದೆನು ನೋಡ್ರ ಆ ಒಂದು ಜೀವಿ ನಾಲ್ಕು ಜೀವಿಗಳಲ್ಲಿ ಒಂದು ಜೀವಿ ಬಂದ್ಬಿಟ್ಟು ಏನಂತ ಕೇಳ್ತು ಅಂತಂದ್ರೆ ಬಾ ಅಂತ ಅಂದ್ಬಿಟ್ಟು ಏನಂತ ಗುಡುಗಿನ ಶಬ್ದದಲ್ಲೇ ಮಾಡ್ತಂತೆ ಇವಾಗ ಇವಾಗ ಮಾತಾಡ್ತಾರೆ ಇದೇನಪ್ಪ ಇದು ನಾಲ್ಕು ಜೀವಿಗಳಲ್ಲಿ ಒಂದು ಜೀವಿ ಏನಿದು ದೇವರ ನಾಲ್ಕು ಗುಣಲಕ್ಷಣಗಳು ಅದ್ರಲ್ಲಿ ಇದು ಯಾವ ಮುರುಗ ಇದೇನ್ ಕೊಟ್ಟಿದ್ರೆ ಅಂತಂದ್ರೆ ಏನ್ ಕೊಟ್ಟಿದ್ರೆ ನಾಲ್ಕು ಜೀವಿಗಳಲ್ಲಿ ಒಂದು ಜೀವಿ ನೀವು ಹೆಂಗ್ ಕೇಳಿ ನಿಮಗೆ ನಾಲ್ಕು ಜೀವಿಗಳು ಒಂದು ಜೀವಿ ಅಂದ್ರೆ ಅಲ್ಲ ಇವಾಗ ನಾಲ್ಕು ಜೀವಿ ಅಂತ ನಾಲ್ಕು ಜೀವಿಲಿ ಒಂದ್ ಜೀವಿ ಕೊಡ್ರಿ ಯಾವ್ದಾದ್ರೆ ಚೂಸ್ ಮಾಡ್ಕೊಂಬಲ್ಲ ನೀವ್ ಯಾಕೆ ಸಿಂಹನ ಅನ್ಸ್ಕೊಂತೀರ ನೋಡಿ ಥರ್ಡ್ ವರ್ಸ್ ಓದಿ ನೋಡೋಣ ಆತನು ಎರಡನೇ ಮುದ್ರೆಯನ್ನು ಒಡೆದಾಗ ಎರಡನೇ ಜೀವಿಯು ಇವಾಗ ಏನ್ ಕೊಡ್ತು ಇಲ್ಲಿ ಎರಡನೇ ಜೀವಿನ ಕೊಟ್ಟಿದ್ದಾರೆ ಹೊರತು ನಾಲ್ಕು ಜೀವಿಲಿ ಒಂದ್ ಜೀವಿನ ಕೊಟ್ಟಿದ್ಯಾ ಹಂಗಂದ್ರೆ ಆರ್ಡರ್ ಇಲ್ಲೇ ಕೊಟ್ಬಿಟ್ಟವ್ರೆ ಅದ್ರ ಹಂಗಂದ್ರೆ ಆ ಫಸ್ಟ್ ವರ್ಸ್ ಅಲ್ಲಿ ಹೇಳ್ತಾ ಇರೋದು ನಾಲ್ಕು ಜೀವಿಗಳಲ್ಲಿ ಒಂದು ಜೀವಿ ಅಂತ ಹೇಳ್ತಾರಲ್ಲ ನಾಲ್ಕು ಜೀವಿನಲ್ಲಿ ಒಂದನೇ ಜೀವ ಅದ್ರ ಅದೇ ನೋಡ್ಬೇಕಾದ್ರೆ ಇಂಗ್ಲಿಷ್ ಬರ್ತಾರೆ ಒನ್ ಆಫ್ ದ ಫೋರ್ ಬೀಸ್ಟ್ ಅಂತಂದ್ರೆ ಫಸ್ಟ್ ಬಿ ಏನಂತಾರೆ ಬೀಸ್ಟ್ ಬಂದ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಫಸ್ಟ್ ಆಫ್ ಲಿವಿಂಗ್ ಕ್ರೀಚರ್ ಏನ್ ಮಾಡ್ತಾರೆ ಬಂದ್ಬಿಟ್ಟು ಅಲ್ಲಿ ಅಲ್ಲಿ ನೋಡು ಅಂತ ಹೇಳ್ತಾರೆ ನೋಡ ಇವಾಗ ಏನ್ ಆರ್ಡರ್ ಇದೆ ಬೈಬಲ್ ಎಲ್ಲಿ ಬರ್ತಾರೆ ನಾಲ್ಕು ಜೀವಿಗಳ ಬಗ್ಗೆ ರೆವಲೇಷನ್ ಫೋರ್ತ್ ಚಾಪ್ಟರ್ ಅಲ್ಲ ಎಲ್ಲಿ ಬರ್ತಾರೆ ಓದಿಂತೀರಿ ಫೋರ್ತ್ ಚಾಪ್ಟರ್ ಎಷ್ಟೇ ಬರ್ತಾವ ಓದಿ
ಮುದಲಾಂ ಜೀವನ್ ಸಿಂಗತ್ವಕ್ಕೆ ಒಪ್ಪಾಗವು. ನೋಡ್ರ ಇಲ್ಲಿ ಜೀವಿಗಳು ಆರ್ಡರ್ ಕೊಟ್ಬಿಟ್ಟಿದ ದೇವರು ಅಂದ್ರೆ ಫಸ್ಟ್ ಇದ್ದಿದ್ದ ಜೀವಿ ಹೆಂಗಿದೆ ಅಂತೆ ಸಿಂಹದ ತರ ಇದೆ. ನೆಕ್ಸ್ಟ್ ಎರಡನೇ ಜೀವನ್ ಕಾಳೆ ಕೊಪ್ಪಾಗವು. ನೋಡ್ರ ಎರಡನೇ ಜೀವ ಹೆಂಗಿದೆ ಅಂತೆ ಕಾಳೆ. ಕಾಳೆ ಏನು ಕಾಫಿ ಅದ್ರ ಹೋರಿ. ಆಮೇಲೆ ಮೂರನೇ ಒಂದು ಜೀವಿ ಮನುಷ್ಯನ ಮುಖದ ತರ ಇದೆ. ನಾಲ್ಕನೇ ಜೀವಿ ನೋಡ ಹಾರುವಂತ ಗಡ ಪಕ್ಷಿ ತರ ಇದೆ ಅಂತ ಬಿಟ್ಟು ನಾಲ್ಕು ಜೀವಿಗಳನ್ನು ಆರ್ಡರ್ ಮಾಡೋ ಅಲ್ಲೇ ಸೀಕ್ವೆನ್ಸ್ ಕೊಟ್ಬಿಡೋಣ. ಏನ್ ಮೀನಿಂಗ್ ಅಂತಂದ್ರೆ ಇವಾಗ ನಾವು ಈ ಒಂದು ಮುದ್ರೆಗಳನ್ನ ಓದ್ ಅರ್ಥ ಮಾಡ್ಕೊಬೇಕಾದ್ರೆ ಈ ಆರ್ಡರ್ ಅಲ್ಲಿ ಇರೋ ಜೀವಿಗಳನ್ನ ಏನ್ ಮಾಡಿ ಕರೆಕ್ಟ್ ಆಗಿ ಇವಾಗ ಅಪ್ಲೈ ಮಾಡ್ಬೇಕಂದ್ರೆ ಅದೇ ಹೇಳ್ಬೇಕ್ರೆ ಗುಡುಗಿನ ತರ ಒಂದು ಸೌಂಡ್ ಬಂತು ಅಂತ ಹೇಳಬೇಕು. ಅದರಲ್ಲಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತು ಏನಂತಂದ್ರೆ ಇದು ಸಿಂಹ ತರ ಇರೋಂತ ಒಂದು ವಾಯ್ಸ್ ಅದರ. ಸಿಂಹ ಅಂದ್ರೆ ಏನು ಬೈಬಲ್ ಅಂತ ಮೊದಲೇ ಜೀವಿ ದೇವರಿಗಿಂತ ಫಸ್ಟ್ ಕ್ಯಾರೆಕ್ಟರ್ ಅಂತ ಹೇಳ್ತಾರಲ್ಲ ಇದು ಯಾವ್ದು ಹೇಳ್ತಾರೆ ಅವರು ದೇವರಿಗಿಂತ ಅದ್ಭುತವಂತ ಒಂದು ಶಕ್ತಿ. ಅದರ ಅದ್ಭುತವಂತ ಒಂದು ಶಕ್ತಿ ಬಂದು ಏನ್ ಹೇಳ್ತಾರೆ ಬಂದು ನೋಡು ಅದರ ಏನ್ ನಡೀತಾರೆ ಅಂದ್ಬಿಟ್ಟು ಬಂದು ನೋಡು ಅಂತ ಮಾಡ್ತಾರೆ ಅಂತ ಹೇಳ್ಬೇಕಾರ ಅಂತ ಹೆಂಗ್ ಗೊತ್ತ ಮೀನಿಂಗ್. ಮೊದಲನೇ ಮುದ್ರೆ ಹೊಡಿಬೇಕಾರೆ ಸಭೆ ನಡೆದಂತ ಎಲ್ಲಾ ವಿಚಾರಗಳು ನೋಡ್ಬೇಕಾರೆ ಅಲ್ಲಿ ಸಭೆ ಮಕ್ಕಳಿಗೆ ಬಂದಿದ್ದ ಫಸ್ಟ್ ಒಂದು ಕ್ವಶನ್ ಏನು ಅಂತಂದ್ರೆ ಈ ಒಂದು ಸರ್ವ ಶಕ್ತಿ ಇರುವಂತ ದೇವರು ಸಭೆಯಲ್ಲಿ ಯಾಕೆ ಇಂಥ ಒಂದು ದುಷ್ಟ ಕೆಲಸಗಳು ಏನ್ ಮಾಡ್ತಾ ಇದ್ರಲ್ಲಿ ಅಲ್ಲಿ ಬಿಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಒಂದು ಪಾಯಿಂಟ್ ಏನಾಗ್ತಾರೆ ಅಲ್ಲಿ ಅಲ್ಲಿ ಹೈಲೈಟ್ ಆಗ್ತಾರೆ. ಅದು ನೋಡ್ಬೇಕಾರೆ ನಾವಿವಾಗ ನಾಲ್ಕು ಕುದುರೆಗಳ ಬಗ್ಗೆ ನೋಡೋಲ್ಲ. ನಾಲ್ಕು ಕುದುರೆಗಳು ನೋಡ್ಬೇಕಾರೆ ಫಸ್ಟ್ ಕುದುರೆ ಯಾವ ಕಲರ್ ಇತ್ತು? ನೆಕ್ಸ್ಟ್ ನೆಕ್ಸ್ಟ್ ಆಮೇಲೆ ಅದರ ಸೊ ಗ್ರೇ ಅದರ ಎಂತಾರೆ ಒಂದು ಪಾಚಿ ತರ ಇರುತ್ತೆ ಕಣ್ಣು ಲೈ ಅಂತ ಒಂಥರ ಡಲ್ ಗ್ರೀನ್ ಅದರ. ಸರಿ ಇವನ್ ಇವ್ ನಾಲ್ಕು ಕುದುರೆಗಳು ನಾಲ್ಕು ಕಲರ್ ಅಲ್ಲಿ ಏನ್ ಅಬ್ಸರ್ವೇಷನ್ ಇದೆ ಅಂದ್ರೆ ಬರ್ತಾ ಬರ್ತಾ ಕಲರ್ ಏನಾಗ್ತಾ ಇದೆ ಡಿಮ್ ಆಗ್ತಾರೆ ಡಲ್ ಆಗ್ತಾ ಇದೆ ಅದರ. ಅದ್ರ ನಮ್ಗೆ ಏನ್ ಗೊತ್ತಾಗ್ತಾರೆ ಏನ್ ಐಡಿಯಾ ಬರ್ಬೋದು ಪ್ಯೂರಿಟಿ ಅದರ ಶುದ್ಧತೆ ಇದ್ದಿ ಇದ್ದಿ ಬರ್ತಾ ಬರ್ತಾ ಏನಾಗ್ತಾರೆ ಇವಾಗ ವರ್ಸ್ಟ್ ಆಗ್ತಾರೆ ಕಂಡೀಷನ್ ಅದರ. ಹಂಗಾದ್ರೆ ಮುದ್ರೆ ಹೊಡಿತಾ ಹೊಡಿತಾ ಏನಾಗ್ತಾ ಇದ್ರೆ ಸಭೆಯಲ್ಲಿ ಇನ್ನ ಒಂದು ಹೇಳ್ತಾರೆ ಒಂದು ಭಯಂಕರವಂತ ಒಂದು ದುಷ್ಟ ಕೆಲಸಗಳು ಅಧಿಕವಾಗಿ ನಡೀತಾರೆ ಅದ್ರ ಬಗ್ಗೆ ಮತ್ತೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ನಮ್ಗೆ ಅದು ಕೊಟ್ಟರೆ. ಅದೇ ಹೇಳ್ಬೇಕ್ರೆ ಏನಪ್ಪ ಫಸ್ಟ್ ಒಂದು ಮುದ್ರೆ ಹೊಡಿಬೇಕ್ರೆ ಅಂತಂದ್ರೆ ಏನಂದ್ರೆ ಗಾಡ್ ಜಸ್ಟಿಸ್ ದೇವರ ನೀತಿ ಸರಿ ಏನು ದೇವರ ಒಂದು ಶಕ್ತಿ ದೇವರ ಒಂದು ಶಕ್ತಿ ಬಗ್ಗೆನೆ ಒಂದು ಪ್ರಶ್ನೆ ಬಿಡುವಂತ ಒಂದು ಸನ್ನಿವೇಶ ಏನಾಗ್ತದೆ ಅಲ್ಲಿ ಅಲ್ಲಿ ನಡೀತಾ ಇರುತ್ತೆ. ಏನ್ ನೋಡಿದ್ರೆ ಅಂತಂದ್ರೆ ಫಸ್ಟ್ ಏನಂತಾರೆ ಅಲ್ಲಿ ಕುದುರೆ ಎಂತ ಕುದುರೆ ಅಂತ ಅಲ್ಲಿ ಬಿಳಿಯ ಕುದುರೆ ಅದರ ಸರಿ ಹೇಳ್ಬೇಕು ಗುಡುಗು ಮಿಂಚುಗಳ್ತಾರ ಅಂತ ಹೇಳ್ಬೇಕ್ರೆ ಅದು ಏನಂತ ಅರ್ಥ ನಾವು ಓದಿದ್ರೆ ಲೈಟ್ನಿಂಗ್ ಅಂದ್ರ ಥಂಡರ್ ಲೈಟ್ನಿಂಗ್ ಅಲ್ಲ ಅಂತ ಆಗ್ಬೇಕಂದ್ರೆ ಏನಾಗ್ಬೇಕು ಅಂದ್ರೆ ಎರಡು ಮೋಡಗಳು ಏನಾಗ್ಬೇಕು ಘರ್ಷಣೆ ಆಗ್ಬೇಕು. ಎರಡು ಮೋಡಗಳು ಬಂದು ಘರ್ಷಣೆ ಆದಾವಾಗೇನೆ ಗುಡುಗು ಮಿಂಚುಗಳು ಏನಾಗೋದು ಅದು ಬರೋದು. ಅದ್ರ ನಾವು ಮೋಡ ಅಂತ ನೋಡ್ಬೇಕ್ರೆ ಕಷ್ಟ ಸಂಕಟ ಅಂತ ಹೇಳ್ತೀರಿ ಅದರ. ಅದು ಮಾತ್ರ ಅಲ್ಲ ಅಂತಂದ್ರೆ ಇನ್ವಿಸಿಬಲ್ ಸ್ಪಿರಿಚುವಲ್ ರೂಲಿಂಗ್ ಪವರ್ ಅದರ. ಯೇಸು ಕ್ರಿಸ್ತ ಮೊದಲನೇ ಬರೋಕೆ ಬರ್ಬೇಕಾದ್ರೆ ಅವಾಗ ಆಡಿ ಯಹೂದಿಯರ ಧರ್ಮ ಇತ್ತು ಯೇಸು ಕ್ರಿಸ್ತ ಕ್ರಿಶ್ಚಿಯಾನಿಟಿ ಇಂಟ್ರೊಡ್ಯೂಸ್ ಮಾಡ್ಬೇಕ್ರೆ ಅವೆರಡು ಧರ್ಮಕ್ಕೆ ಆದಂತ ಒಂದು ಕ್ಲಾಶ್ ಅದ್ರ. ಅದೇ ಮಾತ್ರ ಗುಡುಗು ಮಿಂಚು ವಾಣಿಗಳು ಅದ್ರ ಅದೇ ನೋಡ್ಬೇಕಾದ್ರೆ ಹೆಂಗಿತ್ತಂದ್ರೆ ಆ ಒಂದು ಸೌಂಡ್ ಭಯಂಕರ ಪವರ್ಫುಲ್ ಆಗಿ ಇತ್ತು ಅಂತ ಹೇಳ್ತಾರೆ. ಅವಾಗ ಆಯ್ತ ತಕ್ಷಣ ಏನಂತ ಹೇಳ್ತಾರೆ ನೋಡಿತೀನಿ ಮುಂದುವರಿಯ ವಚನ ಅಂತೀನಿ ಸಿಕ್ಸ್ ಚಾಪ್ಟರ್ ಸೆಕೆಂಡ್ ವರ್ಸ್. ಈಗ ಒಂದು ಬಿಳಿ ಕುದುರೆ ಕಾಣಿಸಿತು ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ಬಿಲ್ಲು ಇತ್ತು. ನೋಡ್ರ ಅವನ ಕೈಯಲ್ಲಿ ಇತ್ತಂತೆ ಅವ್ನು ಕೂತಿದ್ದವನ ಕೈನಲ್ಲಿ ಒಂದು ಬಿಲ್ಲು ಇತ್ತು ಅದರ. ಒಂದು ಬಿಳಿ ಕುದುರೆ ಇತ್ತ ಅದ್ರ ಏನಪ್ಪ ಇದು ಕುದುರೆ ಅಂದ್ರೆ ಅಂದ್ರೆ ಬೈಬಲ್ ಕುದುರೆ ಅಂತ ಏನ್ ಕೇಳ್ತಾರೆ ಡಾಕ್ಟ್ರಿನ್ಸ್ ಅದರ. ಬೈಬಲ್ ನಲ್ಲಿ ಕುದುರೆ ಅಂದ್ರೆ ಡಾಕ್ಟ್ರಿನ್ಸ್ ಆಮೇಲೆ ಬೇರೆ ಯಾವ ಪ್ರಾಣಿ ಒಂಟೆ ಅಂದ್ರೆ ಡಾಕ್ಟ್ರಿನ್ಸ್ ಕತ್ತೆ ಅಂದ್ರೆ ಏನ್ರಿ ಡಾಕ್ಟ್ರಿನ್ಸ್ ಅಲ್ವರ. ಸೊ ಇದಕ್ಕೆ ನೋಡ್ಬೇಕಾದ್ರೆ ಬೈಬಲ್ ಅಲ್ಲಿ ಒಂದೊಂದು ಪ್ರಾಣಿಗಳಿಗೆ ಏನ್ ಮಾಡ್ತಾರೆ ದೇವರು ಒಂದು ಬೋಧನೆಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಅಲ್ವರ. ಅದೇ ನೋಡ್ಬೇಕ್ರೆ ಇಸ್ರೇಲ್ ಹನ್ನೆರಡು ಗೋತ್ರಗಳಿತ್ತು ಅದ್ರಲ್ಲಿ ಒಂದು ಗೋತ್ರ ಇತ್ತು ಗೊತ್ತಾ ದಾನ್ ಗೋತ್ರ. ದಾನ್ ಗೋತ್ರಗೆ ದೇವ್ರು ಶಾಪ ಕೊಡ್ತಾರೆ ಅಲ್ವರ. ಯಾಕೆ ಅಂತಂದ್ರೆ ಕುದುರೆ ಸವಾರದ ಹಿಮಡಿಯನ್ನ ಕಚ್ಚಂತವರು ಏನ್ರಿ ದಾನ್ ಗೋತ್ರದ ಒಂದು ಕ್ಯಾರೆಕ್ಟರ್ ಅಲ್ವರ. ಅಂದ್ರೆ ಕುದುರೆ ಅಂದ್ರೆ ಏನ್ರಿ ಆ ಡಾಕ್ಟ್ರಿನ್ ಕುದುರೆ ಮೇಲೆ ಅಂತ ಅವು ಸವಾರರು ಅಂತಂದ್ರೆ ಆ ಡಾಕ್ಟ್ರಿನ್ ಮೇಲೆ ಡಿಪೆಂಡ್ ಆಗಿ ಅವ್ನ ಏನ್ ಮಾಡೋದು ಪ್ರಯಾಣ ಮಾಡೋನು. ಕುದುರೆ ಏನ್ ಮಾಡ್ತಾರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನ್ ಮಾಡ್ತಾರೆ ಕೊಡೋಗ್ತಾರೆ. ಆ ರೀತಿ ಒಂದು ಸ್ಥಳದಿಂದ ಈ ಒಂದು ಪ್ರಾಣಿಯಿಂದ ಬೇರೆ ಒಂದು ಪ್ರಾಣಕ್ಕೆ ನಮ್ನ ಕರ್ಕೊಂಡು ಹೋಗೋದು ಯಾರಂದ್ರೆ ದೇವರ ಒಂದು ವಾಕ್ಯ. ಇದ್ರ ಮೇಲೆ ಭರವಸೆ ಇಟ್ಕೊಂಡು ಹೋಗ್ತಾರೆ ಅಂತ ಒಬ್ಬ ರೈಡರ್. ಅವ್ರಿಗೆ ಒಂದು ಕಾಲಿಗೆ ವಿಷ ಕಚ್ಚೋದು ಅಂತ ನಿಮಗೆ ಸ್ವಲ್ಪ ವಿಷ ಹಾಕ್ಬಿಟ್ಟೆ ಅಂದ್ರೆ ಸ್ವಲ್ಪ ತಪ್ಪಾದ ಉಪದೇಶ ಹಾಕ್ಬಿಟ್ಟೆ ಮಾಡೋದು ಕಂಪ್ಲೀಟ್ ಆಗಿ ಅಂತ ನಾಶ ಮಾಡಕ್ಕೆ ಬಿಟ್ಬಿಡಂತ ಒಂದು ಕ್ಯಾರೆಕ್ಟರ್ ಯಾವ್ದು ಅಂತಂದ್ರೆ ದಾನ್ ಗೋತ್ರಗಿದಂತ ಒಂದು ಕ್ಯಾರೆಕ್ಟರ್. ಅದೇ ನೋಡ್ಬೇಕು ಬೈಬಲ್ ಕುದುರೆ ಅಂತಂದ್ರೆ ಡಾಕ್ಟ್ರಿನ್. ರೆಬೆಕಾ ಬಂದ್ಬಿಟ್ಟು ಇಸಾಕನ ಭೇಟಿ ಮಾಡಕ್ಕೆ ಎಷ್ಟು ಒಂಟೆಗಳು ಬಂದಿದ್ದ ಹತ್ತು ಒಂಟೆಗಳು. ಒಂಟೆಗಳು ಅಂತ ಏನಂತ ನೋಡ್ಬೇಕಾದ್ರೆ ಏನ್ರಿ ಡಾಕ್ಟ್ರಿನ್ ಅದರ. ಯೇಸು ಕ್ರಿಸ್ತ ಇಸ್ರೇಲ್ ಯೆರೂಸಲೇಮಿಗೆ ಪ್ರವೇಶ ಆಗ್ಬೇಕಾದ್ರೆ ಯಾರ ಮೇಲೆ ಕೂತ್ಕೊಂಡ್ ಬಂದಿದ್ದ ಕತ್ತೆ ಅದರ. ಅದೇ ನೋಡ್ಬೇಕು ಕತ್ತೆಗೇನು ವ್ಯಾಲ್ಯೂ ಇಲ್ಲ ಕತ್ತೆ ಮೇಲೆ ಕೂತಿದ್ದವರೇ
ವ್ಯಾಲ್ಯೂ ಅದರ ಅದು ಒಂದೇ ಅದು ನೋಡ್ಬೇಕು ಕತೆ ಅಂತಾರೆ ಯೇಸು ಕ್ರಿಸ್ತನ ಸಭೆ ಅದರ ಅದೇ ತರ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಕೂಡ ಅದು ಯಾವ್ದ ಮೇಲೆ ಒಂದು ಭರವಸೆ ಉಳ್ಳವರಾಗಿದ್ರೆ ದೇವರ ಒಂದು ಹಾಕಿದ ಆಧಾರದ ಮೇಲೆ ಅಂದ್ರೆ ದೇವರು ಹಾಕಿದ ಆಧಾರದಿಂದಾನೇ ಯೇಸು ಮೇಲೆ ಅವರು ಪ್ರವೇಶ ಮಾಡಿದ್ರು. ಈ ರೀತಿ ನೋಡ್ಬೇಕ್ರೆ ಬೈಬಲ್ ಅಲ್ಲಿ ಈ ಒಂದು ಪ್ರಾಣಿಗಳ ಹೇಳ್ಬೇಕ್ರೆ ಒಂದು ಬೋಧನೆಗಳು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಇದ್ರ ಮೊದಲು ಮೊದಲು ಸಭೆ ಆರಂಭ ಆಗ್ಬೇಕ್ರೆ ಕುದುರೆ ಹೆಂಗಿತ್ತಂತೆ ಇವಾಗ ಬಿಳಿ ಕುದುರೆ ಅದರ ಪ್ಯೂರಿಟಿ ಅದರ ಸತ್ಯ ಆಗಿದೆ ಏನು ಅದೇ ಇಲ್ಲ ಕಳಂಕ ಯಾವುದೇ ಇಲ್ಲ ಶುದ್ಧವಾಗಿರಂತ ಒಂದಿಂತರ ಹೊಸ ಡಾಕ್ಟ್ರಿನ್ ಅದ್ ಹೇಳ್ತಲ್ಲ ನಮ್ಮ ಅಪೋಸ್ಟಲ್ ಪೌಲ್ ಹೇಳ್ಬೇಕಾದ್ರೆ ಎಫೆಸಿಯನ್ಸ್ ಬರೆದ ಸಭೆಗೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಹೇಳ್ಬೇಕಾದ್ರೆ ಒಂದೇ ನಂಬಿಕೆ ಒಂದೇ ವಿಶ್ವಾಸ ಒಂದೇ ಕರ್ತನೋ ಒಂದೇ ದೀಕ್ಷಾ ಸ್ಥಾನ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಸೊ ಈ ತರ ಬೋಧನೆ ಏನಿದೆ ಇವಾಗ ಶುದ್ಧವಾಗಿ ಕರೆಕ್ಟ್ ಆಗಿದೆ ಅದರ ಆದ್ರೆ ಅದ್ ಮೇಲೆ ಒಬ್ರು ಕೂತ ನೋಡಿದ್ದೀನಿ ಅದರ ಅವ್ರ ಹೆಂಗವ್ರೆ ಅಂತ ಇವಾಗ ಅವ್ರ ಹೆಸರು ಕೊಟ್ಟಿದ್ದಾರ ಅವ್ರ ಹೆಸರು ಕೊಡಕ್ ಹೋಗಿಲ್ಲ ಅವ್ರ ಕೈಯಲ್ಲಿ ಏನಿದೆ ಇವಾಗ ಬಿಲ್ ಇದೆ ಅಂತ ಅವರ ಆಮೇಲೆ ಇನ್ನೇನಿದೆ ಕಿರೀಟ ಆಮೇಲೆ ವಚನ ಓದಿದ್ದೀನಿ ವಚನ ಓದಿದ್ದೀನಿ ಆರನೇ ಅಧ್ಯಾಯ ಎರಡನೇ ವಚನ ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ಬಿಲ್ಲು ಇತ್ತು ಬಿಲ್ಲು ಇತ್ತು ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತ್ತು ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತ್ತು ಅವನು ಜಯಿಸುತ್ತಿರುವವನಾಗಿ ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟನು ಜಯಿಸುವುದಕ್ಕೋಸ್ಕರ ಹೊರಟನು ಅದರ ಅಂದ್ರೆ ಜಯಿಸಿದ ಅದರ ಏನೋ ಕೆಲಸಕ್ಕೋಸ್ಕರ ಬಂದಿದ್ದ ಏನ್ ಕೆಲಸ ಅಂದ್ರೆ ಪರ್ಪಸ್ ಏನಂದ್ರೆ ಜಯಿಸೋದಿಕ್ಕೆ ಆ ಜಯಿಸದ ಅಂತ ಕೇಳ್ತಾರೆ ಅದರ ಇವಾಗ ಇದು ಯಾರಿರ್ಬೋದು ಯಾಕೆ ಅಪೋಸ್ಟಲ್ ಪೌಲ್ ಯಾಕೆ ಯೇಸು ಕ್ರಿಸ್ತ ಇರ್ಬೋದು ಅಂತ ಹೇಳ್ತಾರೆ ಫಸ್ಟ್ ಫಸ್ಟ್ ಜಯಿಸಿದ್ದಾರೆ ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಈ ಫಸ್ಟ್ ಕುದುರೆನ ಕಟ್ಟಲ್ ಮಾಡ್ದವನು ಯಾರೋ ನಮ್ಮ ರಕ್ಷಕ ಅಂತ ಯೇಸು ಕ್ರಿಸ್ತ ಜಯಿಸಿದ್ದಾರೆ ಅಲ್ವರ ಅವ್ರಿಗೇನ್ ಸಿಕ್ಕಿದೆ ಕಿರೀಟ ಸಿಕ್ಕಿದೆ ಅದರ ಆಮೇಲೆ ಕೈ ಏನಂತೆ ಬಿಲ್ಲು ಇತ್ತಂತೆ ಅಲ್ವ ಯೇಸು ಕ್ರಿಸ್ತ ಮೊದಲೇ ಬರಬೇಕಾದ್ರೆ ಈ ಬಿಲ್ನ ಉಪಯೋಗಿಸ್ಕೊಂಡು ಯೇಸು ಕ್ರಿಸ್ತ ಜಯಿಸಿದ್ರ ಈ ಪ್ರಶ್ನೆ ಹಾಕಿದ್ರೆ ಬೈಬಲ್ ನಮ್ಗೆ ಉತ್ತರ ಸಿಗ್ತಾರೆ ಯೇಸು ಕ್ರಿಸ್ತ ಜಯಿಸಿದ್ರ ಲೋಕದಲ್ಲಿ ಲೋಕ ಏನ ಕಾನ್ಕರ್ಡ್ ಮಾಡ್ದ ಏನ್ ಹೇಳ್ತಾರೆ ಈ ವೆಂಟ್ ಫಾರ್ ಕಾನ್ಕರಿಂಗ್ ಅಂಡ್ ಕಾನ್ಕರ್ಡ್ ಅಂತ ಬರ್ತಾರೆ ಇಂಗ್ಲೀಷ್ ಅಲ್ಲಿ ಅವ್ರು ಹೋಗಿದ್ದೆ ಏನಕ್ಕೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ಪರ್ಪಸ್ ಜಯ ಹೊಂದೋದಿಕ್ಕೆ ಜಯಿಸಿದ್ರು ಜಯಿಸ್ತಾ ಹೋಗ್ತಾನೆ ಇದ್ರು ಅಂತ ಹೇಳ್ತಾರೆ ಅದರ ಅಂದ್ರೆ ಇದು ಯೇಸು ಕ್ರಿಸ್ತ ಇರಕ್ ಸಾಧ್ಯನಾ ಅಂತ ಒಂದು ಪ್ರಶ್ನೆ ಹಾಕಿದ್ರೆ ಇಂದ್ರೆ ಇರಕ್ಕೆ ಸಾಧ್ಯ ಇಲ್ಲ ನೋಡಿ ಯೋಹಾನ ಜಾನ್ 18:36 ಜಾನ್ 18:36 ವರ್ಸ್ ನನ್ನ ರಾಜ್ಯವೋ ಈ ಲೋಕದ್ದು ಅಲ್ಲ ರಾಜ್ಯಂ ಈ ಉಲಗಸ್ತುಕುರಿಯದ ಆನಾಲ್ ನಾನ್ ಯೂದರ್ ಎಡತಿಲ್ ಒಪ್ಪು ಕೊಡಕಪಡಾದ ಬಳಿಕೆ ಎನ್ ಊಳಿಯಕಾರರು ಹೋರಾಡಿ ಇರ್ಪಾರ ನನ್ನ ಜನಗಳು ನಂಗೋಸ್ಕರ ಏನ್ ಮಾಡ್ತಾ ಇದ್ರು ಫೈಟ್ ಮಾಡ್ತಾ ಇದ್ರು ಅಂತಂದ್ರೆ ಯೇಸು ಕ್ರಿಸ್ತ ಬೂದಕ್ಕೆ ಬರ್ಬೇಕಾದ್ರೆ ರಾಜ್ಯನ ಜಯಿಸೋದಿಕ್ಕೆ ಬರ್ಲಿಲ್ಲ ಅಲ್ವರ ಹಂಗಿರ್ಬೇಕಾದ್ರೆ ಈ ಕುದುರೆ ಮೇಲಿರಂತ ವೀರರು ಯಾರೋ ಅದರ ಯೇಸು ಕ್ರಿಸ್ತು ಈ ರಾಜ್ಯ ಅಧಿಕಾರ ತಗೊಂಡು ಆಳ್ವಿಕೆ ಮಾಡೋದು ಯಾವಾಗ ಯಾವಾಗ ಅವರ ಸೆಕೆಂಡ್ ಕಮಿಂಗ್ ಅದರ ನೋಡಿ 19 ಚಾಪ್ಟರ್ ರೆವಲೇಷನ್ ರೆವಲೇಷನ್ 19 ಚಾಪ್ಟರ್ ಅಲ್ಲಿ 15th ವರ್ಸ್ ಓದಿಂತೀನಿ ಹಾ ನೋಡಿ ಅಲ್ಲೂ ಕುದುರೆ ಮೇಲೆ ಬರ್ತಾರೆ ಎಲ್ಲಿ ಗೊತ್ತಾ 11th ವರ್ಸ್ ಓದಿ ಫಸ್ಟ್ ಹಾ ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು ಆಗ ಈಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತ್ತು ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು ಇದು ಯಾರಿಗ ನೋಡಿ 13th ವರ್ಸ್ ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು ಆತನಿಗೆ ದೇವರ ವಾಕ್ಯವೆಂದು ಹೆಸರು ನೋಡೋರು ಅವ್ರಿಗೇನಂತ ಹೆಸರು ದೇವರ ವಾಕ್ಯ ಅಂತ ಅಂದ್ಬಿಟ್ಟು ಹೆಸರು ಆಮೇಲೆ ನೋಡಿ 15th ವರ್ಸ್ ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಏನ್ರಿ ಇವಾಗ ಯೇಸು ಕ್ರಿಸ್ತ ಆಳ್ವಿಕೆ ಮಾಡಕ್ಕೆ ಬರ್ತಾವ್ರೆ ಜನಾಂಗಗಳು ಏನ್ ಮಾಡ್ತಾರಂತೆ ಹೊಡೆಯುವುದಕ್ಕಾಗಿ ಯಾವುದಲ್ಲಂತೆ ಎಲ್ಲಾ ದುಷ್ಟಗಳ ಗುಣಗಳನ್ನ ಹೊಡೆದು ಚೂರ್ ಚೂರ್ ಮಾಡೋದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಬರುತ್ತದೆ ನೋಡ್ರ ಹೆಂಗಿಟ್ಕೊಳ್ತಾ ಯೇಸು ಕ್ರಿಸ್ತ ಹೇಳ್ತಿವಾಗ ಬಿಲ್ ಇಟ್ಕೊಳೋರ ಕತ್ತಿ ಇಟ್ಕೊಳೋರ ಕತ್ತಿ ಇಟ್ಕೊಳ್ಳೋ ಶಾರ್ಪ್ ಸ್ವೋರ್ಡ್ ಏನ್ ಶಾರ್ಪ್ ಸ್ವೋರ್ಡ್ ಅಂದ್ರೆ ಶಾರ್ಪ್ ಟ್ರೂತ್ ಅಲ್ಲ ನೆಕ್ಸ್ಟ್ ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು ನೋಡ್ರ ಕಬ್ಬಿಣದ ಕೋಲಿನಿಂದ ಆಳುವರು ಆಮೇಲೆ ಆತನು ಸರ್ವಶಕ್ತನಾದ ದೇವರ ಉಗ್ರ ಕೋಪವೆಂಬ ದ್ರಾಕ್ಷಿಯ ತೊಟ್ಟಿಯಲ್ಲಿರುವುದನ್ನು ತುಳಿಯುತ್ತಾನೆ ನೋಡ್ರ ಏನಾಗ್ತಂತೆ ಯೇಸು ಕ್ರಿಸ್ತ ಮುಟ ಏನ್ ಮಾಡ್ತಂತೆ ದೇವರ ಉಗ್ರ ಕೋಪದ ದ್ರಾಕ್ಷರ ಸಮಯದ ತೊಟ್ಟಿಲಿ ಮಾಡಿ ಹಾಕ್ಬಿಡು ತುಳಿದಾಕ್ತಾರೆ ಅಂತ ನಿಮ್ಗೆ ಅಂದ್ರೆ ಅವ್ರ ರಾಜ್ಯ ಆಳ್ವಿಕೆ ಮಾಡ್ಬೇಕಾದ್ರೆ ಸಮಾಧಾನ ಏನಾಗಿರಲಿಲ್ಲ ಇರೋದಿಲ್ಲ ಅಂತ ಮೀನಿಂಗ್ ಅಲ್ವರ ಸೊ ಅವ್ರಿಗೆ ಇದಕ್ಕೇನೆ ಯೇಸು ಕ್ರಿಸ್ತು ಸೆಕೆಂಡ್ ಕಮಿಂಗ್ ಅಲ್ಲಿ ವೈಟ್ ಹಾರ್ಸ್ ಅಲ್ಲಿ ಮಾಡೋದು ಇವಾಗ ಇವಾಗ ಬರ್ತಂಗಿರ್ಬೇಕಾದ್ರೆ ಇಲ್ಲಿ ಯಾರಪ್ಪ ಇಲ್ಲಿ ಕುದುರೆ ಬರಂತ ವೀರ ಅಲ್ಲ ಇವ್ರಿಗೆ ಬಿಲ್ಲು ಕೊಟ್ಟಿತ್ತು ಆಮೇಲೆ ಅವ್ರಿಗೆ ಒಂದು ಕ್ರೀಟ ಕೊಟ್ಟು ಜಯಿಸಲ್ಪಟ್ಟರು ಹೋದ್ರು ಜಯಿಸಿದ್ರು ಅಂತ ಹೇಳ್ಬೇಕು ಯಾರು ಅಂತಂದ್ರೆ
ಇಲಾಚೆ ಹೊಡ್ಬೇಕ್ರೆ ಈ ನಾಲ್ಕು ಕುದುರೆ ಮೇಲಿರುವಂತ ರೈಡರ್ ಇದ್ರು ಗೊತ್ತಾ, ಇವ್ರೊಬ್ರೆ ಸೇಮ್ ರೈಡರ್, ಕುದುರೆಗಳು ಮಾತ್ರ ಏನಾಗ್ತಿರೋ ಬಣ್ಣ ಚೇಂಜ್ ಆಗ್ತಾ ಇದೆ. ಆ ರೈಡರ್ ಏನ್ರಿ, ಒಬ್ರೆ ಒಬ್ಬೇ ರೈಡರು ಹೋಗ್ತಾ 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 ಬೇರೆ ಬೇರೆ ಆಕ್ಟಿವಿಟಿಗಳು ಏನ್ ಮಾಡ್ತಾರ ಅವ್ರು ಮಾಡ್ತಾರ. ಅಂದ್ರೆ ಇದನ್ನ ಯಾರು ಅಂತ ಕಂಡುಹಿಡಿಬೇಕು ಅಂತಂದ್ರೆ, ನಾಲ್ಕನೇ ಮುದ್ರೆ ಸನ್ನಿವೇಶದಲ್ಲಿ ಅವ್ರ ಹೆಸರು ಏನ್ ಮಾಡಿದ್ರು ನಮ್ಗೆ ಕೊಟ್ಟಿದ್ದಾರೆ, ಅವ್ರ ಹೆಸರು ಏನಂತೆ, ಮೃತ್ಯು ಮರಣ. ಅಂದ್ರೆ ಇವ್ರು ಹೋಗಿರೋ ಜಾಗದಲ್ಲ ಏನಿದೆ ಬರೀ ಮರಣನೇ ಇದೆ. ಅಂದ್ರೆ ಯಾರಿದು ಅಂತ ಹೇಳ್ಬೇಕು, ಇದು ಯಾರಂದ್ರೆ ಪೇಪರ್ಸಿ ಸಿಸ್ಟಮ್ ಅವರ. ಪೇಪರ್ಸಿ ಸಿಸ್ಟಮ್ ತನ್ನ ಒಂದು ಫಸ್ಟ್ ಇನಿಷಿಯೇಟಿವ್ ತಗೊಂಡು ತನ್ನ ಕೆಲಸ ಆರಂಭ ಮಾಡ್ಬೇಕ್ರೆ, ಫಸ್ಟ್ ಹೆಂಗಿತ್ತು ಡಾಕ್ಟ್ರಿನ್, ಅವಾಗ ಡಾಕ್ಟ್ರಿನ್ ತುಂಬಾ ಕ್ಲಿಯರ್ ಆಗಿ ಪ್ಯೂರ್ ಆಗಿತ್ತು, ಏನು ತೊಂದರೆ ಇರಲಿಲ್ಲ. ಅಲ್ಲ ಸಭೆ ಹೆಂಗಿತ್ತು, ಅಪೋಸ್ಟಲ್ಸ್ ಎಲ್ಲ ಜೀವಂತವಾಗಿರ್ಬೇಕು, ಅಪೋಸ್ಟಲ್ ಪೌಲ ಜೀವಂತವಾಗಿರ್ಬೇಕು, ಶುದ್ಧವಾಗಿನೇ ಇತ್ತು ಇತ್ತು. ಅಂದ್ರೆ ಸಭೆ ಶುದ್ಧವಾಗಿ ಇತ್ತು ಅಂದ್ರೆ ಏನೋ, ಅದ್ರಲ್ಲಿ ತೊಂದರೆಗಳೇ ಇರ್ಲಿಲ್ಲ ಅಂತಂದ್ರೆ ಸಭೆಯಲ್ಲಿ ಏನಿತ್ತು. ನಾವು ಮೊದಲನೇ ಸಭೆಗೆ ಓದ್ಬೇಕಾದ್ರೆ ಏನ್ ನೋಡ್ತೀವಿ ನಾವು, ವೆರಿ ಗುಡ್, ರೆವಲೇಷನ್ ಸೆಕೆಂಡ್ ಚಾಪ್ಟರ್ ಸೆಕೆಂಡ್ ವರ್ಸ್ ಓದಿದ್ವಿ. ಯೇಸು ಕ್ರಿಸ್ತ ಅಪ್ರಿಷಿಯೇಟ್ ಮಾಡ್ತಾರಲ್ಲ ಸಭೆ ಬಗ್ಗೆ, ಪ್ರಕಟಣೆ 2:2. ನಿನ್ನ ಕೃತ್ಯಗಳನ್ನು ಪ್ರಯಾಸವನ್ನು ತಾಳ್ಮೆಯನ್ನು ಬಲ್ಲೆನು, ನೀನು ದುಷ್ಟರನ್ನು ಸಹಿಸಲಾರೆ. ನೋಡ್ರ ನೀವು ಎಷ್ಟು ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ರೆ, ನಿನ್ನ ಕೃತ್ಯವನ್ನು ತಾಳ್ಮೆಯನ್ನು ಬಲ್ಲೇನೋ ಅನ್ನೋ ಮೀನಿಂಗ್ ಅಂದ್ರೆ ಎಲ್ಲಾ ಚೆನ್ನಾಗಿದೆಪ್ಪ, ವಂಡರ್ಫುಲ್. ಕುದುರೆ ಹೆಂಗಿದೆ, ವೈಟ್ ಆಗಿದೆ. ಡಾಕ್ಟ್ರಿನ್ ಹೆಂಗಿದೆ, ಶುದ್ಧವಾಗಿದೆ. ನಿಮ್ಮ ನಂಬಿಕೆ ವಿಶ್ವಾಸ ಒಂದೇ ನಂಬಿಕೆ ಒಂದೇ ವಿಶ್ವಾಸ ಒಂದೇ ಜ್ಞಾನಸ್ಥಾನ ಒಂದೇ ಕರ್ತನ ಇವೆಲ್ಲ ಕರೆಕ್ಟ್ ಆಗಿದೆ. ಆದ್ರೆ ನೀನು ದುಷ್ಟರನ್ನು ಸಹಿಸಲಾರೆ. ಅಂದ್ರೆ ದುಷ್ಟ ಏನಾದ್ರೆ ಇದಾರೆ, ಆ ದುಷ್ಟನ್ ಏನ್ ಮಾಡ್ತಾ ಇಲ್ಲ, ಸಹಿಸ್ತಾ ಇಲ್ಲ. ಕುದುರೆ ಮಾತ್ರ ಹೆಂಗಿದೆ, ಕುದುರೆ ಇನ್ನ ಅಂಟ್ಕೊಂಡಿಲ್ಲ. ಕುದುರೆ ಹೆಂಗಿದೆ ಇನ್ನ ವೈಟ್ ಆಗಿದೆ. ಆ ಕುದುರೆ ಮೇಲೆ ವೀರ ಹೆಂಗ ನಿಂತ ಇವಾಗ, ಆಲ್ರೆಡಿ ಕಾಂಕರ್ ಮಾಡಕ್ಕೆ ಏನ ಮಾಡ ಇವ್ರು, ಇವ್ ಬಂದಿರ ಇವ್ ಬಂದಿರೋ ಪರ್ಪಸ್ ಏನು ಅಂತಂದ್ರೆ ಜಯಿಸೋದಿಕ್ಕೆ. ಆಮ್ ನೆಕ್ಸ್ಟ್ ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಕೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡ. ಪರೀಕ್ಷೆ ಮಾಡಿ ಸುಳ್ಳುಗಾರರ ಏನ್ ಮಾಡುತ್ತೆ ತಿಳ್ಕೊಂತ ಅದಕ್ಕೆ ಹೊಡಬೇಕ್ರೆ. ಇವ್ರು ಪೇಪರ್ಸ್ ಆರಂಭ ಮಾಡ್ಬೇಕ್ರೆ, ಇವ್ರ ಅಲ್ಟಿಮೇಟ್ ಪರ್ಪಸ್ ಏನು ಅಂದ್ರೆ, ತುಂಬಾ ಏನಂತ ಒಂದ್ ಶಾರ್ಟ್ ಪೀರಿಯಡ್ ಆಳ್ವಿಕೆ ಮಾಡ್ಬೇಕು ಅಂತಾರ, ಲಾಂಗ್ ಪೀರಿಯಡ್. ಅದರ ಬಿಲ್ಲು ಬಾಣ ಇಟ್ಕೊಂಡು ಹೊಡಿಯೋದ್ ನನಗೆ ಗೊತ್ತ. ಮೀನಿಂಗು ಬಿಲ್ ಹೊಡಿಬೇಕ್ರೆ ಎಷ್ಟು ದೂರ ಹೋಗ್ತದ, ಅದು ಎಷ್ಟೋ ದೂರ ಹೋಗಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಬಿಡ್ತಾರೆ. ದಾವಿದ್ ಜೋನಾಥನ್ ಹೇಳ್ತಾರಲ್ಲ, ದಾವಿದ್ ಹೇಳ್ತಾರೆ ನಿಮ್ಮಪ್ಪ ನಾನು ಸಾಯಿಸ್ಬೇಕು ಅಂತ ಕಂಡಿಡಿತಾನೆ ಅಂತ ಬಿಟ್ಟು, ಅದ್ರ ಉಂಟಾಗ್ತಾನೆ ಅಂದ್ಬಿಟ್ಟು ಜೋನಾಥನ್ ನಂಬೋದೇ ಇಲ್ಲ. ಅದ್ರ ಅವಾಗ ಏನ್ ಮಾಡ್ತಾನೆ, ನಾನೇ ಹೋಗಿ ನಮ್ ತಂದೆ ಹತ್ರ ಏನ್ ಮಾಡ್ತೀನಿ, ಕಂಡಿಡ್ಕೊಂಡು ಬರ್ತೀನಿ ಅಂತ ಬಿಟ್ಟು, ಅದ್ರ ನಿಜ ಆಗಿದ್ರೆ ಏನ್ರೆ ಬಿಲ್ ಹೊಡಿ ಅಂತ ಸೂಚನೆ ಏನ್ ಮಾಡ್ತಾನೆ ನೀನು ಕಂಡಿಡ್ಕೊ ಅಂತ ಹೇಳ್ಬೇಕ್ರೆ, ಅವ್ ಬಿಲ್ ಎಷ್ಟು ದೂರ ಹೊಡಿತಾನೆ. ಅದ್ರ ದಾವಿದ್ ಎಲ್ಲೋ ಒಂದ್ ಕಡೆ ಔಸ್ಕೊಂಡಿರ್ತಾರೆ, ಅವ್ರ ಜೊತೆಗೆ ಹುಡುಗ ಇರ್ತಾವ್ ಗೊತ್ತೇ ಆಗೋದಿಲ್ಲ. ಅದರ ಸರಿ ನೋಡ್ಬೇಕ್ರೆ ಏನಂತಾರೆ, ಅದ್ ನೋಡ್ಬೇಕ್ರೆ ಬಿಲ್ಲು ಏನ್ರಿ ತುಂಬಾ ದೂರದೃಷ್ಟಿಯಿಂದ ಯೋಜನೆ ಇಟ್ಕೊಂಡು ಏನ್ ಮಾಡೋದು, ಒಂದು ಕೆಲಸ ಮಾಡೋದು ಮಾಡೋದು ಅದ್ರ ಅಂದ್ರೆ ಪಕ್ಕಾ ಪ್ರೀ ಪ್ಲಾನ್. ಅದರ ಪೇಪರ್ಸ್ ಸಿಸ್ಟಮ್ ಆಳ್ವಿಕೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಬೇಕ್ರಿ. ಯಾವ ತರ ಡಿಸೈಡ್ ಮಾಡೋದಂತಂದ್ರೆ, ಇದನ್ನ ಹೆಂಗ್ ಕಾನ್ಕರ್ಡ್ ಮಾಡ್ಕೊಬೇಕು ಅಂದ್ರೆ, ಇದು ಶಾಶ್ವತವಾಗಿರ್ಬೇಕು ರಾಜ್ಯ, ಶಾಶ್ವತವಾಗಿರ್ಬೇಕು ಒಂದು ಆಳ್ವಿಕೆ. ಅದರ ಏನು ತುಂಬಾ ಶೀಘ್ರದಲ್ಲೇನ ಬಿಡ್ದಿದ್ದು ಮುಕ್ತಾಯ ಆಗ್ಬಿಡೋದು, ತುಂಬಾ ದಿನಗಟ್ಟಲೆ ಏನ ಬೇಕಿದ್ದು ಇದಿರ್ಬೇಕು ಅಂತಂದ್ಬಿಟ್ಟು ಸೇತನ ಏನ್ ಮಾಡಿದ್ರೆ ಪೇಪರ್ಸ್ ಸಿಸ್ಟಮ್ ಉಪಯೋಗಿಸ್ಕೊಂಡು. ಅದಕ್ಕೆ ನೋಡ್ಬೇಕ್ರೆ ಆ ಕುದುರೆನ ಕಂಟ್ರೋಲ್ ಮಾಡಿದ್ರು ಯಾರು, ಆ ವೀರ ಮೆಡಕುತ್ತ ಮತ್ತ ಆ ರೈಡರ್. ಆ ರೈಡರ್ ಏನ್ ಮಾಡ್ತಾರೆ ಕುದುರೆ, ಇವಾಗ ಕುದುರೆ ಅವನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ, ಉಲ್ಟ ಏನಾಗ್ಬಿಟ್ಟಿದ್ ಇವಾಗ ನೋಡ್ಬೇಕು. ಆ ರೈಡರ್ ಏನ್ ಮಾಡ್ತಾನೆ ಕಂಟ್ರೋಲ್ ಮಾಡ್ತಾನೆ ಅಲ್ಲ ನೋಡ್ಬೇಕು. ನಮ್ಗೆ ಯೇಸು ಕ್ರಿಸ್ತ ನಮ್ಗೆ ವಾಗ್ದಾನ ಮಾಡಿದ್ದೇನೋ, ಇವಾಗ ಲೋಕದಲ್ಲಿ ಜಯಿಸೋದು ನಮ್ ಕೆಲ್ಸಾನೆ ಅಲ್ಲ. ಇವಾಗ ಯೇಸು ಕ್ರಿಸ್ತ ಕಷ್ಟ ಸಂಕಟ ಹಿಂಸೆಗಳು ಅನುಭವಿಸೋದನ್ನೇ ಜಯಿಸೋದಕ್ಕೆ ಏನ್ ಮಾಡ್ ಆಪರ್ಚುನಿಟಿ ನಮ್ಗೆ ಯಾವಾಗ ಕೊಡ್ತಾರೆ, ಇವಾಗಲ್ಲ ಮುಂದೆ ಬರೋ ದಿನಗಳು ಏನ್ ಮಾಡೋದು ಕೊಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಸಭೆ ಈ ತರ ಇರ್ಬೇಕಾದ್ರೆ ಸಭೆ ಒಳಗೆ ಐತೆ ಒಂದು ಫಾಸ್ಟ್ ಡಾಕ್ಟರ್ಗಳು ಬರೋಕೆ ಶುರು ಆಯ್ತು ನೋಡಿ. ಸೆಕೆಂಡ್ ಥೆಸಲೋನಿಯನ್ಸ್, ಸೆಕೆಂಡ್ ಥೆಸಲೋನಿಯನ್ಸ್ ಸೆಕೆಂಡ್ ಚಾಪ್ಟರ್ 7th ವರ್ಸ್, ಸೆಕೆಂಡ್ ಥೆಸಲೋನಿಯನ್ಸ್ ಸೆಕೆಂಡ್ ಚಾಪ್ಟರ್ 7th ವರ್ಸ್. ಅಕ್ರಮದಿಂದ ರಹಸ್ಯಂ ಇಪ್ಪೊಳದಿ ಕ್ರಿಯೆ ಸೇಗಿರದೆ ಏನ್ರಿ, ಯಾವ ಕ್ರಿಯೆ ಮಾಡ್ತಿತ್ತಂತೆ ನೋಡ್ರ ಅಪೋಸ್ಟಲ್ ಪೌಲ್ ಕಾಲದಲ್ಲಿ. ಅಂತಿಕ್ರಿಸ್ತ ಏನ್ ಮಾಡುದಂತ ಅಲ್ಲಿ ಕ್ರಿಯೆ ಶುರು ಆಗೋಯ್ತಂತೆ ಒಡನೆ. ಅದ್ರ ಆದ್ರೆ ಆನಾಲು ತಡೆ ಸೇಗಿರವನ್ ನಡುವಿನಿಂದ ನೀಕಪಡು ಮುನ್ನೆ ವೆಳಿಪಡಾದು ಅಲ್ರ, ಯಾರೋ ಒಬ್ರು ತಡೆ ಮಾಡ್ತಾವಂತೆ ಅದಕ್ಕೋಸ್ಕರ. ಅದರಿಂದ ಗುಪ್ತ ಕೆಲಸ ಮಾಡ್ತೈತೆ, ಹೊರಡ ಏನಾಗ್ತಲ್ಲ ಗೊತ್ತಾಗ್ತಾ ಇಲ್ಲ. ಅದು ಯಾರು ಗೊತ್ತಾಗದು, ಅಪೋಸ್ಟಲ್ಸ್ ಎಲ್ಲ ಕ್ಲಿಯರ್ ಗೊತ್ತಾಗುತ್ತೆ. ಅಪೋಸ್ಟಲ್ ಎಷ್ಟು ಜನ ಎಲ್ಲೆಲ್ಲಿ ಬೈತಾರೆ ಅಂದ್ರೆ, ಅದೇ ಗಲಾತಿಯವ್ರಿಗೆ ಹೇಳ್ತಲ್ಲ ಎಲ್ಲ ಗಲಾತಿಯವ್ರೆ ಯಾರಪ್ಪ ನಿಮ್ ಮೋಸ ಮಾಡಿದ್ದು ಅಂದ್ರ ನೋಡಿ ಓದಿಂತೀನಿ ಇಲ್ಲಿ. ಫಸ್ಟ್ ಕೊರಿಂಥಿಯನ್ಸ್ 15:12 ಓದಿ. ಇನ್ನೊಬ್ರು ಗಲಾತಿಯರು 3ನೇ ಅಧ್ಯಾಯ 1-3 ತೆಗಿರಿ. ಇನ್ನೊಬ್ರು ಗಲಾತಿಯರು 5ನೇ ಅಧ್ಯಾಯ 7-7 ವಚನ ತೆಗಿರಿ. ಫಸ್ಟ್ ಕೊರಿಂಥಿಯನ್ಸ್ 15:12 ಓದಿ. ಅವರು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟೆಂದು ಸಾರೋಣವಾಗುತ್ತಿರುವಲ್ಲಿ ನಿಮ್ಮೊಳಗೆ ಕೆಲವರು ಸತ್ತವರಿಗೆ ಪುನರುತ್ಥಾನವೇ ಇಲ್ಲವೆಂದು ಹೇಳುವುದು ಹೇಗೆ ನೋಡ್ರ. ಇವಾಗ ಹೆಂಗೆ ನಮ್ಗೆಲ್ಲ ಡಿಬೇಟ್ ಗಳು ಆ ಕಾಲದಲ್ಲಿ ಶುರು ಆಗೈತೆ ನೋಡ್ರಿ. ಅಪೋಸ್ಟಲ್ ಪೌಲ್
ಅಪೋಸ್ಟಲ್ ಪೌಲ್ ಏನ್ ಹೇಳ್ತಾರೆ, ಏನಪ್ಪ ಪುನರ್ವರ್ತನ ಆಗ್ಬಿಟ್ಟಿದೆ ಅಂತ ನೀವ್ ಹೆಂಗೆ ಹೇಳ್ತೀರಾ ಅಲ್ವಾ? ಸತ್ಯ ಹೇಳ್ಬೇಕ್ರೆ ಏನ್ರಿ ಅದ್ರ ಬಗ್ಗೆ ಏನ್ ಮಾಡ್ತಾರೆ? ಫಾಲ್ಸ್ ಡಾಕ್ಟರ್ ಏನ ಬಿಡ್ತೀವಿ ಇವಾಗ ಸೇತಾನ ಅಲ್ಲೇ ಬಿತ್ತನೆ ಮಾಡಕ್ ಶುರು ಮಾಡೋದು. ಇನ್ನೊಂದ್ ಕಡೆ ಓದಿದ್ದೀನಿ ಗಲಾತಿಯರಲ್ಲಿ ಮೂರನೇ ಅಧ್ಯಾಯದಲ್ಲಿ ವಂಚನೆ ಮಾಡಿದವರು ಆಮೇಲೆ ஒன்றை மாத்திரம் உங்களிடத்தில் அறிய விரும்புகிறேன், நியாய பிரமாணத்தின் கிரியைகளினாலோ விசுவாச கேள்வினாலயோ எதனால ஆவியை பெற்றீர்கள்? நோடுறா எங்க பவித்திரத்தை பார்த்திருக்கீங்க அதே மாதிரி பெல்ட் அதாவது இன்னும் வச்சு வந்து ஃபிஃப்த் சாப்டர் செவன்த் நீங்கள் நன்றாய் ஓடினீர்களே, சத்தியத்திற்கு கீழ்ப்படியாமல் போக உங்களுக்கு தடை செய்தவன் யார்? நோடுறா என்று சென்னா ஓடுதா இருக்கல சத்தியானா என்று ಕೈ ಕೊಂಡು ನಡೆದ ರೀತಿಯಲ್ಲಿ ನಿಮ್ಗೆ ಯಾರಪ್ಪ ತೊಂದರೆ ಮಾಡಿದವರು, ಯಾರಪ್ಪ ಅಡಚಣೆ ಮಾಡಿದವರು? ಇಷ್ಟು இந்த போதனை உங்களை அழைத்தவரால் உண்டானதல்ல, புளிப்புள்ள கொஞ்சமானது இசைந்த மாவு அழைத்தையும் உப்பான் உப்பு பண்ணும். நோடுறா ஈ போதனை நீங்க வந்துருந்தல்ல எங்க ஸ்வல்ப உளி இது இதனை கெடுத்துடுத்ததோ ஆத்திர அந்த ஃபர்ஸ்ட் திங்கு பிசாக்கு அந்த ஹேள்த்த நோடி டுவெல்த் வர சோதி உங்களை கலக்குகிறவளே தைக்குண்டு போனால் நலமாயிருக்கும். நோடுறா ஏன் ஹேள்த்தர அந்தவர் நாசம் ஆகிட்டு பெட்ரோ தெகு பிசாக்கி ஃபர்ஸ்ட் அந்த ஹேள்த்தர எங்க உளி தெகு பிசாக்கு பிடிவாக்கோ இந்த ஃபலேஷன் டோட்டல் ஆக மாடி ಕಟ್ ಆಫ್ ಮಾಡಿ ಅಂತ ಹೇಳ್ತಾರೆ. ಫಿಫ್ಟೀನ್ ತೋರಿಸ್ ಓದಿಂತೀನಿ. ಹಾ ನೀವು ಒಬ್ಬರಿ ಒಬ್ಬರ ಕಡಿತು ಪಚ್ಚಿತ್ತೀರ್ಗಳ ಅಳಿವೀರ್ಗಳು ಅಪ್ಪಡಿ ಒಬ್ಬರು ಅಳಿಕಪಡಾದವರಿಗೆ ಎಚ್ಚರಿಕೆ. ಹಾ ನೋಡ್ರ ಹೇಳ್ತಾರೆ ಒಬ್ರೊಬ್ರು ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ಏನ್ ಮಾಡಕ್ ಹೋಗ್ಬಿಡಿ, ಮಾಡಕ್ ಹೋಗ್ಬಿಡಿ ಅಂತ ಸಮಸ್ಯೆ ಏನ್ ಮಾಡಕ್ ಹೋಗ್ಬಿಡಿ. ನೀವು ಮಾಡಕ್ ಹೋಗ್ಬಿಡಿ, ಟೋಟಲ್ ಆಗಿ ಏನ್ ಮಾಡಿ ನೀವು ಕಟ್ ಆಫ್ ಮಾಡಿ ಬಿಟ್ಬಿಡಿ. ಅದರ ವಾಗ್ವಾದಗಳು ಚರ್ಚೆಗಳು ಮಾತು 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 ಬೆಳೆಸ್ಕೊಂಡು ಇದ್ರಲ್ಲಿ ಏನು ಪ್ರಯೋಜನ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಈ ತರ ಮಾಡ್ತಾ ಇದ್ರೆ ಒಬ್ಬರನ್ನೊಬ್ಬರೊಬ್ಬ ಏನ್ ಮಾಡ್ತೀರಾ ನೀವು ಇದ್ ಮಾಡ್ಕೊಂಡ್ಬಿಡ್ತೀರ ಅಂತ ಅದ್ ನೋಡ್ಬೇಕ್ರೆ. ಆ ದಿವಸ ಮೇಲೆ ಅಪೋಸ್ಟಲ್ಸ್ ಇರ್ಬೇಕು ಏನ ಬಿಡ್ತದಲ್ಲಿ ಫಾಸ್ಟ್ ಡಾಕ್ಟರ್ ಇನ್ನ ಬೇಜಾನ್ ಕಡೆ ಹೇಳ್ತಾರಲ್ಲ ಅಂತ್ಯ ಕಾಲದಲ್ಲಿ ಎಂತ ದೆವ್ವಗಳ ಬೋಧನೆಗಳೇ ಅಂತ ಸಭೆಯಲ್ಲಿ ಬರ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರಲ್ವ. ಸೊ ಆ ರೀತಿ ನೋಡ್ಬೇಕ್ರೆ ಏನ್ರಿ ಅಲ್ಲಿ ಇರ್ಬೇಕ್ರೆ ಸೇತನ ಕ್ರಿಯೆ ಮಾಡಕ್ಕೆ ಶುರು ಮಾಡ್ತಾರೆ. ಯಾವ ತರ ಕ್ರಿಯೆ ಅಂತಂದ್ರೆ ಹೆಸರು ಹೇಳ್ತಲ್ಲ ಗೋಧಿ ಫೀಲ್ಡ್ ನಡುವೆ ಅಣಿಜಿ ಹಾಕಿ ಏನಂದ್ರೆ ಲಾಂಗ್ ಟ್ರೆಂಡ್ ಅಂದ್ರೆ ಅದಕ್ಕೆ ಹೆಸರು ಬಿಟ್ಬಿಡಪ್ಪ ಕಿತ್ತಕ್ಕೋಗ್ಬಿಡ ಕಿತ್ತಕ್ಕೋದ್ರೆ ಏನಪ್ಪ ಅದು ಕೂಡ ಬಂದ್ಬಿಡ್ತಾರೆ. ಏನಂದ್ರೆ ಅವ್ನ್ ಅವ್ನ್ ಮಾಡಿದ ಫೋರ್ಕಾಸ್ಟ್ ಹೇಗೆ ಅಂತಂದ್ರೆ ಬಿಲ್ ಹೊಡೆದೇನಬೇಕು ತುಂಬಾ ದೂರಕ್ಕೆ ಏನಬೇಕು ಇರ್ಬೇಕು ನೋಡಿ ಎರೆಮಿಯ ಜೆರೆಮಿಯ 9:3 அவர்கள் பொய்யை புரோகித்தங்கள் வளைக்கிறார்கள். நோட்ர சுள்ளுகள்ன யாத்திர பிரயோகிஸ்தரத்த ಬಿಲ್ಗಳ ತರ ಸುಲ್ಲಾಡುವಂತೆ ತಮ್ಮ ನಾಲಿಗೆಯನ್ನ ನೋಡ್ರ ಬಿಲ್ಲಿನಂತೆ ಏನ್ ಮಾಡ್ತಾರೆ ಬಗ್ಗಿಸ್ತಾರೆ ಅದ್ರ ಸುಳ್ಳು ಹೇಳೋದು ಅದ್ರ ಏನ್ ಕೇಳೋದು ಅದಿದ್ರೆ ಹೆಂಗಿರ್ಬೇಕು ಶಾಶ್ವತ ಲಾಂಗ್ ರನ್ ಅವ್ರಿಗೂ ಇರ್ಬೇಕು. ಅದಕ್ಕೆ ನೋಡ್ಬೇಕ್ರೆ ಈ ತರ ಕೆಲ್ಸದಿಂದ ಏನ್ರಿ ಅವ್ರಿಗೆ ಏನ್ ಕೊಡ್ತಂತೆ ಕಿರೀಟ ಕರೆಕ್ಟ್ ಕಿರೀಟ ಏನು ಅಂದ್ರೆ ಕಿಂಗ್ ಅದರ ಎಂತ ಅಧಿಕಾರ ಏನ್ ಮಾಡೋದಲ್ಲಿ ಪಡ್ಕೊಂಡ ಅಂದ್ರೆ ಇಲ್ಲಿ ನಾವು ನೋಡ್ಬೇಕು ಏನ್ ಅಬ್ಸರ್ವ್ ಮಾಡೋದು ಅಂದ್ರೆ ಇವ್ರ ಅಧಿಕಾರ ಪಡ್ಕೊಂಡ್ರು ಅದೇ ನ್ಯಾಯವಾಗಿ ಏನ್ ಮಾಡಲಿಲ್ಲ ಅಲ್ಲಿ ಪಡ್ಕೊಂಡಿಲ್ಲ ಅನ್ಯಾಯವರಂತ ರೀತಿಯಲ್ಲಿ ಈ ಅಧಿಕಾರ ಏನ್ ಮಾಡೋರು ಅವರು ಪಡ್ಕೊಂಡಿರೋಂತ ಒಂದು ವಿಚಾರ ಅಲ್ಲರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇದು ಯಾವಾಗ ಫುಲ್ಫಿಲ್ ಆಯ್ತು ಅಂತಂದ್ರೆ ಏನ್ರಿ ನಾವು ನೋಡ್ತಿಲ್ಲ ಈ ಸೀನ್ಸ್ ಫುಲ್ಫಿಲ್ಮೆಂಟ್ ಯಾವಾಗ ಅಂದ್ರೆ ಅಟ್ ದ ಎಂಡ್ ಆಫ್ ದ ಈಚ್ ಚರ್ಚ್ ಅವರ ಅಲ್ಲಿ ನೋಡ್ಬೇಕಾದ್ರೆ ಮೊದಲೇ ಒಂದು ಏನ್ತಾರೆ ಒಂದು ಸಭೆಯ ಅಂತ್ಯದ ಕಾಲದಲ್ಲಿ ಆಗಿರೋ ಸನ್ನಿವೇಶಗಳು ಇದು ಯಾವಾಗ ನೆಕ್ಸ್ಟ್ ಫುಲ್ಫಿಲ್ ಆಯ್ತು ಅಂತ ನೋಡ್ಬೇಕ್ರೆ ಮುಖ್ಯವಾಗಿ ಸಭೆಗೆ ತುಂಬಾ ಯಾರು ಹಿಂಸೆ ಕೊಡೋರು ಅಂದ್ರೆ ರೋಮನ್ಸ್ ಹಿಂಸೆ ಕೊಡೋರು ಯಹೂದಿಯರೆಲ್ಲ ಹಿಂಸೆ ಕೊಡೋರು. ಯಾವಾಗ ಈ ರೋಮನ್ಸ್ ಎಲ್ಲ ಬಂದ್ಬಿಟ್ಟು ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ಬಿಟ್ಟು ಮುಖ್ಯವಾಗಿ ಈ ಕಾನ್ಸ್ಟಂಟಿನ್ ಕಾಲದಲ್ಲಿ ಏನಾಗ್ಬಿಡ್ತು ಅಂದ್ರೆ ಸಭೆಗೆ ಹಿಂಸೆ ಬರೋದಕ್ಕೆ ಬದಲಾಗಿ ಸಭೆಗೆ ಏನಾಯ್ತು ತುಂಬಾ ಆಶೀರ್ವಾದಗಳು ಬರೋಕ್ಕೆ ಶುರು ಆಗುತ್ತೆ. ಅವಾಗ ಸಭೆನೇ ಹಿಂಸೆ ಕೊಡಕ್ಕೆ ಏನ್ ಮಾಡ್ತಲ್ಲಿ ಅಲ್ಲಿ ಶುರು ಮಾಡ್ತಾರೆ. ಅದ್ರಲ್ಲಿ ನೋಡಿ ಇದನ್ನ ಸಭೆ ಹಿಂಸೆ ಅನುಭವಿಸ್ತಾ ಇತ್ತು, ಇವಾಗ ಏನಾಯ್ತು ಅಂದ್ರೆ ಸಭೆ ಹಿಂಸೆ ಕೊಡಕ್ಕೆ ಆಯ್ತಲ್ಲಿ ಶುರು. ಅದಕ್ಕೆ ಲಾಂಗ್ ರನ್ ಏನ್ ಮಾಡೋದ್ರೆ ಏನಂದ್ರೆ ಆ ಕಿರೀಟ ಏನ್ ಮಾಡಿದವರು ಅವರು ಹೊಂದ್ಕೊಟ್ರು. ಅದಕ್ಕೆ ನೋಡ್ಬೇಕಾದ್ರೆ ಇದೇ ಅಂತಂದ್ರೆ ಫಸ್ಟ್ ಸೀಲ್ ಆಗಿರೋಂತ ಒಂದು ಕೆಲಸ ಅದ ನಿಕೋಲೈಟ್ಸ್ ಅವ್ರ ಏನಾಗಿದೆ ಸಭೆಯಲ್ಲಿ ಇದಿರೋದು ಅದರ ಸರಿ. ಎರಡನೇ ಮುದ್ರೆ ಬಗ್ಗೆ ಓದೋಣ. ಸೆಕೆಂಡ್ ಸೀಲ್ ಓದಿಂತೀರಿ ಅಲ್ಲಿ ರೆವಲೇಷನ್ 6:3 ಓದಿಂತೀನಿ. ಆತನ ಎರಡನೇ ಮುದ್ರೆಯನ್ನು ಹೊಡೆದಾಗ ಎರಡನೆಯ ಜೀವಿಯು ಬಾ ಅನ್ನುವುದನ್ನು ಕೇಳಿದೆ. ಎರಡನೇ ಜೀವಿ ಬಾ ಅಂತ ಹೇಳ್ತೀವಿ. ಮೊದಲನೇ ಜೀವಿ ನೋಡಿದ್ರೆ ಏನು ಸಿಂಹ ಅಂದ್ರೆ ಅವಾಗ ಇಷ್ಟೆಲ್ಲ ಅನುಮತಿ ಕೊಡ್ಬೇಕಾದ್ರೆ ಸರ್ವಶಕ್ತರಾಗಿರೋ ದೇವ್ರು ಏನ್ಕಪ್ಪ ಸಭೆಯಲ್ಲಿ ಇವೆಲ್ಲ ಅನುಮತಿ ಕೊಡ್ಬೇಕು ಅಂದ್ಬಿಟ್ಟು ಅವ್ರ ಪ್ರಶ್ನೆ ಏನಾಯ್ತು ಅವ್ರ ಮನ್ಸಲ್ಲಿ ಬಂತು ಅಂದ್ರೆ ಅದನ್ನೇ ಹೇಳ್ತಾರೆ ಬಾ ಎಂದು ಅಂದ್ಬಿಟ್ಟು
ನೋಡೋಂತ ಹೇಳೋದೇನೆಂದ್ರೆ ಏನ್ರಿ ದಟ್ ವಾಸ್ ಕಾಲ್ಡ್ ಕ್ವಶನ್ ಅಂದ್ರೆ ಅದ್ರ ಬಗ್ಗೆನೇ ಹೇಳ್ತೀವಿ ಒಂದು ಒಂದು ಸಂದೇಹ ಬರೋದಿತ್ತು ಅಂದ್ರೆ ಇವಾಗ ಎರಡನೇ ಜೀವಿ ಯಾವ್ದು ಎರಡನೇ ಜೀವಿ ಹೋರಿ ಅಂದ್ರೆ ಜಸ್ಟಿಸ್ ಅಂದ್ರ ನೀತಿವಂತನಾಗಿರೋ ದೇವರು ಯಾಕಿನ್ನೆಲ್ಲ ಏನ್ ಮಾಡೋರು ಅನುಮತಿ ಕೊಟ್ರು ಅಂತ ಅಂದ್ರೆ ಏನಾಯ್ತಂತೆ ಎರಡನೇ ಸಭೆಯಲ್ಲಿ ಹೋದ್ರೆ ಮುಂದಕ್ಕೆ ಆಗ ಮತ್ತೊಂದು ಕುದುರೆಯು ಹೊರಟು ಬಂತು ಅದು ಕೆಂಪು ಕುದುರೆ ಅದೆಂತ ಕಲರ್ ಅಂತ ಇವಾಗ ಕೆಂಪು ಕುದುರೆ ಅದರ ನೋಡಿ ಇವಾಗ ಡಾಕ್ಟರ್ ಹೆಂಗಾಗೋಯ್ತು ಇವಾಗ ಟೋಟಲ್ ವೈಟ್ ಇಂದ ಹೆಂಗಾಗೋಯ್ತು ಒಂದೇ ಸತಿಗೆ ಕಲರ್ ಟೋಟಲ್ ಚೇಂಜ್ ಅದರ ರೆಡ್ ಅಂದ್ರೆ ಏನು ವೈವದಲ್ಲಿ ಅದರ ರೆಡ್ ಅಂದ್ರೆ ಪಾಪ ಅದರ ಆಮೇಲೆ ಪ್ರಕಟಣೆ ಪುಸ್ತಕದಲ್ಲಿ ಇನ್ನೊಂದು ಕೂಡ ನಮ್ಗೆ ಇದೆ ಒಂದು ಕೋಡ್ ಇದೆ ಅದರ ಏನಂತಂದ್ರೆ ನಾವು ರೆಡ್ ಅಂತ ರೆವಲೇಷನ್ ಬುಕ್ ಅಲ್ಲಿ ಎಲ್ಲೆಲ್ಲಿ ಓದ್ತೀರಿ ಐಡಿಯಾ ಮಾಡ್ಕೊಳ್ಳಿ ಏನಕ್ಕೆಲ್ಲ ಹೇಳ್ತಾರೆ ರೆಡ್ ಅಂದ್ರೆ ಏನಂತ ಹೇಳಿ ಬರುತ್ತಾ ರೆಡ್ ಅವ್ರ ಏನ್ಬೋದು ಬರ್ತಾರೆ ಆಮೇಲೆ ಸ್ಯಾಕ್ರಿಫೈಸ್ ಬರ್ತಾರೆ ನೆಕ್ಸ್ಟ್ ಸರಿ ಅಲ್ಲಿ ಓದಿರ್ತೀನ ವಚನ ಓದನ ಓದಿ ಆ ವಚನ ಓದಿ ಪೂರ್ತಿ ಓದ್ಬಿಡಿ ಅಲ್ಲಿ ರೆವಲ್ಯೂಷನ್ ಅಲ್ಲಿ ಸಿಕ್ಸ್ತ್ ಚಾಪ್ಟರ್ ಅಲ್ಲಿ ಮುಂದಕ್ಕೆ ಓದಿರ್ತೀನಿ ಫೋರ್ತ್ ವರ್ಸ್ ಫುಲ್ ಓದ್ಬಿಡಿ ಅದರ ಮೇಲೆ ಕೂತಿದ್ದವನಿಗೆ ಭೂಮಿಯಿಂದ ಸಮಾಧಾನವನ್ನು ತೆಗೆದು ಬಿಡುವುದಕ್ಕೂ ನೋಡಿ ಭೂಮಿಯಿಂದ ಸಮಾಧಾನವನ್ನು ತೆಗೆದು ಬಿಡುವುದಕ್ಕೂ ಮನುಷ್ಯರು ಒಬ್ಬರನ್ನೊಬ್ಬರು ಕೊಲ್ಲುವವರ ಮನುಷ್ಯರು ಒಬ್ಬರೊಬ್ಬರು ಕೊಲ್ಲುವರಾಗುವಂತೆ ಮಾಡುವುದಕ್ಕೂ ಅಧಿಕಾರವು ಕೊಡಲ್ಪಟ್ಟಿತ್ತು ಅವ್ರಿಗೆ ಅಧಿಕಾರ ಕೊಡಲ್ಪಡ್ತಂತೆ ಅಂದ್ರೆ ಗಾಡ್ ಪರ್ಮಿಟ್ ಮಾಡಿದ್ರು ಅದರ ಏನು ರೈಟ್ಸ್ ಗಳು ಮಾಡೋದು ಅವ್ರಿಗೆ ಕೊಟ್ರು ಮಾಡ್ರಿ ಅಂತ ಮಾಡ ಅವ್ರಿಗೆ ಅವ್ರಿಗೆ ಪರ್ಮಿಷನ್ ಕೊಟ್ರಂತೆ ಆಮೇಲೆ ನೆಕ್ಸ್ಟ್ ಅವನಿಗೆ ದೊಡ್ಡ ಕತ್ತಿಯು ಕೊಡಲ್ಪಟ್ಟಿತ್ತು ಅವ್ರಿ ದೊಡ್ಡ ಕತ್ತಿ ಇವಾಗ ಕೊಡಲ್ಪಟ್ಟಿತ್ತು ಅಂತ ಹೇಳ್ತಾ ಇದ್ರೆ ಸರಿ ಇವಾಗ ನೀವ್ ವ್ಯವಸ್ಥೆ ಮಾಡ್ರಿ ರೆಡ್ ಅಂದ್ರೆ ಎಲ್ಲೆಲ್ಲಿ ಬರ್ತಾರೆ ಇವಾಗ ಅದನ್ನು ಕ್ಲೂ ಸಿಕ್ತು ಏನಂತಂದ್ರೆ ಇವ್ರು ಕೊಟ್ಟಿರಂತ ಪವರ್ ಅಲ್ಲಿ ಒಬ್ರಿಗೊಬ್ರಿಗೆ ಏನ್ ಮಾಡ್ತಂತೆ ಇವಾಗ ಸಮಾಧಾನ ಜಗಳ ಮಾಡ್ಕೊತಾರೆ ಸಮಾಧಾನ ಕೆಡಿಸ್ತಾರೆ ಅದರ ಏನಿರ್ಬೋದು ರೆಡ್ ಅಂದ್ರೆ ಎಲ್ಲಿ ಪ್ರಕಟಣೆ ಎಲ್ಲಿ ಓದ್ತಾರೆ ರೆವಲೇಷನ್ ಬುಕ್ ಅಲ್ಲಿ ರೆಡ್ ಅಂದ್ರೆ ಎಲ್ಲಿ ಬರ್ಬೋದು ಎಲ್ಲೆಲ್ಲಿ ಓದಿದ್ದೀರಾ ಏನ ಐಡಿಯಾ ಇದೆಯಾ ಕ್ರೈಸ್ಟ್ ಬ್ಲಡ್ ರೆವಲೇಷನ್ ಬುಕ್ ಅಲ್ಲಿ ಬಿಳಿ ವಸ್ತ್ರ ರಕ್ತದಿಂದ ಇದಾಗಿತ್ತು ಆಮೇಲೆ ಹನ್ನೆರಡು ರತ್ನಗಳು ಆಮೇಲೆ ಆಯ್ತು ಆಮೇಲೆ ತುಂಬಾ ಈಸಿ ಆಗಿರುತ್ತೆ ಒಂದಿದೆ ಕುದುರೆ ಅದು ಇದೆ ಆಮೇಲೆ ಅದನ್ನ ಹೇಳಿದ್ರು ಅವರು ಅದರ ಸೊ ಏನ್ತಾರೆ ದ್ರಾಕ್ಷರಸ ಅಷ್ಟು ಬಂತು ರಕ್ತದ ಬಂತ ಸರಿ ತಿಳ್ಕೊಡ್ಲಾ ಜಾನಸ್ತ್ರಿ ಕೆಂಪು ಕೆಂಪು ಮುಗದ ಮೇಲೆ ಇರುತ್ತೆ ಕೂತಿದ್ರು ಯಾವ ಮುರುಗ ಅದು ಆ ಮುರುಗ ಅಂದ್ರೆ ಯಾವ್ದು ಯಾವ್ದು ಅಂದ್ರೆ ಸ್ತ್ರೀ ಯಾರು ಇವ್ರ ಹೆಂಡತಿ ಅದೇ ಅಂಕಲ್ಲ ಹೇಳ್ರಿ ಹೇಳ್ರಿ ನಿಮ್ಗೆಲ್ಲ ಚೆನ್ನಾಗ್ ಗೊತ್ತು ತುಂಬಾ ಸಿಂಪಲ್ ರೋಮ್ ರಾಜ್ಯ ಅಲ್ವರ ಅದಿಗೆ ಹೇಳ್ಬೇಕಾದ್ರೆ ಆ ಮುರುಗದ ಮೇಲೆ ಕೂತಿರೋದು ಯಾರು ಸ್ತ್ರೀ ಆ ಸ್ತ್ರೀ ಯಾರು ಆಂಟಿ ಕ್ರೈಸ್ಟ್ ಅಂದ್ರೆ ಆ ಸ್ತ್ರೀಗೆ ಸಪೋರ್ಟ್ ಕೊಟ್ಟಿದ್ದ ಯಾರಂದ್ರೆ ರೋಮ್ ಗೌರ್ಮೆಂಟ್ ಸಿಂಪಲ್ ಅಷ್ಟೇ ಮುರುಗ ಅಂದ್ರ ರೆವಲ್ಯೂಷನ್ 12 ಚಾಪ್ಟರ್ ಥರ್ಡ್ ವರ್ಸ್ ಓದಿ ರೆವಲ್ಯೂಷನ್ 12 3 ಓದಿ அவள் கர்ப்பதியா இருந்து பிரசவ வேதனை கடந்து பிள்ளை பெறுபடி வருத்தப்பட்டு அலறினார் அப்பொழுது வேறொரு அடையாளம் வானத்தில் காணப்பட்டது ஏழு தலைகளையும் பத்து கொம்புகளையும் தன் தலைகள் மேல் ஏழு முடிகளையும் சிவப்பான பெரிய வலுசர் ನೋಡೋ ರೆಡ್ ಡ್ರ್ಯಾಗನ್ ಗ್ರೇಟ್ ರೆಡ್ ಡ್ರ್ಯಾಗನ್ ಅಂದ್ರೆ ರೋಮನ್ ಎಂಪೈರ್ ಅಲ್ವ ರೋಮನ್ ಎಂಪೈರ್ ನ ಕಂಪೇರ್ ಮಾಡೋದು ಯಾವ್ದಂದ್ರೆ ರೆಡ್ ಕಲರ್ ಅದೇ ನೋಡ್ಬೇಕಾದ್ರೆ ರೋಮನ್ ಸೋಲ್ಜರ್ಸ್ ಆಗ್ತಾ ಇದ್ರೆ ಕಲರ್ ಕೋಡ್ ಡ್ರೆಸ್ ಕೋಡ್ ಅಲ್ವರ ಏನಂತ ರೆಡ್ ಅಂದ್ರೆ ಅದೇ ನೋಡ್ಬೇಕು ರೆಡ್ ಫ್ಲಾಗ್ರಮ್ ಅಟ್ಟಲ್ ಮೇಲೆ ಟೋಪಿಲ್ ಬರ್ತಾರೆ ನೋಡಿರಿ ಈ ಸೈನಿಕರ ನಮ್ಮ ಇದಾಕೋದು ಅಂದ್ರೆ ಹಿಂಗೆ ಅದೆಲ್ಲ ನೋಡ್ಬೇಕಾ ಇದ್ರೆ ರೆಡ್ ಯಾಕಂದ್ರೆ ರೋಮ್ ಯೂಸ್ ಮಾಡ್ದಾಗ ನೋಡಿ ಎಷ್ಟು ಚೆನ್ನಾಗಿ ಕೂಡ ಬೇಗ ನೋಡಿರ್ತೀನಿ ಅಂದ್ರೆ ಹೆಂಗ್ ಲಿಂಕ್ ಮಾಡಿ ನೋಡಿರ್ತೀನಿ ಅಂದ್ರೆ ಅದೇ ಅಂದ್ರೆ ಇಲ್ಲಿ ಏನಾಗ್ಬಿಡ್ತು ಡಾಕ್ಟ್ರಿಂಗ್ಗಳು ಹೆಂಗಿತ್ತು ಅಪೋಸ್ತಲ ಜೀವಂತವಾಗಿರ್ಬೇಕಾದ್ರೆ ಶುದ್ಧವಾಗಿರೋ ಡಾಕ್ಟ್ರಿನು ಏನಾಗುತ್ತೆ ಇವಾಗ ಟೋಟಲ್ ಆಗಿ ರೋಮನ್ ಡಾಕ್ಟ್ರಿಂಗ್ಗಳೆಲ್ಲ ಬಿಡ್ತಾವೆ ಸಭೆ ಬಂದು ಇವಾಗ ಇವಾಗ ಮಿಕ್ಸ್ ಆಗ್ಬೇಕು ಅಲ್ವರ ಇವಾಗ ಏನಂತ ಅದಕ್ಕೆ ನೋಡ್ಬೇಕು ರೋಮನ್ಸ್ ಬಂದ್ಬಿಟ್ಟು ಏನು ವರ್ಷಿಪ್ ಮಾಡ್ತಂದ್ರೆ ಗಾಡ್ ಆಫ್ ಫೈರ್ ಗಾಡಸ್ ಆಫ್ ಫೈರ್ ಅಂತ ವೆಸ್ಟ ಅಂತ ಮಟ್ಟ ಮಾಡೋರಂತ ಅದನ್ನ ಅದನ್ನ ವರ್ಷಿಪ್ ಮಾಡೋರಂತೆ ಅದೇ ನೋಡ್ಬೇಕಾದ್ರೆ ಆ ಕಾಲದಲ್ಲಿ ಏನ್ರಿ ಎರಡು ರಿಲಿಜನ್ ಇತ್ತು ಒಂದು ಕ್ರಿಶ್ಚಿಯಾನಿಟಿ ಇನ್ನೊಂದು ಪೇಗನಿಸಂ ಅಲ್ವರ ಇವಾಗ ಏನಾಯ್ತು ಅಂದ್ರೆ ಈ ಪೇಗನಿಸಮ್ಗೂ ಈ ಕ್ರಿಶ್ಚಿಯಾನಿಟಿ ಇಬ್ರಿಗೇನಾಯ್ತು ಅಲ್ಲಿ ಡಿಬೇಟ್ ಅಲ್ಲಿ ಶುರು ಆಯ್ತು ಅಂದ್ರೆ ಏನಾಯ್ತು ಇಬ್ರಿಗೇನಾಯ್ತು ಅಲ್ಲಿ ಕಿತ್ತಾಟಗಳೇನಾಯ್ತು ಅಲ್ಲಿ ಅಲ್ಲಿ ಶುರು ಆಯ್ತು ಅದ್ರಲ್ಲಿ ಯಾರು ಜಯಿಸಿದ್ರು ಅದು ಹೇಳ್ತಾರಲ್ಲ ಏನಂತಾರೆ
ಭೂಮಿಯಲ್ಲಿ ಸಮಾಧಾನ ತೆಗೆದುಬಿಡೋದಕ್ಕೋ ಆಮೇಲೆ ಒಬ್ಬರನ್ನೊಬ್ರು ಕೊಲ್ಲುವುದಕ್ಕೋ ಅದರ ಒಬ್ಬರೊಬ್ರು ಕೊಲ್ಲೋದನ್ನೇನೋ ಇಲ್ಲಿ ಏನಾದ್ರು ಇಲ್ಲಿ ಬಿಷಪ್ ಕಾರ್ಡಿನಲ್ ಪೋಪ್ಗಳೆಲ್ಲ ಇದ್ರು ಅದ್ ನೋಡ್ಬೇಕಿಲ್ರಿ ಅಲ್ಲಿ ಯಾರು ಇದ್ರಂತೆ ಅಲ್ಲೂ ಪ್ರೀಸ್ಟ್ ಅವರೆಲ್ಲ ಇದಲ್ಲ ಇವಾಗ ಅವ್ರಿಗೂ ಇವ್ರಿಗೆ ಏನಾಯ್ತು ಇಬ್ಬರಿಗೋ ಫಿಕ್ಷನ್ ಅದ್ರ ಅವ್ರು ಒಂದು ಇದಕ್ಕೂ ಇವ್ರಿಗೆ ಏನಾಯ್ತು ಇವಾಗ ಫಿಕ್ಷನ್ ಅಲ್ಲಿ ಶುರು ಆಗೈತಂತಲ್ಲ ಅದ್ ನೋಡ್ಬೇಕು ಇದು ಆಲ್ರೆಡಿ ನಮ್ಮ ಕ್ರಿಶ್ಚಿಯಾನಿಟಿ ಏನಾಗಿ ಕಿತ್ತು ಅದ್ರ ಯಾಕಂದ್ರೆ ನಾವು ಹೇಳ್ದಂಗೆ ಸರ್ವೆ ಬಂದ್ಬಿಟ್ಟು 5 ಜಾಗದಲ್ಲಿ ಶುರು ಆಗಿತ್ತು ಅಂದ್ರೆ ಯಾವ್ದಂತಂದ್ರೆ ಜೆರೂಸಲೇಮ್ ಅಲೆಕ್ಸಾಂಡ್ರಿಯಾ ರೋಮ್ ಆಂಟಿಯೋಕ್ ಕಾನ್ಸ್ಟಾಂಟಿನೋಪಲ್ ಅಂತಂದ್ಬಿಟ್ಟು ಈ 5 ಜಾಗದಲ್ಲಿ ಶುರು ಆದವಾಗ ಈ ಪೋಪ್ ಬಿಷಪ್ ಗಳ ನಡುವೆ ಅಲ್ಲಿ ಕಾಂಪಿಟೇಷನ್ ಶುರು ಆದವಾಗ ಜಸ್ಟಿನ್ ಬಂದ್ಬಿಟ್ಟು ಏನ್ ಮಾಡ್ತಾರೆ ಡಿಕ್ಲೇರ್ ಮಾಡ್ಬಿಡ್ತಾನೆ ಅದ್ರ ಏನಂತ ಡಿಕ್ಲೇರ್ ಮಾಡ್ತಾ ಅಂದ್ರೆ ರೋಮ್ ಅಲ್ಲಿರೋ ಬಿಷಪ್ ಪೋಪ್ ನಿಮ್ಮೆಲ್ಲರಿಗೂ ಅವನೇ ಪಪ್ಪ ಅಂತಂದ್ಬಿಟ್ಟು ಪಾಂಟಿಫಸ್ ಮ್ಯಾಕ್ಸಿಮಸ್ ಟೈಟ್ಲೇ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಅದರ ಅವಾಗ ಏನಾಯ್ತಂದ್ರೆ ಇವರಲ್ಲಿರೋ ಕಿತ್ಲಾಟ ಏನಾಯ್ತು ನಿಂತೋಯ್ತು ಆದ್ರೆ ಅವಾಗ ಪೇಗನಿಸಮ್ ಏನಾಯ್ತದೆ ಅಲ್ಲಿರೋ ಪ್ರೀಸ್ಟ್ಗಳೆಲ್ಲ ಎಲ್ಲಿ ಬರಕ್ ಶುರು ಆದ್ರ ಈ ಕ್ರಿಶ್ಚಿಯಾನಿಟಿ ಬರಕ್ ಶುರು ಆಗ್ತದ ಕ್ರಿಶ್ಚಿಯಾನಿಟಿ ಬರಕ್ ಶುರು ಆದ್ರೆ ಏನಾಯ್ತಂದ್ರೆ ಅವ್ರಿಗೆ ಇವ್ರಿಗೆ ಏನು ಇವಾಗ ಫಿಕ್ಷನ್ ಅಲ್ಲಿ ಶುರು ಆಯ್ತದ್ರ ಆ ಫಿಕ್ಷನ್ ಅಲ್ಲಿ ಏನಾಯ್ತು ಅಂದ್ರೆ ಕುದುರೆ ಟೋಟಲ್ ಕಲರ್ ಏನಾಗೋಯ್ತು ಚೇಂಜ್ ಆಗುತ್ತೆ ಆದ್ರೆ ರೈಡರು ಆ ಕುದುರೆ ಸವಾರರು ಮಾತ್ರ ಕುದುರೆನ ಬಿಟ್ಟು ಇಳಿಲೇ ಇಲ್ಲ ಅಲ್ಲಿ ಏನ್ ಮೀನಿಂಗ್ ಅಂದ್ರೆ ಆ ಇಬ್ರು ನಡುವೆ ಆಗಿರೋ ಒಂದು ಇದ್ರಲ್ಲಿ ಯಾವ ಧರ್ಮಪ ಜಯಿಸಿದ್ದು ಪೇಗನಿಸಂ ಮುಗಿತಾ ಅಂತಂದ್ರೆ ಪೇಗನಿಸಂ ಕಂಪ್ಲೀಟ್ ಆಗಿ ಏನಾಯ್ತು ನಶಿಸೋಗ್ಬಿಡ್ತು ಆದ್ರೆ ಕ್ರಿಶ್ಚಿಯಾನಿಟಿ ಏನಾಯ್ತು ಉಳಿತು ಆದ್ರೆ ಕ್ರಿಶ್ಚಿಯಾನಿಟಿ ಏನಾಗಿತ್ತು ಅಂದ್ರೆ ಇಟ್ ವಾಸ್ ಟೋಟಲಿ ಮಿಕ್ಸ್ಡ್ ವಿತ್ ರೋಮನ್ ಪೇಗನಿಸಂ ಡಾಕ್ಟ್ರಿನ್ಸ್ ಅಂದ್ರೆ ಎಲ್ಲಾ ಒಂದು ಏನ್ರಿ ಪೇಗನ್ ಅಲ್ಲಿ ಇರೋಂತ ಎಲ್ಲಾ ಒಂದು ಕಾರ್ಯಗಳು ಎಲ್ಲಿ ಬಂದು ಸೇರ್ಕೊಂಡ್ಬಿಡ್ತು ಇವಾಗ ಕ್ರಿಶ್ಚಿಯಾನಿಟಿನೇ ಆಯ್ತು ಅದಕ್ಕೆ ಇವೆಲ್ಲ ಬಂದು ಸೇರ್ಕೊಂಡ್ಬಿಡ್ತು ಅಂದ್ರೆ ಅದೇ ನೋಡ್ಬೇಕಾದ್ರೆ ಅವ್ನ್ ಎಷ್ಟು ಪವರ್ ಕೊಡ್ತು ಅಂತ ಹೇಳ್ಬೇಕಾದ್ರೆ ಏನ್ರಿ ಭೂಮಿಯಿಂದ ಏನ್ ತೆಗೆದು ಕೊಟ್ರಂತ ಅವ್ರಿಗೆ ಸಮಾಧಾನ ಅದರ ಅಲ್ಲ ಏನಂತಂದ್ರೆ ಯಾವಾಗ ಈ ಪೇಗನಿಸಂ ಡಾಕ್ಟ್ರಿನ್ಸ್ ಎಲ್ಲ ಒಂದ್ ಸಭೆಯಲ್ಲಿ ಬಂತ ಏನಾಗ್ಬಿಡ್ತು ಅಂತಂದ್ರೆ ಸೊಸೈಟಿಯಲ್ಲಿ ಏನ್ರಿ ಒಂದ್ ಸಮಾಧಾನ ಇಲ್ದಿರೋ ರೀತಿಲಿ ಅದ್ರೆ ಪೋಪ್ ಏನ್ ಮಾಡಿದ್ರೆ ಅವಾಗ ಆಳ್ವಿಕೆ ಮಾಡಕ್ಕೆ ಮಾಡ್ದಲ್ವ ಅವ್ನು ಶುರು ಮಾಡಿದಂತ ಟೈಮ್ ಇನಿಷಿಯಲ್ ಅಂದ್ರೆ ಬಿಗಿನಿಂಗ್ ಆಫ್ ಪೇಪರ್ಸಿ ಅದರ ಅವಾಗ ಏನ್ತಾರೆ ರೈಸ್ ಆಫ್ ಪೇಪರ್ಸ್ ಏನಾಯ್ತದಲ್ಲಿ ಅಲ್ಲಿ ಶುರು ಆಯ್ತು ಅಂದ್ರ ಅದೇ ನೋಡ್ಬೇಕು ಯಾವ ಟೈಮ್ ಅಂತಂದ್ರೆ 70 AD ಅಂದ್ರೆ 313 AD 313 ಅಲ್ಲೇ ಏನ್ ಮಾಡೋದು ಜಸ್ಟಿನ್ ಬಂದ್ಬಿಟ್ಟು ಏನ್ ಮಾಡೋದು ಆ ಒಂದು ಟೈಟಲ್ ನ ಪೋಪ್ಗೆ ಏನ್ ಮಾಡೋದು ಅವನು ಕೊಡಂತು ಅದರ ಸೊಬೇಕ್ರೆ ಆ ಟೈಮ್ ಅಲ್ಲಿ ಇರೋಂತ ಒಂದು ಪೀರಿಯಡ್ ಅಲ್ಲಿ ಅದರ ಸೊ ಅದಕ್ಕೆ ಅಪೋಸ್ಟಲ್ ಜಾನ್ ಕೂಡ ಹೇಳ್ತಾ ಹೋಗ್ತೀನಿ ಇಲ್ಲಿ ರೆವಲೇಷನ್ ಸೆಕೆಂಡ್ ಚಾಪ್ಟರ್ 9th ವರ್ಸ್ ಅಲ್ಲಿ ಹೇಳ್ತೀನಿ ಸೆಕೆಂಡ್ ಸಭೆ ಬಗ್ಗೆ ಹೇಳ್ಬೇಕಾದ್ರೆ ಏನೇಳ್ತಾರೆ ಓದೋಣ ಅಂತೀನಿ ಪ್ರಕಟಣೆ 2nd ಅಧ್ಯಾಯದಲ್ಲಿ 9th ವಚನ ಓದಿ 2nd ಸಭೆ ಏನಾಯ್ತಂತೆ ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆ ದ್ಯಂತನು ಹೇಳುವುದೇನೆಂದರೆ ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು ಆದರೂ ನೀನು ಐಶ್ವರ್ಯವಂತನೆ ಇದಲ್ಲದೆ ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು ಅವರು ಯಹೂದ್ಯರಲ್ಲ ಸೈತಾನನ ಸಮಾಜದವರಾಗಿದ್ದಾರೆ ಏನ್ರಿ ಯಾವ ಸಮಾಜದವರು ಅಂತೆ ಸೈತಾನನ ಸಮಾಜದವರು ಇಂಗ್ಲಿಷ್ ಅಲ್ಲಿ ಬರ್ತಾರೆ ಬಟ್ ಸಿನಾಗೋಗ್ ಆಫ್ ಸೈತಾನ್ ಅಂತ ಹೇಳ್ತಾರೆ ಅಂದ್ರೆ ಸೈತಾನ್ ಎಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟವನೆ ಸಿನಾಗೋಗ್ ಅಂದ್ರೆ ಸಭೆಯೊಳಗೆ ಏನಾಗ್ಬಿಟ್ಟ ಸೈತಾನ್ ಬಂದ್ಬಿಟ್ಟು ಅದ್ ನೋಡ್ಬೇಕು ಕಲರ್ ಏನಾಗೋಯ್ತು ಕಲರ್ ಚೇಂಜ್ ಆಗ್ತದೆ ಡಾಕ್ಟರ್ ಏನ ಟೋಟಲ್ ಆಗಿ ಟೋಟಲ್ ಆಗಿ ಚೇಂಜ್ ಆಗೋಯ್ತು ಅಲ್ಲ ಹಾಗಾವಾಗ ಬೇರೆ ಧರ್ಮಗಳು ಬೋಧನೆಯಲ್ಲಿ ಬಂದ್ಬಿಡ್ತು ಅಲ್ಲ ಇದು 2nd ಮುದ್ರೆ 3ನೇ ಮುದ್ರೆ ಏನಾಯ್ತು ಅಂತ ಅದಕ್ಕೆ ನೋಡಿ ನೆಕ್ಸ್ಟ್ ಏನಂತ ಏನ್ ಕೊಡ್ತಂತ ಅವ್ರಿಗೆ ಒಂದ್ ನಿಮಿಷ ಇರಿಂತೀನಿ ಒಂದು ಏನು ಕೆರಿಯ ಪಟ್ಟೆ ಅಂದ್ರ ಒಂದು ಏನ್ರೆ ಒಂದು ದೊಡ್ಡ ಕತ್ತಿ ಏನಪ್ಪ ಇದು ದೊಡ್ಡ ಕತ್ತಿ ಬೈಬಲ್ ಅಂದ್ರೆ ಇಲ್ಲ ಯಾವ್ದಂದ್ರೆ ಫಾಲ್ಸ್ ಎಂದ್ರೆ ಒಂದು ಡಾಕ್ಟ್ರಿನ್ಸ್ ಅದ್ರ ಅದೇ ನೋಡಿ ಅವ್ರ ಧರ್ಮದಲ್ಲಿ ಎಂತ ಒಂದು ಬೋಧನೆಗಳಿದೆ ಏನ್ಬಿಡುವ ಇವೆಲ್ಲ ಜಯಿಸಿದ್ರು ಅಂತ ಅಂದ್ರೆ ನೆಕ್ಸ್ಟ್ ಮಾಡಿರ್ತೀನಿ 3ನೇ ಮುದ್ರೆ ಎಷ್ಟು 6th ಚಾಪ್ಟರ್ 5th ವರ್ಸ್ ಮೂರನೇ ಮುದ್ರೆಯನ್ನು ಹೊಡೆದಾಗ ಮೂರನೇ ಜೀವಿಯು ಬಾ ಅನ್ನುವುದನ್ನು ಕೇಳಿದೆನು ನೋಡ್ರ ಥರ್ಡ್ ಜೀವಿ ಯಾವ ಜೀವಿ ಹೆಸರು ಇದೆ ಅಂತ ಮನುಷ್ಯನ ಒಂದು ಮುಖ ಅಂದ್ರೆ ಲವ್ ಅದರ ಸೊ ಇಲ್ಲಾಗಿರಂತ ವಿಚಾರ ನೋಡ್ಬಿಟ್ಟ ಅಂದ್ರೆ ದೇವರ ಪ್ರೀತಿ ಮೇಲೆ ಒಂದು ಕ್ವಶನ್ ಬರ್ಬೇಕು ಆ ತರ ಸನ್ನಿವೇಶ ನಡೀತಂತ ಏನಾಯ್ತು ಅಂತಂದ್ರೆ ಆ ಕುದುರೆ ಸವಾರರು ಹೆಂಗಿದ್ರಂತೆ ಅಲ್ಲಿ 6ನೇ ವಚನ ಕಪ್ಪು ಕುದುರೆಯು ಕಾಣಿಸಿತು ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ತ್ರಾಸು ಇತ್ತು ನೋಡ್ರ ಅವ್ರ ಕೈ ಮೇಲೆ ಕೂತಿದ್ದವ್ರ ಮೇಲೆ ಐತಂತೆ ಇವಾಗ ಕಪ್ಪು ಅಂತಂದ್ರೆ ನಮ್ಗೆ ಏನ್ ಹಿಡಿಯ ಬರ್ತಾರೆ ಅದರ ಬೆಳಕಿತ್ತದ ಇಲ್ಲ ಡಾರ್ಕ್ನೆಸ್ ಟೋಟಲ್ ಡಾರ್ಕ್ನೆಸ್ ಅದು ಬೆಳಕಿನ ರಿಫ್ಲೆಕ್ಟ್ ಮಾಡಲ್ಲ ಅಂದ್ರೆ ಈ ಟೈಮ್ ಅಲ್ಲಿ ಏನಾಗಿದೆ ಅಂತಂದ್ರೆ ಟೋಟಲ್ ಡಾರ್ಕ್ನೆಸ್ ಗಳು ಏನಿಲ್ಲ ಏನು ಇಲ್ವೇ ಇಲ್ಲ ಡಾರ್ಕೇಜಸ್ ಕತ್ಲು ಫುಲ್ ಏನಂದ್ರೆ ಕತ್ಲು ಸತ್ಯನೇ ಇಲ್ಲ ಬೆಳಕೇನೆ ಇಲ್ಲ ಅಲ್ಲಿ ಅಲ್ಲಿ ಅದ್ ನೋಡಿ ಅವನ್ ಕೈನಲ್ಲಿ ಏನಿತ್ತಂತೆ ಇವಾಗ ಅಲ್ಲಿ ತರಾಸು ಅದರ ಅಂದ್ರೆ ನೀತಿ ನ್ಯಾಯ ಹೆಂಗಿದ್ ನೋಡಿ ಅಲ್ಲಿ ಹೇಳ್ತಾರ ನೋಡಿ ಹೆಂಗಿದೆ ಅಂತ ಮುಂದ್ಕೋರಿ ಆಮೇಲೆ 4 ಜೀವಿಗಳ ಮಧ್ಯದಿಂದ ಒಬ್ಬನ ಧ್ವನಿಯ ಹೊರಟ ಹಾಗೆ ಕೇಳಿದೆನು ಅದು ರೂಪಾಯಿಗೆ 1 ಸೇರು ಗೋಧಿ ನೋಡ್ರಿ ರೂಪಾಯಿಗೆ 1 ಸೇರು ಗೋಧಿ ರೂಪಾಯಿಗೆ 3 ಸೇರು ರೂಪಾಯಿಗೆ 3 ಸೇರು ಜವೆ ಗೋಧಿ ಇದೇನ್ ನ್ಯಾಯ ಏನ ಅರ್ಥ ಕಾನ್ಸೆಪ್ಟ್
ಒಂದು ರೂಪಾಯಿಗೆ ಒಂದು ಸೇರು ಗೋಧಿ ಅಂತೆ, ಅದೇ ಒಂದು ರೂಪಾಯಿಗೆ ಮೂರು ಸೇರಿನ್ರಿ ಜವೆ ಗೋಧಿ ಅಂತೆ ಅಲ್ವರ. ಇವಾಗ ನಮ್ ಕಾನ್ಸೆಪ್ಟ್ ಅಲ್ಲಿ ನಮ್ಮ ಆಂಗಲ್ ತೆಗೆದು ಈ ಕಲ್ಲಲ್ಲಿ ತೆಗೆದು ಒಂದು ರೂಪಾಯಿ ಎಲ್ಲ ಏನ್ ಬಿಟ್ಟಿ ಬಿದ್ದಾರ ಹೋದ್ರೆ ಹೋಯ್ತು ಅಂತ ಅನ್ಸ್ಬೋದು. ಅದರ ಆಗಿನ ಕಾಲ ಲೆಕ್ಕ ಹಾಕೊಂಡ್ರೆ ವೆರಿ ಗ್ರೇಟ್ ಅಂದ್ರೆ ಇದೇನ್ ನೋಡ್ತಾ ಇದ್ರೆ ಬ್ಯಾಲೆನ್ಸ್ ತುಂಬಾ ಅನ್ಯಾಯದ ಒಂದು ಸನ್ನಿವೇಶ ಮಾಡ್ತಾರೆ ಅಲ್ಲಿ. ಅದು ನೋಡಿ ಸರಿ ನೋಡ್ಬೇಕು ಅಂತ ಕೈನ ಇಟ್ಕೊಂಡೇ ಒಂದು ತರಾಸು ಇಟ್ಕೊಂಡ್ರೆ ಅಂತಂದ್ರೆ ನೀತಿ ನ್ಯಾಯಕ್ಕೇನಿಲ್ಲ, ಒಂದು ಕಾಲನೇ ಇಲ್ಲ ಬೆಲೆನೆ ಇಲ್ಲ. ಅದ್ರ ಅದೇ ನೋಡ್ತಾ ಟೋಟಲ್ ಯಾವಾಗ ಅಂತಂದ್ರೆ ಏರಿಯಸ್ ಮತ್ತೆ ಅಥನೇಷಿಯಸ್ ಈ ಪೀರಿಯಡ್ ಅಲ್ಲಿ ಇದ್ರು ಇಬ್ಬರಿಗೂ ಡಿಬೇಟ್ ಆದವಾಗ ಎಲ್ಲಾ ರಾಜ ಯಾರಿಗೆ ಸಪೋರ್ಟ್ ಕೊಟ್ಟ ಅಂದ್ರೆ ಅಥನೇಷಿಯಸ್. ಯಾಕೆ ಅಂತಂದ್ರೆ ನೀತಿ ನ್ಯಾಯಕ್ಕೇನಿಲ್ಲ, ಬೆಲೆಯಲ್ಲಿ ಏನಾಗ್ಬಿಡ್ತಾರೆ ಕುದುರೆ ಟೋಟಲ್ ಏನಾಗ್ಬಿಟ್ಟಿದೆ ಟೋಟ್ಲಾಗೆ ಕಪ್ಪಾಗ್ಬಿಟ್ಟಿದೆ ಅದರ. ಯಾಕಂದ್ರೆ ಕುದುರೆ ಮೇಲೆ ಕುದುರೆ ಕಂಟ್ರೋಲ್ ಮಾಡ್ಕೊಬ್ರು ಕೂತ್ರು ನೋಡಿ ಅವ್ರೇ ಮೋಸವಾಗಿ ಬರೋಲ್ಲ ಫಸ್ಟ್ ಆಫ್ ಆಲ್. ಅಂದ್ರೆ ಅವ್ರ ನೆಟ್ಟಿಗಿದ್ರೆ ಬೋಧನೆ ಏನಾಗಿರೋದು ಅಟ್ಲೀಸ್ಟ್ ನೆಟ್ಟಿಗೆ ಇದ್ದಿರೋದು. ಅಂದ್ರೆ ಅದು ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ ಅಲ್ಲಿ ತರಾಸ್ ತಗೊಂಡು ಏನ್ ಮಾಡಿದ್ರೆ ಅಂತಂದ್ರೆ ಆಹಾರ ಕೊಟ್ರು ಅಂತ ಹೇಳ್ತಾರೆ ಕರೆಕ್ಟಾ, ಫುಡ್ ಅದನ್ನ ತಕ್ಕಡಿ ಹಾಕದ್ರಂತೆ ನೋಡಿ. ಒಂದು ಕಾಸಿಗೆ ಒಂದು ಸೇರು ಗೋಧಿ, ಅದೇ ಒಂದು ಕಾಸಿಗೆ ಮೂರ್ ಸೇರು ಏನ್ರಿ ಜೇವೆ ಗೋಧಿ. ಇವಾಗ ಗೋಧಿ ಏನು ಬೈಬಲ್ ಅಲ್ಲಿ ಸತ್ಯ, ಜೇವೆ ಗೋಧಿ ಅಂದ್ರೆ ಜೇವೆ ಗೋಧಿ ಅಂದ್ರೂ ಕೂಡ ಸತ್ಯ. ಹೆಂಗ್ ಗೊತ್ತಾ, ಆಕ್ಚುಲಿ ಆ ಕಲ್ಲಲ್ಲಿ ವೀಟ್ ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ಅಂತಾರೆ ನಾರ್ಮಲ್ ಆಗಿ ಕ್ಲಾಸ್ ಹೇಳಿದ್ರು ಬಾರ್ಲಿ ಅಂತ ಹೇಳ್ಬೇಕ್ರೆ ಯಾರು ತಿನ್ನೋರು ಸ್ವಲ್ಪ ಅಂತಾರೆ ಬಡತನದಲ್ಲಿರೋ ಅಂತೆ ತಿನ್ನೋರು. ಅದ್ರ ಇವಾಗ ನೋಡ್ಬೇಕ್ರೆ ಬಾರ್ಲಿ ಗಂಜಿ ಯಾರು ಕುಡಿತೀರಾ ಬಾರ್ಲಿ ಅಂತ ಅನ್ಬೇಕಾರೆ ಏನ್ ಮಾಡ್ಲ ಛೇ ಏನೋ ಒಂಥರ ಒಂಥರ ತುಂಬಾ ಒಂಥರ ಕೇವಲವಾಗಿರೋಂಥದ್ದು. ಅದರ ಅದಕ್ಕೆ ದಟ್ ಇಸ್ ವಾಸ್ ಅ ಪೂರ್ ಮ್ಯಾನ್ಸ್ ಫುಡ್ ಅದರ. ಆದ್ರೆ ವೀಟ್ ಅನ್ನೋದು ಸ್ವಲ್ಪ ಸ್ಟ್ಯಾಂಡರ್ಡ್ ಅದ್ರ. ಅದೇ ನೋಡ್ಬೇಕ್ರೆ ಎರಡು ಒಂದೇ ರೇಟ್ ಅಂದ್ರೆ ಎರಡು ಎರಡಿಗೂ ಒಂದೇ ಕಾಸು. ಅದೇ ತೂಕ ಹೆಂಗಿದೆ ಇವಾಗ, ಒಂದು ವ್ಯತ್ಯಾಸ ಒಂದು ಕಮ್ಮಿ ಒಂದು ಜಾಸ್ತಿ ಅಲ್ವರ. ಆ ರೀತಿ ನೋಡ್ಬೇಕಾದ್ರೆ ಏನ್ರಿ ಅವಾಗ ಏನಾಯ್ತು ಅಂತ ಹೇಳ್ಬೇಕ್ರೆ, ಈ ತಕ್ಕಡಿಯಲ್ಲಿ ಆಹಾರನ ಮೆಜರ್ ಮಾಡ್ಬಿಡು ಅಂದ್ರೆ ದೇವರ ನ್ಯಾಯ ಪ್ರಮಾಣದಲ್ಲಿ ಹೇಳಿದ್ರು ಮಾತು ನೋಡಿ ಎಲ್ಲಿ ಹೇಳ್ತಾರೆ. ಲೆವಿಟಿಕಸ್ 26 ಯಾಚಕ ಕಾಂಡ 26:26 ನಾನು ನಿಮ್ಮ ಜೀವನಾಧಾರವನ್ನು ತೆಗೆದು ಬಿಟ್ಟಾಗ 10 ಮಂದಿ ಹೆಂಗಸರು ಒಂದು ಒಲೆಯಲ್ಲಿ ರೊಟ್ಟಿ ಸುಟ್ಟು. ನೋಡಿ ಜೀವನಾಧಾರವನ್ನು ತೆಗೆದು ಬಿಟ್ಟಾಗ ಅಂದ್ರೆ ಒಳ್ಳೆ ನಿಮ್ಗೆ ಸರಿಯಾಗಿ ಆಹಾರ ಸಿಗದ ಸಂದರ್ಭದಲ್ಲಿ 10 ಮಂದಿ ಹೆಂಗಸರು ಒಂದೇ ಒಲೆಯಲ್ಲಿ ರೊಟ್ಟಿ ಸುಟ್ಟು ಅದನ್ನು ತೂಕದ ಪ್ರಕಾರ ಹಂಚಿಕೊಂಡು ಹೆಂಗಂತೆ ತೂಕದ ಪ್ರಕಾರ ಹಂಚ್ತಾರೆ. ಅವ್ರ ಫುಡ್ ಸಖತ್ತಾಗಿ ಏನಾಗಿರಲಿಲ್ಲ ಅಂದ್ರೆ ತುಂಬಾ ಕಷ್ಟ ಪಟ್ಟಿರ್ಬೇಕು ಫುಡ್. ಇವಾಗ ನೀವು ತಿನ್ಬೇಕು ಅಂದ್ರೆ ಸ್ಕೇರ್ಸಿಟಿ ಒಂಥರ ಒಂದು ಫೆಮೈನ್ ಅಂತ ಹೇಳ್ತಾರೆ ಗೊತ್ತಾ, ಏನ್ತಾರೆ ಬರಗಾಲ ಆ ತರ ಒಂದು ಸನ್ನಿವೇಶ. ಅಂದ್ರೆ ಹೊಟ್ಟೆ ತುಂಬಾ ಬೇಕಂತ ಊಟ ಏನಾಗಲ್ಲ ಸಿಕ್ಕ ಅದು ಸಿಗ್ತದೆ. ಏನೋ ಎಷ್ಟು ಬೇಕೋ ಅಷ್ಟೇ ಮಾಡ್ತಾರೆ ದೇವ್ರು ಕೊಟ್ಟೆ ಕೊಡ್ತಾರೆ ಅನ್ಯಾಯನೇ ಮಾಡೋದಿಲ್ಲ ಮಾಡೋದಿಲ್ಲ ಅಂತಂತಾರೆ. ಅದೇ ನೋಡ್ಬೇಕಾದ್ರೆ ಏನ್ರಿ ಏನ್ರಿ ಈ ಒಂದು ಬಾರ್ಲಿ ಅಂತಂದ್ರೆ ಯೇಸು ಕ್ರಿಸ್ತ ಜನಗಳಿಗೆ ಆಹಾರ ಕೊಡ್ಬೇಕು ಹೆಂಗ್ ಕೊಟ್ಕೊಂಡಿದ್ವಿ. ಜಾನ್ 6:9 ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವೆ ಗೋಧಿಯ ರೊಟ್ಟಿಗಳು 2 ಮೀನುಗಳು ಅವೆ. ನೋಡ್ರ ಏನಿದೆ ಅಂತ ಯೇಸು ಕ್ರಿಸ್ತ ಊಟ ಮಾಡಿಸಲ್ಲ, ಏನ್ ಮಾಡಿಸಿದ್ವ ಗೋಧಿ ಇತ್ತು ಚಪಾತಿ ಅಲ್ಲ ಏನಿದ ಜವೆ ಗೋಧಿ ಅಲ್ವರ. ಅದ್ ನೋಡ್ಬೇಕಾದ್ರೆ ಅದೇ ಅಂದ್ರೆ ಒಂದು ಕಾಮನ್ಸ್ ಮ್ಯಾನ್ ಫುಡ್ ಅದಕ್ಕೆ 4,000 ಜನಕ್ಕೆ ಏನ್ ಮಾಡ್ತಾರೆ ಊಟ ಕೊಡ್ತಾರೆ ಅಂದ್ರೆ ಅದೇನ್ ಮೀನಿಂಗ್ ಅಂತಂದ್ರೆ ಏನ್ರಿ ಈ ಸಭೆ ಈ ಕಾಲದಲ್ಲಿ ಡಾಕ್ಟರ್ಸೇ ಇಲ್ಲ ಟೋಟಲ್ ಡಾರ್ಕೇಜಸ್ ಅದರ. ಆದ್ರೆ ಅದ್ರಲ್ಲಿ ದೇವ್ರು ಏನ್ ಮಾಡಿದ್ರು ಅಂತಂದ್ರೆ ಒಂದು ಕಾಮನ್ ಆಗಿರೋಂತ ಒಂದು ಡಾಕ್ಟರ್ಸ್ ಏನದು ಯೇಸು ಕ್ರಿಸ್ತ ವಿಶ್ವಾಸ ನಂಬಿಕೆ ಪುನರುತ್ಥಾನ ಅದರ ಇದೆಲ್ಲ ಕಾಮನ್ ಆಗಿರುತ್ತೆ ಕ್ರಿಶ್ಚಿಯನ್ ಡಾಕ್ಟರ್ಸ್ ಇವಾಗ ಕೂಡ ಅಂತ ಎಲ್ಲಾ ಸಭೆಯಲ್ಲಿ ಅಂತ ಇದು ಇದೆ ಇದೆ. ಇದು ಆ ಕಾಲದಲ್ಲಿ ದೇವ್ರಿಂದ ಅನ್ಯಾಯಕ್ಕೆ ಮಾಡ್ಲಿಲ್ಲ, ಅಡ್ಮಿಷನ್ ಮಾಡೋದು ದೇವ್ರವ್ರಿಗೆ ಪರ್ಮಿಷನ್ ಕೊಟ್ಟಿದ್ರು. ಆದ್ರೆ ಅದು ಎಷ್ಟಕ್ಕೆ ಸಿಕ್ಕೋದು ಫ್ರೀ ಆಗಲ್ಲ ಒಂದು ಕಾಸಿಗೆ. ಒಂದು ಕಾಸನ ಏನೋ ಮತ್ತೆ 20:2 Matthew 20:2 ನಾಳೊಂದಕ್ಕೆ ಒಂದು ಪಣಂ ಕೂಲಿ ಪೇಸಿ ಅಲ್ಲ ದಿನಕ್ಕೆ ದಿನ ಒಂದಕ್ಕೆ ಒಂದು ಕಾಸು ಅಂತ ಏನ್ ಮಾಡಿದ್ರು ಕೂಲಿನ ಮಾತಾಡಿದ್ರು ಅಂತ ಹೇಳ್ತಾರೆ. ಒಂದು ಪಾವನಿ ಅಂತ ಮಾಡ್ತಾರ ಆಕ್ಚುಲಿ ಇಂಗ್ಲಿಷ್ ಬರ್ಬೇಕಾದ್ರೆ ಒಂದ್ ಪೆನಿ ಅಂತ ಹೇಳ್ತಾರೆ. ಒಂದ್ ಪೆನಿ ಅಂತಂದ್ರೆ ಒಂದು ದಿನದ ಸಂಬಳ. ಇವಾಗ ಒಂದ್ ದಿನದ ಸಂಬಳ ಅಂತ ಏನ್ ಹೇಳ್ಬೋದು 500 ರೂಪಾಯಿ 500 ರೂಪಾಯಿ ಎಲ್ಲ ಓಟೈ ಕಾಲ ಗಾರೆ ಅವನೇ 600-700 ರೂಪಾಯಿ ಇಸ್ಕೊಂತಾರೆ ಅಣ್ಣ ಏನಣ್ಣ ಮೋರಿ ತೊಡೆದ 1,000 ರೂಪಾಯಿ ಕೊಡ್ತಾರೆ ನೀವೇನು ಅಂತಾರೆ. ಅಂದ್ರೆ ಹಂಗಾಗ್ಬಿಡಿ ಜಮಾನ ಅದರ ಅದ್ ನೋಡ್ಬೇಕಾದ್ರೆ 1,000 ರೂಪಾಯಿ ಡಿಸ್ಕೊಂಡ್ರಪ್ಪ ಸರಿ ಬೇಡ 50% ಇಸ್ಕೊಂಡು 500 ರೂಪಾಯಿ ಡಿಸ್ಕೊಂಡ್ರು ಅಂದ್ರೆ 1 ಕೆಜಿ ಗೋಧಿ ಇಟ್ಟು 500 ರೂಪಾಯಿ ಅಂದ್ರೆ ಹೆಂಗಿರ್ತಾರೆ ಹೆಂಗಿರ್ತಾರೆ ಬೆಲೆ ಆ ಹತ್ರ ಆಗ್ಬೇಕು. ಅಂದ್ರೆ ದುಡ್ಡು ಕೊಟ್ಟು ಕೂಡ ಏನ್ ಸಿಕ್ಕಲ್ಲ ಇವಾಗ ಸತ್ಯ ಸಿಕ್ತಾರಂತ ಒಂದು ಸಿಚುವೇಶನ್ ಭಯಂಕರ ಒಂದು ಸ್ಕೇರ್ಸಿಟಿ ನೋಡಿ ಅದೇ ಹೇಳ್ತಾರೆ. ಎಸಿಕೆಲ್ 4:6
Ezekiel 4, chapter 6 verse. அவர்களுக்கு குறையவும் அவனவன் ஜீவிக்க அவர்கள் தங்கள் அக்கிரமத்திலே வாடி போகவும் நான் எருசலேமிலே அப்பம் என்னும் ஆதரவு கோலை முறிக்கிறேன். தூக்க கூட கொடுப்பதுன்னு அதை ஏழுத்துற ஏன்னா ஐ வில் பிரேக் த ஸ்டாஃப் ஆஃப் பிரெட் இன் ஜெருசலேம் தே ஷல் ஈட் பிரெட் பை வெயிட் அந்த ஹெல்த்தர் தூக்க மாடி ஏன் மாட்டாரு அந்த ஏனோ பயங்கர ஒரு சமயம் கண்டிஷன் ಹೌದ್ರಾ ಈ ಫಮೈನ್ ಬರಕ್ಕೆ ಏನ್ ಕಾರಣ ಈ ಒಂದು ಬರಗಾಲ ಬರಕ್ಕೆ ಏನ್ ಕಾರಣ ಆಮೋಸ್ ಎಂಟನೇ ಅಧ್ಯಾಯ ಐದನೇ ವಚನ ಆಮೋಸ್ ಎಂಟನೇ ಅಧ್ಯಾಯ ಐದನೇ ವಚನ ಆಮೋಸ್ ಎಂಟನೇ ಅಧ್ಯಾಯ ಐದನೇ ವಚನ ಬಡವನನ್ನು ಬೆಲ್ಲಿಗೆ ದಿಕ್ಕಿಲ್ಲದವನನ್ನು ಜೊತೆ ಕೆರಕ್ಕೆ ಕೊಂಡುಕೊಳ್ಳೋಣ ನೋಡ್ರಿ ಏನ್ರಿ ಮಾತಾಡ ಇಲ್ಲ ನೋಡ್ರಿ ಬಡವನನ್ನು ಏನ್ ಕೊಂಡ್ಕೊಳ್ಳೋಣ ಬೆಳ್ಳಿಗೆ ಬೆಳ್ಳಿಗೆ ಆಮೇಲೆ ದಿಕ್ಕಿಲ್ಲದವನನ್ನು ಏನ್ರಿ ಜೊತೆ ಜೊತೆ ಕೆರಕ್ಕೆ ಒಂದ್ ಪೇರ್ ಆಫ್ ಚಪ್ಪಲ್ ಕೊಪ್ಪಡಿ ಮಾಡೋಣ ಕೊಂಡುಕೊಂಡೋಣ ಈಗ ಎಷ್ಟೋ ಪರಲ್ಲ ಇನ್ನ ಇಸ್ರೇಲ್ ಬಗ್ಗೆ ಇನ್ನ ಹೇಳ್ತಾರೆ ಆಮೋಸಲ್ಲಿ ಏನ್ರಿ ಒಂದ್ ಸಾರೆ ಬಾಟ್ಲಿ ಏನ್ ಮಾಡೋಣ ಒಬ್ಬನ ಮಾರ್ಕೊಂಬಿಡೋಣ ಅಂತ ಏನ್ ಮಾಡ್ತಾರೆ ಆ ತರ ಥಿಂಕ್ ಮಾಡ್ತಾರೆ ಅದೆಲ್ಲ ಒಂದು ನೆಕ್ಸ್ಟ್ ಪ್ರಾಫಿಟ್ಸ್ ಗಳಲ್ಲಿ ಹೇಳ್ತಾರೆ ಅದೇ ಮಾಡ್ಬೇಕಾರೆ ಇದು ಇದು ನ್ಯಾಯನ ಅನ್ಯಾಯನ ಅನ್ಯಾಯ ನೋಡಿ ಮುಂದಕ್ಕೆ ಹೇಳ್ತಾರೆ ಓದಿ ಗೋಧಿಯ ನುಚ್ಚು ನುಸಿಯನ್ನು ಗೋಧಿಯ ಏನ್ರಿ ನುಚ್ಚು ನುಸಿಯನ್ನು ಮಾರೋಣ ಎಂದುಕೊಂಡು ದಿಕ್ಕಿಲ್ಲದವರನ್ನು ತುಡಿದು ಬಿಡುವವರೇ ದೇಶದ ದರಿದ್ರರನ್ನು ನಿರ್ಮೂಲ ಮಾಡುವವರೇ ಕೇಳಿದ್ರು ಭಯಂಕರ ಅನ್ಯಾಯ ಅಂತ ಕಂಡೀಷನ್ ಅಲ್ವರಾ ಸೊ ಅದ್ ನೋಡ್ಬೇಕು ಏನ್ ನೋಡ್ತಂದ್ರೆ ಅನ್ಯಾಯ ಕೊಡ್ಬೋದು ಕೊಡಕ್ಕ ಏನ್ರಿ ಹಿಡಿದು ಬಿಟ್ಟವನು ತಕ್ಕಡಿ ಯಾರು ಇಟ್ಕೊಂಡವ್ರ ಇವಾಗ ಆ ರೈಡರ್ ಏನ್ ಮಾಡೋನು ಇವಾಗ ಅವ ಸವಾರ ಓಡ್ತಾ ಗೊತ್ತಾ ಅವನೇ ಮಾಡೋನು ಇವಾಗ ಫುಡ್ ನ ಯಾರಿಗೂ ಓದ್ದ ರೀತಿಯಲ್ಲಿ ಬೈಬಲ್ ನ ಡೆಡ್ ಲ್ಯಾಂಗ್ವೇಜ್ ಅಲ್ಲಿ ಇಟ್ಬಿಟ್ಟು ಯಾರಿಗೆ ಮಾಡ್ದ ಆಹಾರನೇ ಕೊಡ್ಲಿಲ್ಲ ಆದ್ರೆ ನೋಡಿ ದೇವರೊಂದು ವಾರ್ನಿಂಗ್ ಕೊಡ್ತಾರೆ ರೆವಲೇಷನ್ ಇಲ್ಲಿ ಸಿಕ್ಸ್ ಚಾಪ್ಟರ್ ಅಲ್ಲಿ ರೆವಲೇಷನ್ ಸಿಕ್ಸ್ ಚಾಪ್ಟರ್ ಅಲ್ಲಿ ಸಿಕ್ಸ್ತ್ ವರ್ಸ್ ಓದಿ ಹೇಳ್ತಾರೆ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಕೆಡಿಸಬೇಡ ಎಂದು ಹೇಳಿತ್ತು ಆದ್ರೆ ಏನ್ ಬೇಕಾರ ಮಾಡಪ್ಪ ನೀನು ಏನ್ ಕೆಂಡ್ ಕೆಡಿಸಂಗಿಲ್ಲ ನಿಮ್ಗೆ ಎಣ್ಣೆ ಮತ್ತು ದ್ರಾಕ್ಷಾರಸನ್ ಕೆಡಿಸೋದಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ ಅದೇನ್ ಮೀನಿಂಗ್ ಅಂತಂದ್ರೆ ಏನ್ರಿ ದೇವ್ರ ಮಕ್ಳಿಗೆ ಏನ್ರಿ ಬೇಕಾಗಿರೋಂತ ಒಂದು ಪವಿತ್ರಾತ್ಮ ಪವಿತ್ರಾತ್ಮ ಕೆಲಸ ಏನ್ ಮಾಡಂಗಿಲ್ಲ ಸ್ಟಾಪ್ ಮಾಡಂಗೆ ಇಲ್ಲ ಇಷ್ಟೊಂದೆಲ್ಲ ಡಾಕ್ಟರ್ಸ್ ಗಳಿಗೆ ಒಂದು ಇದಿರ್ಬೋದು ಕಷ್ಟ ಇರ್ಬೋದು ಆದ್ರೆ ಕಾನ್ಸಿಕ್ರೇಷನ್ ಅಂತ ಹೇಳ್ಬೇಕ್ರೆ ಕಾನ್ಸಿಕ್ರೇಷನ್ ಮತ್ತೆ ದೇವ್ರ ಒಂದ್ ಇದು ಮರಗಡೆದಕ್ಕೆ ಯಾವ ಅಡಚಣೆ ದೇವ್ರ ಮಕ್ಳಿಗೆ ಇಲ್ಲ ಅದಕ್ಕೆ ವೈನ್ ದ್ರಾಕ್ಷರಸ ಅಂದೇನು ಯೇಸು ಕ್ರಿಸ್ತನ ಮಾಡ್ಕೊಳಂತ ಒಂದು ಮಣ್ಣ ಮುಖಾಂತರ ಅಂತ ಒಡಂಬಡಿಕೆ ಅದ್ರ ಅದ್ ಯಾವ ಮಕ್ಳು ಆ ಕಾಲದ ಕೂಡ ದೇವ್ರ ಒಡಂಬಡಿಕೆ ಮಾಡ್ಕೊಟ್ರೋ ಅವ್ರು ಸೇಮ್ ದೇವ್ರ ಏನ್ ಮಾಡ್ತಾರೆ ಪ್ರೈಸ್ ನ ಕೊಡ್ತಾನೆ ಇರ್ತಾರೆ ಅಂತ ಅಂದ್ರೆ ಅದೇ ಮಾಡ್ಬೇಕು ಎಲಿಷನ್ ಕೇಳಿಸ್ಕೊಳ್ಳಿ ಎಲಿಯಾ ಸರಿ ಎಲಿಯಾ ಅದರ ಎಲಿಯಾ ಏನ್ ಮಾಡೋದಂತೆ ಅಹಾಬ್ ಮತ್ತೆ ಜೆಜೆಬ್ ಅಂತ ಹೇಳ್ಬಿಡೋದ್ರು ಸೀದಾ ಒಂದು ಬ್ರೂಕ್ ಆಫ್ ಕಿದ್ರಾನ್ ಅದರ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡೋದು ಕಿದ್ರಾನ್ ಇಂದ ತೊಗೊಂಡ್ಬಿಟ್ಟು ಅಲ್ಲಿ ಆಹಾರಕ್ಕಾಗಿ ಇದ್ರಂತೆ ದೇವರು ಯಾರ ಮುಖಾಂತರ ಆಹಾರ ಕಳ್ಸ್ಕೊಟ್ರು ಕಾಗೆ ಕಾಗೆ ಮುಖಾಂತರ ಎಷ್ಟು ಕಳ್ಸ್ಕೊಟ್ರು ಕಾಗೆ ಎಷ್ಟಪ್ಪ ಆಹಾರ ಅಷ್ಟೇ ಏನೋ ಒಂದು ಲೋಫ್ ಆಫ್ ಬ್ರೆಡ್ ತರ್ಬೋದೇನೋ ಅದರ ಅದ್ ಬಿಟ್ರೆ ಏನೋ ಸ್ವಲ್ಪ ಇಸ್ಕೊಂಡು ಆಹಾರ ತರ್ಬೋದೇನೋ ಎಲಿಯ ಅದರಲ್ಲೇ ತಿನ್ನೇನ ಇದ್ದವಾಗ ಸುದ್ದಿ ಆಗಿದೆ ದೇವ್ರು ಎಷ್ಟು ಆಹಾರ ಕೊಟ್ರೆ ಎಲಿಂಗ್ ಅಂತಂದ್ರೆ ಅವನ್ ಜೀವ ಕಾಪಾಡೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಆಹಾರ ಕೊಟ್ಟಿರ್ತಾರೆ ಹೊರತು ಅವನ್ ಬಲಿಷ್ಠನಾಗಿ ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ತಿನ್ನ ಏನ್ ಮಾಡ್ತಾನೆ ಆಹಾರ ಕೊಟ್ಟಿರಲ್ಲ ಆಯ್ತಾ ನೀರು ಎಷ್ಟು ಅವ್ನ್ ಎಷ್ಟು ಬೇಕೋ ಸಫಿಷಿಯಂಟ್ ಲೈಫ್ ಸಿಸ್ಟಮ್ ಆಯ್ತರ ಈ ಒಂದು ಕಾಲದಲ್ಲೂ ಕೂಡ ಸವೇ ಸಸ್ಟೈನ್ ಮಾಡೋದಕ್ಕೆ ದೇವ್ರೆ ಮಾಡಿದ್ರು ಎಷ್ಟೆಲ್ಲ ಬೇಕೋ ಅಷ್ಟೇನ್ ಮಾಡಿದ್ರು ಅದ ಅನುಮತಿನ ಕೊಟ್ಟಿ ಅದೇ ಮಾಡ್ಬೇಕು ಅದಕ್ಕೆ ತೊಂದರೆ ಮಾಡಕ್ಕೆ ದೇವ್ರೆ ಮಾಡಿಲ್ಲ ಬಿಡ್ಲಿಲ್ಲ ಅಲ್ಲ ಇದೇ ಎಷ್ಟೇ ಸಭೆ ಅಂತಂದ್ರೆ ಏನ್ರಿ ಒಂದು ಥರ್ಡ್ ಇವೆಲ್ಲ ನಡಿಬೇಕಾರೆ ದೇವ್ರ ಪ್ರೀತಿ ಬಗ್ಗೆ ಏನ್ ಮಾಡ್ತಾರೆ ಒಂದು ಕ್ವಶನ್ ಬಂತು ಏನಪ್ಪ ದೇವ್ರು ಇವೆಲ್ಲ ಯಾಕೆ ಮಾಡ್ತಾ ಇಲ್ಲ ಯಾಕೆ ಇದನ್ನ ತಡಿತಾ ಇಲ್ಲ ಅಂತ ದೇವ್ರ ಮೇಲೆ ಒಂದೇ ಒಂದು ಒಂದು ಕ್ವಶನ್ ನೋಡಿ ನೆಕ್ಸ್ಟ್ ಏನಾಯ್ತದೆ ಫೋರ್ತ್ ಸೀಲ್ ಸೆವೆಂತ್ ವರ್ಸ್ ಮತ್ತೆ ಏಟ್ ವರ್ಸ್ ಆತನು ನಾಲ್ಕನೆಯ ಮುದ್ರೆಯನ್ನು ಒಡೆದಾಗ ಇದು ಪೀರಿಯಡ್ 1157 ಎಡಿ ಇಂದ ಹಿಡಿದು 1367 ಎಡಿ ವರೆಗೂ ನಾಲ್ಕನೆಯ ಜೀವಿಯು ಬಾ ಅನ್ನುವ ಶಬ್ದವನ್ನು ಕೇಳಿದೆನು ಬಾ ಅನ್ನುವಂತ ಶಬ್ದವನ್ನು ಕೇಳಿದೆನೋ ಆಗ ಈಗ ಬೂದಿ ಬಣ್ಣದ ಕುದುರೆಯು ಕಾಣಿಸಿತ್ತು ಹೇಳ್ರಿ ಎಂತ ಬಣ್ಣದ ಕುದುರೆ ಅಂತೆ ಬೂದಿ ಬಣ್ಣದ ಕುದುರೆ ಏನಂತ ಬೂದಿ ಬಣ್ಣ ಯಾವ ಬಿಡ ತಮಿಳೇ ಬಂತು ಮಂಗಿನದು ಏನೋ ಭಯಂಕರ ಡಲ್ಲು ಅದರ ಇಂಗ್ಲಿಷ್ ಹೇಳ್ತಾರೆ ಗ್ರೀನ್ ಅಂತ ಹೇಳ್ತಾರೆ ಅದು ಎಂತ ಗ್ರೀನ್ ಅಂತ ಭಯಂಕರ ಡಲ್ ಆಗಿರೋ ಗ್ರೀನ್ ಅದರ ಏನಾದ್ರೆ ನೀವು ಹೇಳಿದ್ರೆ ಕಣ್ಣಿಗೆ ಏನಾಗಲ್ಲ ಕಾಣಿಸ್ತೀರ ಅಂತ ಒಂದು ಭಯಂಕರ ಡಲ್ ಆಗಿರೋ ಗ್ರೀನ್ ಬೈಬಲ್ ಅಲ್ಲಿ
ಇನ್ನು ಗ್ರೀನ್ ಅಂತ ಹೇಳ್ಬೇಕಂದ್ರೆ ಒಂದು ಲೈಫ್ಗೆ ಏನ್ ಮಾಡ್ತೀವಿ ನಾವು ಕಂಪೇರ್ ಮಾಡ್ತೀವಿ. ಇವಾಗ ನೋಡಿ ನಮ್ಮ ದೇಹದಲ್ಲಿ ಏನಾಗಿದೆ ಅಂದ್ರೆ ರಕ್ತ ಹರಿತದ್ರಿಂದ ನಮ್ಮ ಬಾಡಿ ಕಲರ್ ಏನಾಗಲ್ಲ, ನಮ್ಗೆ ಗೊತ್ತಾಗೋದಿಲ್ಲ. ಮನುಷ್ಯ ಸತ್ತೋಗ್ಬಿಟ್ರೆ ಮನುಷ್ಯನ ಬಾಡಿ ಯಾವ ಕಲರ್ ಆಗ್ತದೆ ಗೊತ್ತಾ, ಗ್ರೀನಿಶಾಗಿ ಏನಾಗ್ಬಿಡ್ತ ಹಂಗೆ ಮಾಡೋ. ಯಾಕಂದ್ರೆ ಬ್ಲಡ್ ಅಲ್ಲಿ ಹರಿಯೋದು ನಿಂತ್ಬಿಡ್ತಾವ್ರಿ, ಯಾವಾಗ ಬ್ಲಡ್ ಹರಿಯೋದು ನಿಂತ್ಬಿಡ್ತದ ಅವಾಗ ಏನಾಗ್ತದೆ ಅಲ್ಲಿ ಬ್ಲಡ್ ಕ್ಲಾಟ್ ಆಗೋದಕ್ಕೆ ಏನಾಗ್ತದೆ, ಕ್ಲಾಟ್ ಅದಾವ ಏನಾಗ್ತದೆ ಆ ರೆಡ್ಡಿಶ್ ತರ ಏನಾಗ್ತದೆ, ರೆಡ್ಡಿಶ್ ತರ ಇರೋದು ಒಳ್ಳೆ ಬ್ಲಡ್ ಆ ಕಡೆ ಕಾಣಿಸ್ಬೇಕು. ಯಾವ ತರ ಕಾಣಿಸ್ತದೆ ಅಂದ್ರೆ ಏನ್ರಿ ಟೋಟಲ್ ಆಗಿ ಒಂದು ಪೇಲ್ ಗ್ರೀನ್ ಇಸ್ತರ ಇರುತ್ತೆ, ಡಲ್ ಆಗಿ ಕಾಣಿಸ್ಬಿಡ್ತಾರೆ. ಸೊ ಇದೇನು ಅರ್ಥ ಅಂದ್ರೆ ಬ್ಲಡ್ ಅಂದ್ರೆ ಲೈಫ್ ಅಂದ್ರೆ ಲೈಫ್ ನಿಂತೋಯ್ತು ಅಂತಂದ್ರೆ ಒಂದು ಡೆತ್ ಕಂಡೀಷನ್. ಅದಕ್ಕೆ ಈ ಕುದುರೆ ಸವಾರನಿಗೆ ಹೆಸರು ಏನು ಅಂತಂದ್ರೆ ಮೃತ್ಯು ಅದರ. ಅಂದ್ರೆ ಇವನು ಹೋಗ್ತಾ ಇರ್ಬೇಕಾದ್ರೆ ಇನ್ನೇ ಏನ್ ಬಂತಂತೆ ಮರಣ ಅಂತ ಅಂದ್ರೆ ಇವನ್ ಮಾಡಿದಂತ ಒಂದು ಕೆಲಸ ಅದರ. ಅದೇನೋ ಆಂಟಿಕ ಎಷ್ಟು ಸೂಪರ್ ಪವರ್ ಅಲ್ಲಿರಂತ ಒಂದು ಟೈಮ್, ಪೀಕ್ ಅಲ್ಲಿರಂತ ಒಂದು ಟೈಮ್ ಅದರ. ಆ ಪೀಕ್ ಅಲ್ಲಿರೋ ಟೈಮ್ ಅಲ್ಲಿ ಏನ್ರಿ ಆಯ್ತಂದ್ರೆ ಆ ರೈಡರ್ ಕಂಪ್ಲೀಟ್ ಆಗಿ ಏನ್ ಕಂಟ್ರೋಲ್ ಮಾಡಂದ್ರೆ ಎವ್ರಿಬಡಿ ಸ್ಪಿರಿಚುವಲ್ ಲೈಫ್ ಕಂಟ್ರೋಲ್ ಮಾಡಿದ್ ಯಾರಂತಂದ್ರೆ ಪೇಪರ್ಸ್ ಇರ್ ಅಂತ ಪೋಪ್. ಅದರ ಯಾರಿಗೂ ಲೈಫೇ ಸ್ಪಿರಿಚುವಲ್ ಲೈಫೇ ಇರಬಾರ್ದು ಅದರ. ಆ ಲೈಫ್ ತನ ಕಂಪ್ಲೀಟ್ ಆಗಿ ಯಾರು ಕಂಟ್ರೋಲ್ ಇಟ್ಕೊಂಡಿದ್ರೆ ಇವ್ರು ಕಂಟ್ರೋಲ್ ಮಾಡಿದ್ರು ಇವ್ರ ಇವ್ರು ಇಟ್ಕೊಂಡ್ರೆ. ಅದೇ ನೋಡ್ಬೇಕ್ರೆ ಇವ್ರು ಎಲ್ಲೆಲ್ಲಿ ಹೋದ್ರ ಇನ್ನೇನ್ ಬಂದಂತೆ ಪಾತಾಳ. ಪಾತಾಳ ಅಂದೇನು ಬೈಲ್ ಏನು ಅಂತ ಪಾತಾಳ ಅಂದ ಅರ್ಥ ಏನು? ಗ್ರೇವ್ ಸಮಾಧಿ ಅದರ. ಡೆತ್ ಕಂಡೀಷನ್ ಅದರ ಮರಣಕ್ಕೆ ಹೋಗ್ಬಿಟ್ರೆ ಏನ ನಾವು ಏನ ಕೆಲಸ ಮಾಡಕತ್ತದ ಆತರ ಒಬ್ಲಿವಿಯನ್ ಏನು ಇಲ್ದಿರೋ ಸಂಗತಿ. ಆವಾಗ ಸ್ಪಿರಿಚುವಲ್ ಲೈಫೇ ಸಭೆಗೇನಿಲ್ಲ ಅವಾಗಿಲ್ಲ ಅದರ. ಆ ಟೈಮಲ್ಲಿ ಏನ್ರಿ ಯಾವ್ದ್ರ ಬಗ್ಗೆ ಒಂದು ಪ್ರಶ್ನೆ ಬಂತು ಅಂದ್ರೆ ದೇವ್ರ ಜ್ಞಾನದಲ್ಲೇ ಜ್ಞಾನದ ಸಂಬಂಧವಾಗಿ ಅದೊಂದು ಪ್ರಶ್ನೆ ಅಂದ್ರೆ ನೋಡಿ ಅದಕ್ಕೆ ನೆಕ್ಸ್ಟ್ ಏನಾಯ್ತು ಅಂತ ಹೇಳ್ತಾರೆ ಎಂಟನೇ ವಚನ. ಆಗ ಈಗ ಬೂದಿ ಬಣ್ಣದ ಕುದುರೆಯು ಕಾಣಿಸಿತು, ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯುವು. ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯುವು. ಅವನ ಹಿಂದೆ ಪಾತಾಳವೆಂಬವನು ಬಂದನು. ಪಾತಾಳ ಎಂಬಂತರು ಬಂದರು. ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದ ಬರದಿಂದಲೋ ಅಂಟು ರೋಗದಿಂದಲೋ ಕಾಡು ಮೃಗಗಳಿಂದಲೋ ಕೊಲ್ಲುವುದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತ್ತು. ಯಾಕಂದ್ರೆ ಕೊಲ್ದ್ರೆ ಅಂತಂದ್ರೆ ಕತ್ತಿಯಿಂದಲೋ ಬರದಿಂದಲೋ ಆಮೇಲೆ ಅಂಟು ರೋಗದಿಂದಲೋ ಆಮೇಲೆ ಏನ್ರಿ ದುಷ್ಟಮಗಳಿಂದ ಕೊಲ್ಲೋದಕ್ಕೆ ಅಂತ ಪವರ್ ಕೊಡಲ್ಪಟ್ರ ಅಂತ ಹೇಳ್ತಾರೆ. ಕಾಲು ಭಾಗ ಅಂತ ಹೇಳ್ತದ ತಮಿಳು ಬಿಡಿಗೆ ಇಷ್ಟ ವಾರ್ತೆ. ಅವನ್ ಪಿನ್ ಸೆಂಟ್ರದು பட்டயத்தினாலும் பஞ்சத்தினாலும் சாவினாலும் பூமியின் துஷ்ட மிருகங்களினாலும் பூமியின் கால்பங்களில் உள்ளவர்களை கொலை செய்ய. கால்பங்கள் அங்கே வந்துல்வா சரி ஏப்பா காலோ பாகா அந்தಂದ್ರೆ ಏನ್ರಿ 1 out of 4 ಅದರ ಅಂದ್ರೆ ಯಾವುದೋ ಒಂದು ನಾಲ್ಕು ಭಾಗಗಳಿದೆ. ಇಂಗ್ಲಿಷ್ ಅಲ್ಲಿ ಬರ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಅಂಡ್ ಪವರ್ ವಾಸ್ ಗಿವನ್ ಅನ್ ಟು ದೆಮ್ ಓವರ್ ದ ಫೋರ್ತ್ ಪಾರ್ಟ್ ಆಫ್ ದ ಅರ್ತ್ ಅಂತ ಹೇಳ್ತಾರೆ. ಅಂದ್ರೆ ಯಾವ್ದೋ ಕಾಲ್ಭಾಗ ಅಂತ ಹೇಳಲ್ಲ, ಯಾವ್ದೋ ಒಂದು ಕಾಲ್ಭಾಗ ಅಂತ ಹೇಳಲ್ಲ, ನಾಲ್ಕು ಭಾಗದಲ್ಲಿ ನಾಲ್ಕನೇ ಭಾಗ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಹಂಗಾರೆ ಏನಿದು ನಾಲ್ಕನೇ ಭಾಗ ಅಂತಂದ್ರೆ ನಾವು ನಾಲ್ಕು ಬಗ್ಗೆ ಎಲ್ಲರೂ ಓದಿದ್ರೆ ವೈದ್ಯದಲ್ಲಿ ಫೋರ್ ಇವತ್ತು ಆಮೇಲೆ ನಾಲ್ಕು ನದಿಗಳು ನಾಲ್ಕು ಮುದ್ರೆಗಳು ಕುದುರೆಗಳು ಆಮೇಲೆ ನಾಲ್ಕು ರಥಗಳು ಆಮೇಲೆ ತುಂಬಾ ಸಿಂಪಲ್ ಆಗೋದ್ರೆ ಬಿಟ್ಬಿಡ್ತೀರಿ ಯಾವಾಗ ಅಲ್ವಾ ಹೇಳ್ರಿ ತುಂಬಾ ಆಮೇಲೆ ಅದೇ ಇನ್ನೊಂದು ತುಂಬಾ ಸಿಂಪಲ್ ಆಗಿದೆ ತಿಳ್ಕೊಳ್ಳ ಅದೆಲ್ಲಿದೆ ದಾನ್ಯ ಪುಸ್ತಕದಲ್ಲೇ ಇದೆ. ನಾಲ್ಕು ಜೀವಿಗಳು ಅಲ್ವರ ಹಾಗಾದ್ರೆ ನಾಲ್ಕನೇ ಜೀವಿ ಯಾವ್ದು ಯಾವ್ದು ರೋಮ್ ರಾಜ್ಯ ಅಲ್ವರ. ಅದೇ ನೋಡಿ ಇರ್ತೀನಿ ಯಾವ ರಾಜ್ಯ ನೋಡಿ ಇಲ್ಲಿ ಏನಾಗ್ಬಿಡ್ತು ಅಂದ್ರೆ ಆಲ್ರೆಡಿ ಈ ಟೈಮ್ ನೆರವೇರೋದಕ್ಕೆ 3 parts ಏನಾಗ್ಬಿಡ್ತಾವ ಹೋಗ್ಬಿಡ್ತಾವ ಅಂದ್ರೆ ಅಂದ್ರೆ ಇವ್ರಿಗೆ ಯಾವ್ದ್ರ ಮೇಲೆ ಪವರ್ ಕೊಟ್ಟಿದ್ದು ನಾಲ್ಕನೇ ಒಂದು ಮುಗಿದ ಮೇಲೆ ಅಂತ ನಾಲ್ಕನಲ್ಲೇ ಅದೇ ಕಾಲ್ ಭಾಗದಲ್ಲಿ ಅಂತ ಹೇಳ್ತಾರೆ ಗೊತ್ತಾ. ಫೋರ್ತ್ ಪಾರ್ಟ್ ಅಂದ್ರೆ ರೋಮ್ ಎಂಪೈರ್ ಮೇಲೆ ಕಂಪ್ಲೀಟ್ ಪವರ್ ಯಾರಿಗೆ ಬಂದ್ಬಿಡ್ತ ಅವಾಗ ಪೇಪರ್ಸ್ಗೆ ಬಂತು ಅಂತ ಹೇಳ್ತಾರೆ. ಆಮೇಲೆ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಏನ್ರಿ ಅವ್ರನ್ನ ಸಂಬಂಧಿಸಿದ್ರಂತೆ ಜನಗಳನ್ನ ಅದರ ಕಲೆಯಿಂದ ಕ್ರಿಶ್ಚಿಯನ್ಸ್ ಗಳನ್ನ ಸ್ಪಿರಿಚುವಲ್ ಆಗಿ ಮರಣ ಹೊಂದಿಸದಂತೆ. ಹಿಂಗೆ ಅಂತಂದ್ರೆ ಕತ್ತಿಯಿಂದ ಅಂತ ಹೇಳ್ತಾರೆ ಅಂದ್ರೆ ವಾಕ್ಯ ಏನ್ ಮಾಡೋದು ಮಿಸ್ಯೂಸ್ ಮಾಡಿ ಏನ್ ಮಾಡೋದು ಅವ್ರಿಗೆ ಅವ್ರಿಗೆ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಇಲ್ದಿರ್ತಲ್ಲ ಮಾಡೋದು ಅದರ. ಆಮೇಲೆ ನೆಕ್ಸ್ಟ್ ಬರದಿನ ಅಂದ್ರೆ ಸರಿಯಾಗಿ ಆಹಾರ ಏನ್ ಮಾಡೋದಿರೋದು ಕೊಡದಿರೋದು. ಆಮೇಲೆ ನೆಕ್ಸ್ಟ್ ಅಂಟು ರೋಗಗಳು ಅಂದ್ರ ಸ್ಪಿರಿಚುವಲ್ ಸಿಕ್ನೆಸ್ ಅದರ. ಆಮೇಲೆ ನೆಕ್ಸ್ಟ್ ಕಾಡು ಮೃಗಗಳು ಅಂತಂದ್ರೆ ಲೋಕ ರಾಜ್ಯಗಳ ಸೇರ್ಕೊಂಡಿದ್ರೆ ಆಳ್ವಿಕೆ ಮಾಡಕ್ಕೆ ಅಲ್ಲಿ ಶುರು ಮಾಡಿದ್ರು ಅಂದ್ರೆ ಅದಕ್ಕೆ ನ್ಯಾಯಪ್ರಮಾಣ ಐತೆ ನೋಡಿರ್ತೀನಿ. ಲೆವಿಟಿಕಸ್ 18:23 ದೇವ್ರಿಗೆ ಇಷ್ಟ ಇಲ್ಲದ ಕೆಲಸ ಒಂದು ಹೇಳ್ತಾರೆ ನೋಡಿರ್ತೀನಿ. ಲೆವಿಟಿಕಸ್ 18:23 ಅಶುದ್ಧ ಹೋಮವನ್ನು ಮಾಡಿ ಅಶುದ್ಧರಾಗಬಾರದು,
ಯಾವ ಸ್ತ್ರೀಯು ಸಂಗಮಕ್ಕಾಗಿ ಪಶುವಿನ ಮುಂದೆ ನಿಲ್ಲಬಾರದು ನೋಡ್ರ ಯಾವ ಸ್ತ್ರೀ ಸಂಗಮಕ್ಕಾಗಿ ಪಶು ಜೊತೆಗೆ ನಿಂತ್ಕೊಂಡ್ಬಿಡದು ಅಂತ ಹೇಳ್ತಾರ ನೋಡ್ರ ಅಂದ್ರೆ ನೋಡ್ಬೇಕಾದ್ರೆ ಗುರು ಜೊತೆ ಸ್ತ್ರೀ ಸೇರ್ಕೊಳ್ಳೆ ಬೇಡದು ನಾವು ಪ್ರಕಟಣೆ 17ನೇ ಅಧ್ಯಾಯದಲ್ಲಿ ಏನು ಓದ್ತೀರಿ ಸ್ತ್ರೀ ಮೃಗದ ಮೇಲೆ ಮಾಡಿದ್ಲ ಕೂತಿದ್ಲ ಅದು ಅಶುದ್ಧ ಅಸಹ್ಯ ಅಂತ ದೇವರು ಅದಕ್ಕೆ ದೇವರು ಹೇಳ್ತಿದ್ರು ಹೆಸರು ಅಂತಂದ್ರೆ ತಮಿಳುನಾಡು ಏನು ಮೋಸ್ಟ್ಲಿ ಅದು ಒಂದು ವಾರ ಮತ್ತೆ ಓದಿದ್ದೀನಿ ಲೆವಿಟಿಕಸ್ 18 ಓದಿ அதே பாபிலோன் அதிக தேவர பாபிலோன் பாபிலோன் கன்ஃபியூஷன் பத அதே இங்கிலீஷ் பார்த்தாரு கன்ஃபியூஷன் அந்த திஸ் இஸ் கன்ஃபியூஷன் அந்த ஏன் இங்கிலீஷ் தேவர ಹೇಳ್ತಾರೆ ಅದಕ್ಕೆ ನೋಡ್ಬೇಕ್ರೆ ಅಂತ ಹೇಳೋದಂದ್ರೆ ಏನ್ರಿ ದುಷ್ಟ್ರ ಮುಗಿಲ ಸೇರ್ಕೊಂಡು ಏನ್ಮಾಡೋದು ಲೋಕ ರಾಜ್ಯಗಳನ್ನ ಆಳಿಕೊಂಡಿರೋದು ಈ ತರ ಏನ್ರಿ ಇದು ನಾಲ್ಕು ಮುದ್ರೆಗಳು ನೋಡೋ ಏನ್ ಸಿಂಪಲ್ ಇದೆ ಏನಂದ್ರೆ ಕೋಡ್ಗಳು ನಮ್ಗೆ ಗೊತ್ತಾಗ್ಬಿಟ್ರೆ ಈಸಿಯಾಗಿ ಏನ್ಮಾಡೋದು ನಾವು ಡಿಕೋಡ್ ಮಾಡೋದು ಅಂದ್ರೆ ರೈಡರ್ ಒಬ್ರೆ ಯಾರೋ ಆಂಟಿ ಕ್ರಿಸ್ಟ್ ಡೆವಲಪ್ಮೆಂಟ್ ಹೆಂಗೆಲ್ಲ ಒಟ್ಟಾಗಿತ್ತು ಅಂದ್ಬಿಟ್ಟು ಅದರ ಇವಾಗ ಕುದುರೆ ಏನಾಗ್ಬಿಟ್ಟಿದೆ ಕಲರ್ ಚೇಂಜ್ ಆಗ್ಬಿಟ್ಟಿದೆ ಇವಾಗ 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 ಇರೋ ಕಲರ್ ಯಾವ ಕಲರ್ ಒಂದರ ಮಂಗನ್ ಕಲರ್ ಮಂಗಿ ತರ ಆಗ್ಬಿಟ್ಟಿದೆ ಅದರ ಏನಂದ್ರೆ ಡಲ್ ಟೋಟಲ್ ಡಲ್ ಅದರ ಇವಾಗ ಏಸು ಕ್ರಿಸ್ತ ಎಡ ಬಿಡಿಕೆಲ್ಲ ಬಂದು ಏನ್ ಮಾಡ್ತಾರೆ ಕಲರ್ನ ಚೇಂಜ್ ಮಾಡ್ತಾರೆ ಅದೆಲ್ಲ ಕೊಟ್ಟಾರ ಬೈಬಲ್ ಅಲ್ಲಿ ಏನ್ ಕೊಟ್ಟವ್ರ ಏಸು ಕ್ರಿಸ್ತ ಬಂದು ಕುದುರೆ ಕಲರ್ ಗಳು ಹಿಂಗೆ ಚೇಂಜ್ ಮಾಡ್ತಾರೆ ಅಂತ ಬೈಬಲ್ ಕೊಟ್ಟವ್ರ ಏಸು ಕ್ರಿಸ್ತ ಡಾಕ್ಟರ್ ಚೇಂಜ್ ಮಾಡ್ತಾರ ಹೇಳ್ರಿ ಕರೆಕ್ಟ್ ಎಲ್ಲಿದೆ ಎಲ್ಲ ರೈತಾ ಇದೆ ಇದೇ ತರ ಕುದುರೆ ಬಗ್ಗೆ ಎಲ್ಲರೂ ಓದಿದ್ದೀರಾ ವ್ಯವಸ್ಥೆ ಮಾಡಿ ಅದಕ್ಕೆ ಬರುತ್ತೆ ನಾಲ್ಕು ಕೂಡ ಅಲ್ಲಿ ಯೇಸು ಕ್ರಿಸ್ತ ಬಗ್ಗೆ ಓದಿದ್ದೀರಾ ಅಲ್ಲಿ ಚಾರಿಟ್ ಬಗ್ಗೆ ಕೊಟ್ಟಾಗ ಚಾರಿಟ್ ಮೇಲೆ ರೈಡರ್ ಬಗ್ಗೆ ಕೊಟ್ಟಿದ್ದೀರಾ ಕುದುರೆ ಸವಾರ ಬಗ್ಗೆ ಕೊಟ್ಟಿದ್ದೀರಾ ಇಲ್ಲ ರೆವಲೇಷನ್ 19 ಚಾಪ್ಟರ್ ಒಂದು ಬಗ್ಗೆ ಓದ್ತೀರಿ ಯೇಸು ಕ್ರಿಸ್ತ ಕುದುರೆ ಮೇಲೆ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತ ಎಡ ಬ್ರೇಕ್ ನೋಡ್ಬೇಕಾದ್ರೆ ಡಾಕ್ಟ್ರಿನ್ಸ್ ಅಲ್ಲಿ ಯಾರ ಕೈಲಿ ಇರುತ್ತೆ ಕಂಟ್ರೋಲ್ ಅದಕ್ಕೆ ಈಗ ಬಾಗಿಲ್ಬಳ್ಳಿ ತಟ್ಟಾ ಇದ್ದೀನಿ ಯಾರು ತೆರೀತಾರೋ ಏನ್ ಮಾಡ್ತಾರೆ ನಾನು ಅವ್ರ ಜೊತೆ ಬಂದೆ ಅವರ ಯೇಸು ಕ್ರಿಸ್ತ ಊಟ ಕೊಟ್ರೆ ಎಂತ ಊಟ ಕೊಡ್ತಾರೆ ಸ್ಟ್ರಾಂಗ್ ಸ್ಪಿರಿಚುವಲ್ ಫುಡ್ ಪ್ಯೂರ್ ಡಾಕ್ಟ್ರಿನ್ಸ್ ಅಲ್ಲಿ ಯಾವುದೇ ಒಂದು ತೊಂದರೆಗಳು ಇರೋದಿಲ್ಲ ಅಲ್ಲ ಇದೇ ರಿವರ್ಸ್ ಪಿಕ್ಚರ್ ಅಲ್ಲಿ ಕೊಟ್ಟಿದ್ರು ಗೊತ್ತಾ ಜಕೇರಿಯ ಫಸ್ಟ್ ಚಾಪ್ಟರ್ ಕೊಟ್ಟರು ನೋಡಿದ್ದೀನಿ ಜಕೇರಿಯ ಫಸ್ಟ್ ಚಾಪ್ಟರ್ ವರ್ಸ್ 8 ಇಗೋ ಕೆಂಪು ಕುದುರೆಯನ್ನು ಹತ್ತಿದ ಒಬ್ಬ ಪುರುಷನು ತಗ್ಗಿನಲ್ಲಿರುವ ಸದನದ ವೃಕ್ಷಗಳ ನಡುವೆ ನಿಂತಿದ್ದವನು ನೋಡ್ರ ಏನಂತ ಯಾರು ಹತ್ತಿದ್ರಂತೆ ಕೆಂಪು ಕುದುರೆಗಳ ಮೇಲೆ ಹತ್ತಿರಂತ ಒಬ್ಬ ಪುರುಷನು ಯಾವ ವೃಕ್ಷಗಳ ನಡುವೆ ಇದ್ದಂತ ಅವರು ತಗ್ಗಿನಲ್ಲಿರುವ ಸುಗಂಧ ತಗ್ಗಿನಲ್ಲಿರುವಂತಹ ಸುಗಂಧ ವೃಕ್ಷಗಳ ನಡುವೆ ಇದ್ರಂತೆ ಸುಗಂಧ ವೃಕ್ಷ ಅದರ ಒಂದು ಒಳ್ಳೆ ಒಂದು ಸ್ಮೆಲ್ ಕೊಡಂತ ಒಂದು ಮಿಡ್ಲ್ ಟ್ರೀಸ್ ಅದರ ಇಲ್ಲಿ ತಗ್ಗು ಅದರ ತಗ್ಗನ್ ಏನ್ರಿ ವ್ಯಾಲಿ ಬಿಟ್ವೀನ್ ಟೂ ಮೌಂಟೇನ್ಸ್ ಎರಡು ಮೌಂಟೇನ್ ಗಳು ಏನ್ರಿ ಎರಡು ಮೀಟ್ ಆಗಂತ ಒಂದು ಜಾಗ ಅದರ ಅಲ್ಲಿ ಇದ್ರಂತೆ ಅಲ್ಲಿ ಏನ್ ಮಾಡ್ತಾ ಇದ್ರ ನೆಕ್ಸ್ಟ್ ಟೈಮ್ ಅಲ್ಲಿ ಅವರ ಹಿಂದೆ ಕೆಂಪು ಇವ್ರ ಮುಂದೆ ಬಂದ್ರಂತೆ ಕರೆಕ್ಟ್ ಫಸ್ಟ್ ಇವ್ರು ಹೋದ್ರಂತೆ ಇವ್ರ ಕೂತಿರ ಕುದುರೆ ಫಸ್ಟ್ ಕಲರ್ ಏನ್ರಿ ರೆಡ್ ಕಲರ್ ಇವ್ರ ಹಿಂದೆ ಏನ್ ಬಂದ್ರೆ ನೆಕ್ಸ್ಟ್ ಕುದುರೆಗಳು ಅವನ ಹಿಂದೆ ಕೆಂಪು ಕೆಂಪು ಕುದುರೆ ಕಪಿಲ ಕಪಿಲ ಅಂದೇನು ಕಪಿಲ ಮಂಗಿನ ನೆರಮ್ ಅಂತ ಬಂದ ಇಂಗ್ಲಿಷ್ ಸ್ಪೆಕ್ಟ್ ಅಂತ ಬರ್ತಾ ಅಂದ್ರೆ ಡಾಟೆಡ್ ಚಿಕ್ಕ 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 ಆಗಿರೋ ಪ್ಯಾಚಸ್ ಇರುವಂತ ಕುದುರೆ ಪುಲ್ಲಿ ಪುಲ್ಲಿ ಇದಾರ ಅದರ ಆಮ್ ನೆಕ್ಸ್ಟ್ ಬಿಳಿ ಕುದುರೆಗಳನ್ನು ಲಾಸ್ಟ್ ಲೇಮ್ ಕುದುರೆ ಅಂತೆ ಬಿಳಿ ಕುದುರೆ ಬರತ್ತ ನೋಡ್ದಂತೆ ಅದರ ಈ ವಿಷನ್ ಏನ್ ನೋಡ್ತಾರೆ ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಭೂಲೋಕದ ಕಂಡೀಷನ್ ನ ಯಾವ ತರ ವಾಪಸ್ಸು ಎಂತ ಒಳ್ಳೆ ಕಂಡೀಷನ್ ತರ್ತಾ ಬಿಟ್ಟು ಮಾಡ ವಿಷನ್ ಅಲ್ಲಿ ನಮ್ಗೆ ಕ್ಲೀನ್ ಆಗಿ ನೋಡ್ಕೊಡ್ತಾರೆ ಓಕೆಂದ್ರ ಸರ್ ನಾವು ನೋಡೋದು ದೇವಸ್ಥಾನ ಇದ್ದಾಗ ಸರ್ ಅದೇ ನೋಡ್ಬೇಕಾದ್ರೆ ಏನ್ರಿ ಇದೆ ಒಂದು ಏನೋ ಫೋರ್ ಸೀಲ್ಸ್ ಅದರ ಈ ನೆಕ್ಸ್ಟ್ ನೆಕ್ಸ್ಟ್ ಇದೆ ಬ್ಯಾಲೆನ್ಸ್ ಇಲ್ಲ ತ್ರೀ ಸೀಲ್ಸ್ ಇದೆ ದೇವ್ ಚಿತ್ರ ಇದೆ ನಾವೇನ್ ಮಾಡೋಣ ಮುಂದೆ ಏನು ತಿಂಗಳ ನಾವೇನ್ ಮಾಡೋಣ ನಾವೇನ್ ಮಾಡೋಣ ಕೇಳಿ ಬರ್ತೀವಿ ಏನೋ ಡೌಟ್ಸ್ ಇದೆ ಕೇಳ್ರಿ ಎಷ್ಟು ಸರ್ ಎಷ್ಟು ಮುದ್ರೆ ಲಾಸ್ಟ್ ಒಂದಾ ಸಾವಿರದ 367 ಸಾವಿರದ 300 1367 ಓಕೆನಾ